பிரார்த்தனை பண்ண வேண்டும் சிறுவனா நம்ம இல்லையா நரேஷ் பண்ணுற பிரார்த்தனை கொடுக்கணும் சிறுவனா Great God of mercy, once again we are Father confessing all of our sins and shortcomings to the precious blood of our Lord on the cross. By thy Son, by our Savior, King of Jesus, we come unto you. We thank you, dear Father, for this day which you have once again given unto us for the healing of our fellowship. We beseech, dear Father, your presence in the presence of us and amongst us. To thy servant, dear Father, speak unto our hearts. Give us the wisdom, dear Father, which is necessary so that we may be able to understand, dear Father, your wonderful words of life, dear Father, and be able to live a life which is well pleasing in thy sight for thy glory. We commit, dear Father, everything into your loving and caring hands, asking this humble request in the Master's name of Jesus of Nazareth. Amen. Amen. ಕಳೆದ ವಾರ ನಾವೇನು ಮಾಡಿದ್ರೆ ಬ್ಯಾಪ್ಟಿಸಮ್ ಅಂಡ್ ವಿಟ್ನೆಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂದ್ಬಿಟ್ಟು ಚಾಪ್ಟರ್ 9 ಇಂಗ್ಲೀಷಲ್ಲಿ ಪೇಜ್ ನಂಬರ್ 239 ವರೆಗೂ ಏನು ಮಾಡಿದ್ರೆ ನಾವು ಓದ್ಬಿಟ್ಟು ನಾವು ಇದು ಮಾಡಿದ್ರೆ ಸೊ ಪರಿಶುದ್ಧಾತ್ಮ ಏನು ನಮಗೆ ಸಾಕ್ಷಿ ಕೊಡ್ತದೆ ಅಂತಂದ್ಬಿಟ್ಟಲ್ವರ ಹಂಗಾದ್ರೆ ನಾವು ದೇವ್ರ ಮಕ್ಕಳಾಗಿದ್ದೀರಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹಲವಾರು ಸಾಕ್ಷಿಗಳೇನು ಮಾಡ್ತಾರೆ ಕೊಡ್ತಾರೆ ಅಂತಂದ್ಬಿಟ್ಟು ನೋಡಿದೆ ಅಲ್ವರ ಅದರಲ್ಲಿ ಏನಾದ್ರು ಲಾಸ್ಟ್ ಟೈಮ್ ಕಲ್ತಿರೋದೆಲ್ಲ ಯಾರು ಜ್ಞಾಪನ ಇದೆಯಾ ಯಾವುದ್ರ ಬಗ್ಗೆ ಅಂತ ಆಮೇಲೆ ಆಮೇಲೆ ಕಳೆದ ವಾರ ನೋಡಿದ್ದಲ್ಲ ಏನೋ ಯಾರ ಜೊತೆನೂ ಕಾಂಪ್ರಮೈಸ್ ಆಗ ಸತ್ಯ ವಿಷಯದಲ್ಲಿ ಯಾರ ಜೊತೆನೂ ಕಾಂಪ್ರಮೈಸ್ ಅಂದ್ರೆ ಅವ್ರಿಗೆ ಸಾಧಕವಾಗಿ ನಾವ್ ಏನು ಮಾತಾಡಬೇಕು ಸತ್ಯ ಏನಿದೆ ಸತ್ಯ ಅದನ್ನ ಹೇಳ್ಬೇಕು ಓಕೆ ಸತ್ಯಕ್ಕಾಗಿ ನಿಂತ್ಕೊಬೇಕು ಅಂತ ಅಲ್ವರ ಸೊ ಸತ್ಯಕ್ಕಾಗಿ ನಿಂತ್ಕೊಬೇಕಾದ್ರೆ ಹಲವಾರು ರೀತಿಯಲ್ಲಿ ನಮಗೆ ಒಂದು ಕೆಟ್ಟ ಹೆಸರುಗಳು ಬಂತು ಅಂದರೆ ಅವಾಗ ಅದೇನದು ಅಚ್ಚರಿನಾ ಒಂದು ಸೂಚನೆ ಅಲ್ವರ ಮತ್ತೆ ಹೆಸರು ಹಾಂ ಮತ್ತೆ ಹೆಸರು ಹೇಳ್ತಾರಲ್ಲ ನಿಮ್ಮ ಒಂದು ಸತ್ಕಾರ್ಯಗಳನ್ನ ನೋಡ್ಬಿಟ್ಟು ದೇವ್ರಿಗೇನು ಮಾಡಲಿ ಸ್ತೋತ್ರ ಮಾಡಲಿ ಅಂತ ಹೇಳ್ತಾರಲ್ಲ ನಿಮಗೆ ಒಂದು ವಚನ ಇದೆಯಲ್ವಾ ಅದಿಂಗೆ ಇದು ಸತ್ಯ ವಿಷಯ ಅಂತ ಬಂದಾಗ ಅಂದ್ರೆ ನಮ್ಗೆ ಏನ್ ದೇವ್ರ ವಾಕ್ಯ ಏನಿದೆ ಎಕ್ಸಾಕ್ಟ್ಲಿ ಅದನ್ನ ನಾವು ಹೇಳ್ಬೇಕು ಅಂದ್ರೆ ಯೇಸು ಕ್ರಿಸ್ತರ ಎಲ್ಲರೂ ಯಾರಿಗೂ ಅವ್ರು ಕಾಂಪ್ರಮೈಸ್ ಆಗಿದೆ ಅಂದ್ರೆ ಅವ್ರು ಎಷ್ಟೋ ಅವ್ರ ಲೈಫ್ ಅಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಆಗ್ತಿತ್ತು ಸೊ ಅವ್ರು ಯಾವ ಪೊಸಿಷನ್ ಅವ್ರು ಆಸೆ ಪಟ್ಟಿಲ್ಲ ಅದೇ ರೀತಿ ಮೇಲೆ ನಾವು ಹೇಳ್ಬೇಕು ಇವಾಗ ಏನೋ ಒಂದು ಎಕ್ಸಾಂಪಲ್ ಪೂಜೆ ಮಾಡಬಾರ್ದು ಅಂದ್ರೆ ಮಾಡೋಕೆ ಹೋಗ್ಬಾರ್ದು ಅಲ್ಲ ಸರ್ ಇವಾಗ ನಾವೇನ್ ನೋಡಿದ್ವಿ ಅಂದ್ರೆ ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾರೆ ಏನಂದ್ರೆ ನಿಮ್ಮ ಸತ್ಕಾರ್ಯಗಳು ನೋಡ್ಬಿಟ್ಟು ನಿಮ್ಮ ಒಳ್ಳೆ ಕೆಲಸಗಳು ನೋಡ್ಬಿಟ್ಟು ಎಲ್ಲರೂ ಏನ್ ಮಾಡ್ಲಿ ದೇವ್ರಿಗೆ ಏನ್ ಮಾಡ್ಲಿ ಸ್ತೋತ್ರ ಸಲ್ಲಿಸಲಿ ಅಂತ ನಮ್ಮ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅಪ್ರಿಷಿಯೇಬಲ್ ಆಗಿರ್ಬೇಕು ಅಂತ ಅಂತಾರೆ ಇದಂಗೆ ಈಗಿನ ಕಾಲದಾಗೆ ಒಳ್ಳೆ ಹೆಸರನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಒಳ್ಳೆ ಪಿಗೆ 1000 ಇಯರ್ಸ್ ನ್ಯಾಯ ವಿಚಾರಣೆ ದಿನದಲ್ಲಿ ಖಂಡಿತ ಮತ್ತೆ ಅದ್ರ ವಚನ ಐತಲ್ಲ ಸತ್ಯ ಸತ್ಯ ಮಕ್ಕಳು ನಿಮ್ ಸತ್ಕಾರ್ಯಗಳು ನೋಡ್ಬಿಟ್ಟು ದೇವ್ರಿಗೆ ಸ್ತೋತ್ರ ಮಾಡ್ಲಿ ಅಂತ ವಚನ ಇದೆಲ್ಲ ಮ್ಯಾಥ್ಯೂ 5th ಚಾಪ್ಟರ್ ಬಿಡುತ್ತಲ್ಲ ಅದಕ್ಕೆ 1000 ಇಯರ್ಸ್ ಅಂತ ಅದು ಅದು 1000 ಇಯರ್ಸ್ ಕರೆಕ್ಟ್ ಮತ್ತೆ ಮ್ಯಾಥ್ಯೂ 5th ಚಾಪ್ಟರ್ ಹೇಳ್ತಾರೆ ಅದು ಅರ್ಥ ಏನು ನಾವು ನಡ್ಕೊಳ್ಳೋ ರೀತಿನ ನೋಡ್ಬಿಟ್ಟು ನಾವು ಒಳ್ಳೆದೇವ್ರಿಗೆ ಎಷ್ಟು ಒಳ್ಳೆ ಇದು ಕೊಟ್ಟಿದಾರಲ್ವಾ ನೀವು ಒಳ್ಳೆ ಮಾತನ್ನ ಮಾತಾಡ್ತೀರಲ್ವಾ ಅದ್ರಲ್ಲಿ ನಿಮ್ ದೇವ್ರು ನಿಂತ್ಕೊಂಡು ಯಾವಾಗಲೂ ಬೈವರು ಹೋಗ್ತಾ ಸತ್ಯಕ್ಕೆ ಅದಕ್ಕೋಸ್ಕರ ನೀವು ಅದೇ ತರನೇ ಮಾತಾಡ್ತೀರಾ ದೇವ್ರು ತುಂಬಾ ಶಕ್ತಿವಂತರು ಸತ್ಯವಂತರು ಅದಕ್ಕೋಸ್ಕರ ನೀವು ಆತರ ಎದುರುಕೊಂಡು ಒಳ್ಳೆ ರೀತಿಯ ಮಾತಾಡ್ತೀರಾ ಅಂತ ನಾವು ನಡ್ಕೊಳ್ಳೋ ರೀತಿನ ನೋಡ್ಬಿಟ್ಟು ಅವ್ರು ಇವಾಗ ಶಮ್ಜಿ ಇವಾಗ ಹೇಳ್ತಾರನ್ನ ಹೇಳ್ತಾರ ಒಳ್ಳೆ ಮಾತಾಡಿದ್ರೆ ಅವ್ರ ಜೊತೆ ಬೈಬಲ್ ಓದ್ತಾರೆ ಅವ್ರು ಅವ್ರ ಮೇಲೆ ಅವ್ರು ಚಾಳಿ ಹೇಳಲ್ಲ ಅವ್ರ ದೇವ್ರ ಅದರ ಇರ್ಸಲ್ಲ ಅಂತ ಅವ್ರು ಹೇಳ್ದಾಗ ಅದು ಇವಾಗ ಅಂದ್ರೆ ಅದು ಇವಾಗ ಮತ್ತೆ 1000 ಇಯರ್ಸ್ ಇಲ್ಲದೇನೆ ಕೇಳ್ಬೇಕು ಅಂದ್ರೆ
ಸರಿ ಅಂದ್ರೆ ಇವಾಗ ಎರಡು ವಚನಗಳು ಹೇಗಿದೆ ಅಂದ್ರೆ ಸ್ವಲ್ಪ ಒಂದು ಕಾಂಟ್ರಡಿಕ್ಟ್ ಆಗಿದೆ. ಅದ್ರ ಏನಕ್ಕೆ ಹೇಳಿದೆ ಅಂದ್ರೆ ಇದು ಅರ್ಥ ತಿಳ್ಕೊಳಕ್ ಅಷ್ಟೇ ಏನಿಲ್ಲ ಅಂದ್ರ ಮ್ಯಾಥ್ಯೂ ಫಿಫ್ತ್ ಚಾಪ್ಟರ್ ನೋಡಿದ್ರೆ ಒಂದು ವರ್ಷ ಏನ್ ಬರ್ತದೆ ಅಂದ್ರೆ ನಿಮ್ಮ ಸತ್ಕಾಲ ಒಬ್ಬಿಟ್ಟು ಏನ್ ಮಾಡಲಿ ದೇವ್ರಿಗೆ ಒಂದು ಸ್ತೋತ್ರ ಸಲ್ಸ ರೀತಿಯಲ್ಲಿ ಆಮೇಲೆ ನೀವು ಲೋಕಕ್ಕೆ ಬೆಳಕಾಗಿರಿ ಅಂತ ಹೇಳ್ತಾರೆ. ಅದ್ರ ಇವಾಗ ಲೋಕಕ್ಕೆ ಬೆಳಕಾಗಿದ್ದಂದ್ರೆ ಆ ಬೆಳಕನ ಜನಗಳು ಅಕ್ಸೆಪ್ಟ್ ಮಾಡ್ತಾರ ಅಂತ ನೋಡಿದ್ರೆ ಖಂಡಿತವಾಗಿ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಅದರ ಕಳೆದವಾರ ಅದೇ ನೋಡಿದ್ದೆ ಅಂದ್ರೆ ನೀವು ಲೋಕದವರಲ್ಲ, ಲೋಕದವರಾಗಿದ್ರೆ ಲೋಕ ನಿಮ್ಮನ್ನ ಪ್ರೀತಿ ಮಾಡ್ತಾ ಇತ್ತು ಅಂತ ಅಂದ್ರೆ. ಸೊ ಇಲ್ಲೇನು ಹೇಳ್ತಾರೆ ಅಂದ್ರೆ ನಿಮ್ಮ ಒಂದು ಕಾರ್ಯಗಳು ಖಂಡಿತವಾಗಿ ಹೆಂಗಿರ್ಬೇಕು, ಎಲ್ಲರೂ ಮುನ್ನಡೆ ಹೆಂಗಿರ್ಬೇಕು, ಒಂದು ಬ್ಯೂಟಿಫುಲ್ ಆಗಿರ್ಬೇಕು, ಅಪ್ರಿಷಿಯೇಬಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದರ ಆದ್ರೆ ಪೀಟರ್ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ ನೀವು ಮಾಡುವಂತ ಒಳ್ಳೆ ಕೆಲಸಗಳಲ್ಲಿ ಜನಗಳು ಏನ್ ಮಾಡ್ತಾರೆ ಇವಾಗ ನಿಮ್ಗೆ ನಿಮಗೆ ಕೆಟ್ಟದಾಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದರ ಆವಾಗ ಯಾವಾಗ ರಿಯಲೈಸ್ ಮಾಡ್ಕೊಡೋದು ಸಾವಿರ ವರ್ಷದಲ್ಲಿ ಅಂತ ಹೇಳ್ತಾರೆ. ಹಂಗಾರೆ ಮತ್ತೆ ಇವಾಗ ಅಪ್ರಿಷಿಯೇಟ್ ಮಾಡೋದು ಯಾರು ಅಂತ ನೋಡಿದ್ರೆ ಆ ವಚನ ಕರೆಕ್ಟಾಗಿ ನೋಡಿದ್ರೆ ಏನಂದ್ರೆ ಇವಾಗ ಖಂಡಿತವಾಗ ಲೋಕ್ತಾರೆ ಯಾರು ನಮ್ಮನ್ನ ಅಪ್ರಿಷಿಯೇಟ್ ಮಾಡಲ್ಲ. ಇವಾಗ ಅಪ್ರಿಷಿಯೇಟ್ ಮಾಡೋದು ಯಾರು? ದೇವ್ರ ಅರ್ಥ ಮಾಡ್ಕೊಳತ್ತೆ ಇನ್ನೊಬ್ರು ಮಕ್ಕಳೇ ಅವರು ಸ್ಯಾಕ್ರಿಫೈಸ್ ನೋಡ್ಬಿಟ್ಟು ಏನ್ ಮಾಡೋದು ಅಪ್ರಿಷಿಯೇಟ್ ಮಾಡೋದು ಕರೆಕ್ಟಾ. ಇವಾಗ ಯೇಸು ಕ್ರಿಸ್ತನು ಅದೇ ಲಾಸ್ಟ್ ನೋಡಿದಂತ ಏನ್ ನೋಡಿದ್ರೆ ಅಂದ್ರೆ ಯೇಸು ಕ್ರಿಸ್ತನ್ ಕೂಡ ಇದೇ ತರ ಇತ್ತು. ಅವ್ರು ಪಟ್ಟಂತ ಒಂದು ಹಿಂಸೆಗಳೆಲ್ಲ ಯಹೂದ ನಡುವೆನೆ ಪಟ್ರು, ಅದರ ತನ್ನ ಸ್ವಾತಂತ್ರ್ಯ ನಡುವೆನೆ. ಏನಕ್ಕಾಗಿ? ಸತ್ಯಕ್ಕಾಗಿ ದೇವ್ರಿಗೋಸ್ಕರ ನಿಂತ್ಕೊಂಡು ಬೇಕಾರೆ. ಆದ್ರೆ ಆ ಜನಗಳು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ರ? ಏನಕ್ ಮಾಡಿಲ್ಲ? ಹೆಂಗೆ ಅಂತಂದ್ರೆ ಎರಡು ರೀತಿಯಲ್ಲಿ ಹೆಂಗೇನಂದ್ರೆ ಯೇಸು ಕ್ರಿಸ್ತನ ಲೈಫ್ ಹೆಂಗಿತ್ತು ಅಂದ್ರೆ ಪರ್ಫೆಕ್ಟ್ ಆಗಿತ್ತು. ಆ ನಡವಳಿಕೆ ಹೆಂಗಿತ್ತು? ಇವ್ರ ಮುಂದ್ಗಡೆ ಪರ್ಫೆಕ್ಟ್ ಆಗಿತ್ತು. ಇವ್ರು ಪರ್ಫೆಕ್ಟ್ ಆಗಿ ನಡೀತಾ ಇರ್ಬೇಕ್ರೆ ಇವ್ರು ಇಂಪರ್ಫೆಕ್ಟ್ ಇಲ್ಲ ಅಂತಂದ್ಬಿಟ್ಟು ಜನಗಳಿಗೆ ಏನಾಗೋದು? ಕ್ಲೀನ್ ಆಗಿ ಗೊತ್ತಾಗೋದು. ಅದನ್ನೇನಾಗೋದು? ಇವ್ರಿಗೆ ಅವ್ರ ಮೇಲೆ ಏನಾಗೋದು? ಒಂದು ಅವರ್ಷನ್ ಅಂತ ಏನಾಗೋದು, ಒಂದು ಕ್ರಿಯೇಟ್ ಆಗೋದು. ಅದರ ನಮ್ಮ ಕ್ಯಾರೆಕ್ಟರ್ ಅವ್ರ ಥರ ಇಲ್ವಲ್ಲ, ಅವ್ರ ಥರ ನಾವಿಲ್ವಲ್ಲ, ಅದನ್ನ ಈ ಮನುಷ್ಯ ಇದ್ರೆ ನಮ್ದೆಲ್ಲ ಒಂಥರ ಒಂದು ಗುಣಗಳೇ ಅಂತ ಕುಗ್ಗೋಗೋದು. ಅದು ಈ ಮನುಷ್ಯನೇ ಮಾಡೋಣ, ಇದು ಮಾಡೋಣ ಅಂತಂದ್ಬಿಟ್ಟು ದ್ವೇಷಿಸಿದ್ದು. ಅರ್ಥ ಆಯ್ತಾ? ಸೊ ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ಇದೇ ತರ ಒಂದು ಹಿಂಸೆಗಳು, ಉಪದ್ರವಗಳು ನಮ್ ಕೂಡ ಲೋಕದಲ್ಲಿ ಬರ್ತಾ. ಈ ಲೋಕ ಜನಗಳು ನಮ್ಗೆ ಇವಾಗ ಅರ್ಥ ಮಾಡ್ಕೊಳಲ್ಲ, ಅದಕ್ಕೆ ಲೋಕ ಜನಗಳು ಫೇವರ್ನ ಎಕ್ಸ್ಪೆಕ್ಟೇ ಮಾಡಕ್ ಹೋಗ್ಬಾರ್ದು. ಯಾಕೋ ಬೇರೆ ಹೇಳ್ತಾರಲ್ಲ, ದ ಫ್ರೆಂಡ್ಶಿಪ್ ವಿತ್ ದಿಸ್ ವರ್ಲ್ಡ್ ಈಸ್ ಎನಿಮಿ ಟು ವಿತ್ ಗಾಡ್ ಅಂತ ಹೇಳ್ತಾರಲ್ಲ. ಈ ಲೋಕ ಜೊತೆ ಇರೋಂಥ ಒಂದೇ ಅಂತಾರೆ, ಸ್ನೇಹ ಬೆಳೆಸೋದ್ರೆ ಯಾರಿಗೆ ವಿರೋಧ ಅಂತೆ? ದೇವ್ರಿಗೆ ವಿರೋಧ. ಅದಾದ್ರೆ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳನ್ನಾಗ್ಲಿ ರಿಲೇಟಿವ್ಸ್ ಆಗಲಿ ಪ್ಲೀಸ್ ಮಾಡಕ್ ಹೋಗ್ಲೇಬಾರ್ದು. ಅದರ ಯಾವಾಗ ಇದೆ ಪ್ಲೀಸ್ ಮಾಡಕ್ ಹೋಗ್ತೀರೋ ಕುತ್ಕೋಬೇಕು ಗಂಭೀರವಾಗಿ. ಕುತ್ಕೋ ಕುತ್ಕೋ, ಇಲ್ಲ ರೂಮ್ ಆಟಾಡ್ತೀನಿ ಅಂತ. ಹೋಗಿ ರೂಮ್ಗೆ ಹೋಗ್ಬಿಡು, ಸರಿ ಬಿಡಿ ಅಂತ ಹೇಳ್ಬಿಡಿ. ಅದರ ಸುಮ್ಮನೆ ಕುತ್ಕೊಬೇಕು. ಅದೇ ನೋಡ್ಬೇಕಾದ್ರೆ ಏನ್ರಿ ಅಂತಾರೆ, ಏನ್ರೀ ಅವರೆಲ್ಲ ನಮ್ಮ ನೇಮ್ ಮಾಡಕ್ ಹೋಗಲ್ಲ, ಅಪ್ರಿಷಿಯೇಟ್ ಮಾಡೋದಕ್ಕೆ ಹೋಗಲ್ಲ. ಅದರ ಯಾಕಂದ್ರೆ ಲೋಕನ ನಾವು ಪ್ರೀತಿ ಮಾಡಿದ್ರೆ ಇನ್ನೊಂದು ವಚನ ಹೇಳ್ತಾರೆ, ದೇವರ ಪ್ರೀತಿ ನಮ್ಮಲ್ಲಿ ಏನಿಲ್ಲ ಇಲ್ಲ ಅಂತಂದ್ಬಿಟ್ಟು. ಅದರ ಹಂಗಂದ್ರೆ ಲೋಕದಲ್ಲಿ ಇವತ್ತು ನಮ್ಮ ಅಪ್ರಿಷಿಯೇಟ್ ಮಾಡೋದು, ನಮ್ಮ ಅಪ್ರಿಷಿಯೇಟ್ ಮಾಡೋದು ಯಾರಂಗಾರೆ ದೇವರ ಮಕ್ಕಳು. ಅದರ ನಮ್ಮ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ನೋಡ್ಬಿಟ್ಟು ಎಲ್ಲ ದೇವ್ರ ಮಕ್ಳು ಏನ್ ಮಾಡ್ಬೇಕು, ನಮ್ಮ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಂಗಿರ್ಬೇಕು. ಕ್ರೈಸ್ಟನ್ ಯಾರು ಅಪ್ರಿಷಿಯೇಟ್ ಮಾಡಿದ್ರು? ಕ್ರೈಸ್ಟ್ಗೆ ಏನಂತಾರೆ, ವಿರುದ್ಧವಾಗಿರೋದು ಯಾರು ಅಪ್ರಿಷಿಯೇಟ್ ಮಾಡಿಲ್ಲ, ಅವನ್ನ ಅಪ್ರಿಷಿಯೇಟ್ ಮಾಡೋದು ಯಾರು? ಎಸ್, ಶಿಷ್ಯಂದ್ರೆ ಬೇರೆ ಯಾರೇ ಮಾಡೋಕ್ಕೋಗಿಲ್ಲ, ಅಪ್ರಿಷಿಯೇಟ್ ಮಾಡೋಕ್ಕೆ ಹೋಗಿಲ್ಲ. ಅದೇ ಥರ ನೋಡ್ಬೇಕಾದ್ರೆ ಏನಂತಾರೆ, ಇವಾಗ ಬರೆದ ರಸನ್ನ ಯಾರು ಅಪ್ರಿಷಿಯೇಟ್ ಮಾಡ್ತೀರಿ? ಯಾರು ಅಪ್ರಿಷಿಯೇಟ್ ಮಾಡ್ತಾರೆ? ನಾವೇ ಅಪ್ರಿಷಿಯೇಟ್ ಮಾಡೋದು. ಅದರ ಯಾಕೆ ಅಂತಂದ್ರೆ ಬರೆದ ರಸಲ್ ಲೈಫ್ ಹೆಂಗಿತ್ತು ಅಷ್ಟೊಂದು ಬ್ಯೂಟಿಫುಲ್ ಗ್ರ್ಯಾಂಡ್ ಎಕ್ಸಾಂಪಲ್ ಆಗಿದೆ ಅಂತಂದ್ಬಿಟ್ಟು. ಅಲ್ಲರ ಅಪೋಸ್ಟಲ್ ಪೌಲ್ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ? ಎಲ್ಲ ಕ್ರಿಶ್ಚಿಯನ್ಸ್. ಯಾಕಂದ್ರೆ ಇವರು ಅವ್ರು ಹತ್ಕೊಂಡವ್ರಲ್ಲ, ಇಲ್ಲ ನಾನು ಅಪ್ರಿಷಿಯೇಟ್ ಮಾಡ್ತಾರ, ಅದೇ ಒಂದು ಹೇಳ್ತೀನಿ. ಅದರ ಇದೇ ಥರ ನಮ್ಮ ಲೈಫ್ ಹೆಂಗಿರ್ಬೇಕು ಅಂದ್ರೆ ಬೇರೆಯವರೆಲ್ಲ ಮೆಚ್ಚುಗೆ ಇರ್ತೀನಿ ನಾವು ಬಳೋದಕ್ಕೆ ಏನ್ ಮಾಡೋದು ಯಾವತ್ತೋ ಹೋಗ್ಬಿಡ್ದ. ಸೊ ನೋಡಿ, ದಿಸ್ ಇಸ್ ಒನ್ ಆಫ್ ದ ವಿಟ್ನೆಸ್. ಅದರ ಸೊ ಆದ್ರೆ ಕ್ರಿಶ್ಚಿಯನ್ಗಾಗಿ ಸದ್ಭಕ್ತರಾಗಿ ಬಾಳ್ಬೇಕಾರೆ ಏನಂತ ಓದ್ತೀರಿ, ನಿಮ್ಗೆ ಉಪದ್ರವಗಳು ಉಂಟು, ಹಿಂಸೆಗೆ ಒಳಗಾಗಿ ಆಗ್ತೀರಾ ಅಂತಂದ್ಬಿಟ್ಟು. ಅದರ ರಸ ನೋಡ್ಬೇಕು, ಹಿಂಸೆ ಬರ್ಬೇಕಾ ನಾವು ಯಾವತ್ತೋ ಹಿಂಜರಿಯೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದರ ಸಂಗ್ರೆ ನಮ್ಗೆ ಯಾರು ಬಂದ್ಬಿಟ್ಟು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ದು ಏನ್ ಮಾಡ್ಬೇಕು, ಏನು ಮಾಡ್ಬಿಡ್ದಾ? ಹಾಂ, ಏನು ಮಾಡಬೇಕು? ಸಂತೋಷ ಪಡಬೇಕು. ಏನು ಸಂತೋಷ ಪಡಬೇಕು? ಯೇಸು ಕ್ರಿಸ್ತನಿಗೆ ಏನಂದ್ರು? ಯೇಸು ಕ್ರಿಸ್ತನಿಗೆ ಏನು ಹೆಸರು ಕೊಟ್ರಾ? ಹಾಂ, ನೋಡ್ರ ಏನಂತಾರೆ, ಸೈತಾನಿಗೆ ಹಾಕ್ಬಿಟ್ರು. ಹಾಂ ಹಾಂ, ಅಂದ ಹೊಟ್ಟೆ ಬಾಕ್ರು ಹೇಳ್ತಾರಲ್ಲ. ಹಾಂ, ಎಲ್ಲ ನೋಡ್ಬೇಕಾರೆ ಯೇಸು ಕ್ರಿಸ್ತನಿಗೆ ಎಷ್ಟೆಷ್ಟು ಅಡ್ಡೆಸಗಳು ಕೊಟ್ಟಾರೆ ಅಲ್ವರ. ಹಾಂ, ಅದಿಗೆ ನೋಡ್ಬೇಕಾರೆ ಏನು ವೈನ್ ಬಾರ್ಬರ್ ಅಂತ ಏನಂತಾರೆ ಹೇಳ್ತಾರೆ. ಹಾಂ, ಅಂದ್ರೆ ಈ ಹೊಟ್ಟೆ ಬಾಕ ಅಂತ ಹೇಳ್ತಾರೆ. ಇನ್ನೊಂದು ವಚನ ಅದು ಇನ್ನೊಂದು ಬರ್ತಾರೆ. ಹಾಂ, ಮಧುಪಾನ ಪ್ರಿಯರು ಅಂತ ನೋಡಿದ್ರ ಯೇಸು ಕ್ರಿಸ್ತ ಪಾಪ ಕುಡಿತಾ ಇದ್ದಿದ್ ಏನ್ರಿ? ಹಾ, ವಾಟರ್ ಕನ್ವರ್ಟೆಡ್ ವೈನ್ ಅಂದ್ರ ಪಾಪ ಇವ್ರು ಯಾವಾಗ ವೈನ್ ಕುಡಿದೇ ಇಲ್ಲ ಬಿಡ್ರಿ ಅಂತೀನಿ. ಅದರ ನೋಡ್ಬೇಕು ಮದುವೆಯಲ್ಲಿ ಏನ್ ಮಾಡ್ತಾರೆ, ನೀರ್ನ ದ್ರಾಕ್ಷ ರಸ ಮಾಡ್ಕೊಂಡು ಕುಡಿತಾರೆ. ದ್ರಾಕ್ಷ ರಸ ಕೂಡ ಕುಡಿದಿಲ್ಲ, ರೆಕಾರ್ಡ್ ಬೈಬಲ್ ಏನಿಲ್ಲ ನಮ್ಗಿಲ್ಲ. ಅಂದ್ರೆ ಕೊನೆಯದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಫ್ರೂಟ್ ವೈನ್ ಏನ್ ಮಾಡ್ತಾರೆ ಕುಡಿತಾರೆ ಅಷ್ಟೇ ಹೊರತು ಬೇರೆ ಕಡೆ ಎಲ್ಲೋ ಪಾನ ಮಾಡೋದು ಅಂತ ಏನ್ ಮಾಡಿಲ್ಲ. ಅದು ಯೇಸು ಕ್ರಿಸ್ತನಿಗೆ ಏನ್ ಹೆಸರು ಬಿಟ್ರು ಅಂತೀನಿ, ಮಧುಪಾನ ಪ್ರಿಯ ಅಂತ ಅಂದ್ಬಿಟ್ಟು.
ಅಲ್ವರ ಪಾಪ ಯೇಸು ಕ್ರಿಸ್ತನ ಗುಣಗಳು ನೋಡಿಂತೀರಿ ಹಿಂಗಿದೆ ಟೋಟಲ್ ಆಗಿ ಅಲ್ವರ. ಸೊ ಈ ರೀತಿ ಈ ತರ ಒಂದು ದೇವ್ರಿಗೆ ನಿಮಿತ್ತವಾಗಿ ಒಂದು ಕೆಟ್ಟಸಗಳು ಬಂತು ಅಂದ್ರೆ ಏನ್ರಿ ಅದಕ್ಕೆ ಯಾರಿಗೆ ಕೀರ್ತಿ? ದೇವ್ರಿಗೆ ಕೀರ್ತಿ ಅದರ. ಸೊ ದೇವರ ಪವಿತ್ರ ಆತ್ಮ ನಿಮ್ಮಲ್ಲಿ ಇದೆ ಅಂತ ಒಂದು ಸಾಕ್ಷಿ ಅಂತ ಹೇಳ್ತಾರಲ್ಲ ಪೇತ್ರದಲ್ಲಿ ಅದರ. ಸೊ ಇದೆಲ್ಲ ಒಂದು ವಿಟ್ನೆಸ್ ಅಂತ ಹೇಳ್ತಾರೆ ಅದರ. ಆಮೇಲೆ ಇನ್ನೇನು ನೋಡಿದ್ರೆ ಕಳೆದ ಬಾರ ಏನು ನೋಡಿದ್ರೆ ಅದರ ನೂತನ ಸೃಷ್ಟಿ ಪಾಪ ಮಾಡೋಕ್ಕಾಗ್ತದ? ದೇವರಿಂದ ಹುಟ್ಟಿರೋನು ಯಾವತ್ತೂ ಪಾಪ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದರ. ಹೂಸ್ ಅವರ್ ಇಸ್ ಬಾರ್ನ್ ಆಫ್ ಗಾಡ್ ಸಿನ್ನತ್ ನಾಟ್ ಅಂತ. 1 ಯೋಹಾನ 5:18 ನೋಡಿ, 1 ಯೋಹಾನ 5:18 ನಮಗೆ ಗೊತ್ತದೆ. ಅದರ ನಾವೆಲ್ಲ ಯಾರಿಂದ ಹುಟ್ಟಿರೋದು ಅಂದ್ರೆ ಗರ್ಭಧಾರಣೆ ಆಗಿರೋದು. ಹುಟ್ಟಿರೋದ ಲಿಟರಲ್ಗೆ ನಾವೆಲ್ಲ ಏನಾಗಿದೆ? ಗರ್ಭಧಾರಣೆ ಆಗಿದ್ದೀರಿ ಅದರ. ಅಂದ್ರೆ ಬಿಗಾಟನ್ ಆಫ್ ದ ಸ್ಪಿರಿಟ್ ಅದರ. ನಾವೆಲ್ಲ ದೇವರ ಪವಿತ್ರ ಆತ್ಮ ಬಿಗಾಟ್ ಆಗಿದೆ, ನಾವೆಲ್ಲ ಪಾಪ ಮಾಡ್ತಿರಲಿಲ್ಲ ಮತ್ತೆ ವಚನ ಮಾಡಲ್ಲ ಅಂತ ಹೇಳ್ತಾರಲ್ಲ ಹಿಂಗೆ. ಬೇಕು ಅಂತ ಮಾಡಬೇಕು ಅಂತ ಯಾವತ್ತು ನಾವು ಮಾಡಬೇಕಲ್ಲ. ಮಾಡಬೇಕು ಅಂತ ಮಾಡೋರು ನೂತನ ಸೃಷ್ಟಿನೇ ಅಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಂದ್ರೆ ಫರ್ಗಿವೇಬಲ್ ಸಿನ್ಸ್, ಪಾರ್ಡನೇಬಲ್ ಸಿನ್ಸ್, ಪನಿಷೇಬಲ್ ಸಿನ್ಸ್ಗೇನಿದೆ ವ್ಯತ್ಯಾಸ ಇದೆ. ಅದರ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಜಮಾನನ ಚಿತ್ತವನ್ನು ತಿಳಿದು ಬೇಕೆಂದು ತಪ್ಪು ಮಾಡಿರೋಂಗೆ ಏನ್ ಸಿಗ್ತದೆ? ಏನ್ ಸಿಗ್ತದೆ? ಯಜಮಾನ ಚಿತ್ತ ಏನಂತ ಗೊತ್ತು, ಬೇಕೆಂದು ಏನ್ ಮಾಡೋಣ ಇವಾಗ ತಪ್ಪು ಮಾಡೋಣ ಏನ್ ಸಿಗ್ತದೆ? ಪನಿಷ್ಮೆಂಟ್. ಸರಿ, ಇವಾಗ ಯಜಮಾನ ಚಿತ್ತ ಏನಂತ ಗೊತ್ತು, ಬೇಕಂದ್ಬಿಟ್ಟು ಮಾಡಿಲ್ಲ ಅವನ್ಗೇನು ಇವಾಗ ಅವಂಗೈತೆ ಅದರ. ಆದ್ರೆ ಅವನ್ ಸ್ವಲ್ಪ ಕಮ್ಮಿ ಅದರ. ಅಂದ್ರೆ ಇಬ್ರಿಗೂ ಚಾಸ್ಟೈಸ್ ಬಿಟ್ಟಿರ. ಅಂದ್ರೆ ಮ್ಯಾಗ್ನಿಟ್ಯೂಡ್ ಯಾರಿಗೆ ಜಾಸ್ತಿ? ತಿಳಿದು ತಿಳಿದು ಮಾಡಿರೋ. ಅದೇ ನೋಡ್ಬೇಕಂದ್ರೆ ಏನ್ರಿ, ನೂತನ ಸೃಷ್ಟಿ ಯಾವತ್ತು ಬೇಕನ್ನು ಪಾಪ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಅದು ಒನ್ ಆಫ್ ದ ವಿಟ್ನೆಸ್ ಏನ್ರಿ. ನಾವು ಪಾಪ ಮಾಡಿದ್ಮೇಲೆ, ಮಿಸ್ಟೇಕ್ ಮಾಡಿದ್ಮೇಲೆ ನಮ್ಮಲ್ಲಿ ಆ ಒಂದು ಏನಂತಾರೆ ಏನಂತಾರೆ ಮಾನಸಾಂತರ ಹುಡ್ತಾ ನೋಡಿರ್ತೀರಿ. ಅಯ್ಯೋ ಮಾಡಬಾರ್ದಾಗಿತ್ತು, ಛೇ ಮಾಡ್ಬಿಟ್ಟಲ್ಲ ದೇವರೇ ಅಂದ್ಬಿಟ್ಟು ಅಂದ್ರೆ ಪಶ್ಚಾತ್ತಾಪ ಪಡೋಂಥ ಗುಣ ಅಂದ್ರೆ ಆ ಗುಣ ಏನಾಗಿರ್ಬೇಕು ನಮ್ಮಲ್ಲಿ? ಎಸ್, ಅದಿರ್ಬೇಕು. ಅದಿತ್ತು ಅಂದ್ರೆ ಓ ನಾವು ಕರೆಕ್ಟಾಗಿ ನಡೀತಾ ಇದ್ದೀರಿ ಅಂತ ಒಂದು ಏನ್ರಿ ಅದರ. ಅದನ್ನ ಆವಾಗ ಅವಾಗ ಏನ್ ಮಾಡ್ತಾರೆ, ಅದು ನಮ್ಮಲ್ಲಿ ಉದ್ಭವ ಆಗ್ಬಿಡ್ತದೆ. ಅಯ್ಯೋ ಮಾಡ್ಬಿಟ್ಟಲ್ಲ ಛೇ ಅಂತಂದ್ಬಿಟ್ಟು ಅವಾಗ ನಾವೇನ್ ಮಾಡ್ಬೋದು? ಅದನ್ನ ಕಾಂಪ್ರಮೈಸ್ ಮಾಡ್ಬಿಟ್ಟು ಏ ಪರಲ ಬಿಡಲ್ಲ ಏನಾಗಲ್ಲ ಎಲ್ಲಾರು ಮಾಡ್ತಾರೆ ನಾವು ಮಾಡೋಣ ಅಂತಂದ್ಬಿಟ್ಟು ಏನ್ ಮಾಡಕ್ ಹೋಗ್ಬಿಡ್ತ. ಈ ತರ ಒಂದ್ ಗುಣ ಬಳಸ್ತಾ ಬಂತು ಅಂದ್ರೆ ಏನಾಗ್ಬಿಡ್ತದೆ, ಈ ದೀಪನ ಈ ಪ್ರಜ್ವಲಿಸೋದಕ್ಕೆ ನಾವೇನ್ ಮಾಡೋದಿಲ್ಲ, ಮನ್ಸ್ ಮಾಡೋದಿಲ್ಲ. ಅವಾಗ ಏನಾಗ್ತಾರೆ, ಬರ್ತಾ 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 ದೀಪ ಏನಾಗ್ಬಿಡ್ತದೆ, ಅಲ್ಲೇ ಆರೋಗ್ಬಿಡ್ತಾರೆ ಅದರ. ಸೊ ಕಳೆದ ವಾರ ಏನ್ ಮಾಡಿದ್ರೆ ಇದೊಂದು ಪಾಯಿಂಟ್ಸ್ ಗಳು ನೋಡಿದ್ರೆ. ಆಮೇಲೆ ಇನ್ನೊಂದು ಏನ್ ನೋಡಿದ್ರೆ, ಯೇಸು ಕ್ರಿಸ್ತ ರಕ್ಷಕರಂತೆ ನಾವು ಹೊರಗೆ ಕೆಲವರು ಹೇಳಬೇಕಾಗುತ್ತೆ. ಅದಕ್ಕೆ ನಾಚಿಕ ಪಡಬಾರ್ದು. ಆ ತರ ನಾಚ ಪಟ್ರೆ ನಾವು ಯೇಸು ಕ್ರಿಸ್ತ ಪಿತಾ ಮುಂದೆ ನಮ್ಮ ನಿಲ್ಸುವಾಗ ಅವರು ಎಸ್ ಅದರ ಅದೊಂದು ಪಾಯಿಂಟ್ ನೋಡಿದ್ರೆ ಅದರ. ಅಂದ್ರೆ ವಚನಕ್ಕಾಗಿ ನಿಂತ್ಕೊಳೋದಕ್ಕೆ ನಾವೇನ್ ಮಾಡಕ್ ಹೋಗ್ಬಿಡ್ದು, ಅವತ್ತು ಅಂಜಕ್ಕೋಗ್ಬಿಡ್ದು. ಅಂದ್ರೆ ಸತ್ಯಕ್ಕಾಗೆ ನಾವೇನ್ ತಿಳಿದಿದ್ರು ಅದ್ರ ಪ್ರಕಾರ ನಡೀಲಿಕ್ಕಾಗ್ಲಿ, ಅದಕ್ಕೆ ನಿಂತ್ಕೊಳಕ್ಕಾಗ್ಲಿ ಏನ್ ಮಾಡಕ್ ಹೋಗ್ಬಿಡ್ದು ನಾವತ್ತು ಅಂಜಕ್ಕೆ ಹೋಗ್ಬಿಡ್ದು. ಆ ಅಂಜದ ಅಂದ್ರೆ ಏನಂತಂದ್ರೆ, ದೇವ್ರು ನಮ್ನ ಏನ್ ಮಾಡ್ತಾರೆ ಎಲ್ಲ ಮುಂದೆ ಕನ್ಫೆಸ್ ಮಾಡಕ್ ಏನ್ ಮಾಡ್ತಾರೆ, ಹಿಂಜರಿತಾರೆ ಅಂತಂದ್ಬಿಟ್ಟು ಅದರ. ಸೊ ನೋಡ್ಬೇಕು, ನಮ್ಮ ನಡವಳಿಕೆಲಾಗ್ಲಿ ಯಾವ್ದಲ್ಲೇ ಆಗ್ಲಿ ಅದರ ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತ ನೋಡಿದ್ರಿ ಅದರ. ಆಮೇಲೆ ಬೇರೆ ಏನ್ ನೋಡಿದ್ರಿ, ಲೋಕನ ಜಯಿಸಂತದ ನಮ್ಮ ನಂಬಿಕೆ ಅಲ್ವರ. ಸೊ ನಾವು ಲೋಕನ ಜಯಿಸ್ತಾ ಇದ್ದೀರಿ ಅಂತಂದ್ರೆ ನಮ್ಮಲ್ಲಿ ಏನಿದೆ ಅಂತ ಅರ್ಥ, ನಂಬಿಕೆ ಇದೆ ಅಂತ ಅರ್ಥ. ಅದ್ರೆ ಅವಾಗ ಏನ್ ಮೀನಿಂಗ್, ನಾನು ಕರೆಕ್ಟಾಗಿ ಏನ್ ಮಾಡ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಲೋಕ ನಮ್ಮನ್ನ ಜಯಿಸ್ತಾ ಇದೆ ಅಂದ್ರೆ ನಮ್ಮಲ್ಲಿ ನಂಬಿಕೆ ಐತೆ. ಯಾರ ಮೇಲೆ ಜಾಸ್ತಿ? ಲೋಕದ ಮೇಲೆ ಜಾಸ್ತಿ ಇದೆ ಅಂತ ಅಷ್ಟೇ ಅಲ್ವರ. ಅಂದ್ರೆ ಲೋಕನ ಜಯಿಸ್ಬೇಕು, ಜಯಿಸಂತ ಗುಣ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಎರಡನೇ ಪತ್ರ ಅಲ್ವರ, ಸಾರಿ ಫಸ್ಟ್ ಪೀಟರ್ ನೋಡಿರ್ತೀನಿ, ಸೆಕೆಂಡ್ ಚಾಪ್ಟರ್ ಇದೆಲ್ಲ, ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರು ಅದೇ 21 ಇರ್ಬೇಕು ನೋಡಿರ್ತೀರಿ. ನಾಯಿ ತನ್ನ ಕಕ್ಕಿದ್ ಏನ್ ಮಾಡ್ದಂಗೆ ನಿಕ್ದಂಗೆ ಅಲ್ಲಿ ಎಲ್ಬರ್ತಾ ನೋಡಿರ್ತೀರಿ. ಫಸ್ಟ್ ಪೀಟರ್ 2:21 ನೋಡಿ, ಇಲ್ಲ ಎಲ್ಲಿ ಹುಡುಕ್ಬೇಕು, ಯಾರು ಹುಡುಕ್ತಲ್ವಾ? ಯಾರು ಬೈಬಲ್ ಇಟ್ಕೊಂಡಿಲ್ವ? ಸಭಾಸ್ ಬರ್ ಸಿಸ್ಟರ್, ಒಂದು 4 ವಚನ ಮೇಲೆ ಓದಿ ಸರ್. 4 ವಚನ ಮೇಲೆ ಓದಿ ಏನ್ರಿ? ಯಾವ್ದು ಓದ್ತಿದ್ದೀರಾ ನೀವು?
ಅಲ್ಲಲ್ಲ ಯಾವ ಚಾಪ್ಟರ್ ಹೇಳ್ರಿ ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನು ವಿಶೇಷವಾದ ಜ್ಞಾನ ಹೊಂದಿ 20 ಓದಿಸ್ತಾರೆ 20 ನೋಡಿ ಕರೆಕ್ಟ್ ಲೋಕದ ಮಲಿನತೆಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ ನೋಡ್ರ ಅಂತ್ಯಸ್ಥಿತಿ ಹೆಂಗಿದೆ ಅಂತೆ ಮೊದಲಿಗಿಂತ ಕೆಟ್ಟದಾಗಿದೆ ಅಂದ್ರೆ ಲೋಕಕ್ಕೆ ಆ ಮಲಹೀನತೆಗಳನ್ನ ದೇವರು ನಮ್ಮನ್ನ ಏನಂತಾರೆ ಅದನ್ನ ಹೊರಗಡೆ ಬಿಡಿಸ್ಬಿಟ್ಟು ನಮ್ಗೆ ಮಾಡಿದ್ರೆ ಶುದ್ಧವಾದ ಒಂದು ಬಂಡೆ ಮೇಲೆ ನಿಂತವ್ರೆ ಅದರ ಅದೇ ಮೇಲೆ ಬಂಡೆ ಮೇಲೆ ನಿಂತ್ಕೊಂಡು ನಾವು ಬೆಳೆಯನ್ನ ಕಲಿಬೇಕು ಅದರ ತಿರ್ಗಾ ಮಲಹೀನತೆಗಳನ್ನೇನೋ ಆ ಕೆಟ್ಟತನಗಳಿಗೆಲ್ಲ ಬಿಗ್ಗಿ ಸೋತೋಗ್ಬಿಟ್ರೆ ಅದ್ರ ಅಂದ್ರೆ ಅದನ್ನ ನಮ್ಗೆ ಸೋಲ್ಸೋದಕ್ಕೆ ನಮ್ಗೆ ಬಲ ಅದಕ್ಕೆ ಬಲ ಇದೆ ಆದ್ರೆ ಇದನ್ನ ಜಯಿಸ್ಬೇಕು ಅಂದ್ರೆ ನಮ್ಮಲ್ಲಿ ಏನಿರ್ಬೇಕು ದೇವರ ಪವಿತ್ರ ಆತ್ಮ ಇರ್ಬೇಕು ಅಂದ್ರೆ ಅದನ್ನ ಜಯಿಸ್ಬೇಕು ಅಂದ್ರೆ ಒಂದೇ ದಿನಕ್ಕೆ ಆಗಲ್ಲ ಆದ್ರೆ ಒಂದು ಪ್ರೊಸೆಸ್ ಅಂತ ಏನಾಗ್ತಿರ್ಬೇಕು ಇದಿರ್ಬೇಕು ಅಂದ್ರ ಅದನ್ನ ಏನ್ರಿ ಸೋತು ಹೋದರೆ ಆಮೇಲೆ ಏನಾಗ್ತಂತೆ ಅವ್ರ ಅಂತ್ಯಸ್ಥಿತಿವು ಹೆಂಗಿರ್ತಂತೆ ಮೊದಲಿಗಿಂತಲೋ ಕೆಟ್ಟದಾಗಿರ್ತದೆ ಅಲ್ವ ಹಂಗಂದ್ರೆ ಏನ್ ಮೀನಿಂಗ್ ಅಂದ್ರೆ ಮೊದಲಿಗಿಂತಲೂ ಕೆಟ್ಟದ ಅಂತಂದ್ರೆ ಮೊದಲಾರ ಏನಿಲ್ಲ ನಮ್ಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಸೊ ತಿಳಿದಿರ ಮಾಡ್ತಾರೆ ಇವಾಗ ಏನೋ ಬಿಡ್ತಾರೆ ನಮ್ಗೆ ಲೆಕ್ಕ ಜಾಸ್ತಿ ಆಗೋಯ್ತಲ್ಲ ಅದರ ಸತ್ಯದ ಗೊತ್ತಾಗಿ ಮೇಲೆ ಗೊತ್ತು ಗೊತ್ತು ಪಾಪ ಮಾಡಿದ್ರೆ ನಮ್ಗೆ ಇವಾಗ ನಮ್ಗೆ ಯಾರು ಇವಾಗ ಜವಾಬ್ದಾರಿ ಜಾಸ್ತಿ ನಮ್ಗೇನಾಗ ಬಿಡ್ತು ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತು ಅವ್ನು ನೆಕ್ಸ್ಟ್ ನೋಡಿ ಅಂತೀನಿ 21 ಆಮೇಲೆ ಏನಾಗ್ತಾಯ್ತಂತೆ ಮೇಲಾಗ್ತಾ ಇತ್ತು ಅಂತ ಹೇಳ್ತಾರೆ ಅವರು ಅದೇನ್ ಹೇಳ್ತಾರೆ ನಮಗೆ ಬೆಳಕು ಜಾಸ್ತಿ ಬಂದಷ್ಟು ನಮ್ಗೆ ಏನಂದ್ರೆ ಇವಾಗ ನಮ್ಮಲ್ಲಿ ಜವಾಬ್ದಾರಿಗಳು ಜಾಸ್ತಿ ಅದರ ನೋಡಿ ಯೇಸು ಕ್ರಿಸ್ತ ಹೇಳ್ತಾರೆ ಜಾನ್ 3 ಚಾಪ್ಟರ್ ತೆಗಿರಿ 18th ವರ್ಸ್ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು ನಮ್ಗೆ ತೀರ್ಪು ಆಗಿ ಹೋಯ್ತು ಆಮೇಲೆ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರು ನೋಡಿ ಬೆಳಕು ಲೋಕಕ್ಕೆ ಬಂದಿದ್ದರು ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಮನುಷ್ಯರ ಕೃತ್ಯಗಳಂತೆ ಕೆಟ್ಟದವಾದ್ರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದ್ರು ನೋಡ್ರ ಅವ್ರೇನ್ ಮಾಡಂತೆ ಬೆಳಕಿಗಿಂತ ಕತ್ತಲೆಯನ್ನೇ ಪ್ರೀತಿಸಿದ್ರಂತೆ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಅವಳು ಬೆಳಕನ್ನ ಏನ್ ಮಾಡಲಿಲ್ಲ ಅಂತ ಇವಾಗ ಅವ್ರನ್ನ ಪ್ರೀತಿಸ್ಲಂತೆ ಏನಕ್ಕೆ ಅಂದ್ರೆ ಬೆಳಕಿಗೆ ಬಂದ್ಬಿಟ್ರೆ ಏನಾಗ್ಬಿಡ್ತಾರೆ ಅವರು ಕತ್ಲೆ ಕ್ರಿಯೆಗಳೆಲ್ಲ ಏನ್ಬಿಡ್ತೀವಿ ಇವಾಗ ಎಲ್ಲ ಗೊತ್ತಾಗ್ಬಿಡ್ತಾರೆ ಅದರ ಗೊತ್ತಾಗ್ಬಿಟ್ಟ ಏನಾಗ್ತಾರೆ ಇವಾಗ ಅವ್ರು ನಿಂತ್ಕೊಳಕ್ಕೆ ಆಗಲ್ಲ ಆಗಲ್ಲ ನೋಡಿ ಅಲ್ಲಿ ಹೇಳ್ತಾನೆ ಅಂತೀನಿ ಇಲ್ಲಿ 21 ಓದಿ ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ಇಲ್ಲ 20 ಸಾರಿ 20 ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ ನೋಡ್ರ ಏನಂತ ಬೆಳಕಿಗೆ ಬರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಬೆಳಕು ಬಂದಷ್ಟು ನಮ್ಮಲ್ಲಿ ಏನ್ರಿ ಇವಾಗ ಜವಾಬ್ದಾರಿ ಜಾಸ್ತಿ ಅದಕ್ಕೆ ಕೆಲವು ಜನ ಏನಕ್ಕೆ ಬೆಳಕು ಬರಲ್ಲ ಅಂತಂದ್ರೆ ಸತ್ಯದ ಪ್ರಕಾರ ನಡೆಯೋದಕ್ಕೆ ಏನಕ್ಕೆ ಮನ್ಸು ಮಾಡಲಾರ ಅಯ್ಯೋ ನಡೆದೇನಿಲ್ಲ ನಡೆದ್ರೆ ನಮ್ಗೇನಿಲ್ಲ ಅದಕ್ಕೆ ಬೆನಿಫಿಟ್ ಇಲ್ಲ ಅಲ್ವರ ಎಲ್ಲ ಬೆನಿಫಿಟ್ ಎಲ್ಲ ಇವಾಗ ಸಿಗ್ತಾರ ನಮ್ಗೆ ಬೆನಿಫಿಟ್ ಎಲ್ಲ ಯಾವಾಗ ಕೊಡ್ತಾರೆ ಸಾವಿರಷ್ಟಲ್ಲ ಸತ್ತ ಮೇಲೆ ಅಲ್ವರ ಸೌಡ್ಬೇಕ್ರೆ ಯಾವಾಗ ಕೊಡ್ತಾರೆ ಸಾವಿರಷ್ಟಲ್ಲಿ ಯಾರು ಕೊಡೋದು ಲೋಕ ಜನಗಳಿಗೆ ಅಲ್ವರ ನಮ್ಗೇನ ಅಂದ್ರೆ ಎಲ್ಲ ಅನುಭವಿಸ್ಬಿಟ್ರಪ್ಪ ಇವಾಗ ರಿವಾರ್ಡ್ ಯಾವಾಗ ಎಲ್ಲ ಪೇಮೆಂಟ್ ಯಾವಾಗ ಎಲ್ಲ ಜೀವ ಮುಗಿದ ಮೇಲೆ ಅದರ ಆ ವಿಶ್ವಾಸ ಓಡಿದ್ರೆ ಓಡ್ರಿ ಇಲ್ಲ ಅಂದ್ರೆ ಬಿಟ್ಬಿಡ್ರಿ ಅಂತ ದೇವರಷ್ಟೇ ಅದರ ಅದಕ್ಕೆ ನಮ್ಮ ರಿವಾರ್ಡ್ ಏನೋ ಲೈಫ್ ಆಫ್ಟರ್ ಡೆತ್ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಒಬ್ಬ ಏನ್ತಾರೆ ಒಂದು ಇದ್ರಲ್ಲಿ ಏನಂತೆ ದೆವ್ವ ನೋಡ್ಸಿದ್ಮೇಲೆ ಆ ದೆವ್ವ ಏನ್ ಮಾಡ್ತಂತೆ ಎಲ್ಲಿ ಬರ್ತದೆ ಮ್ಯಾಥ್ಯೂ ಮ್ಯಾಥ್ಯೂ 12 ಚಾಪ್ಟರ್ ಎಷ್ಟನೇ ವರ್ಸ್ ಅಂತಂದ್ರೆ 43 ಓದಿದ್ದೀನಿ ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ
ವಿಶ್ರಾಂತಿ ಸಿಕ್ಕಿದ ಕಾರಣ ಅದು ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿದ್ದು ಅಲಂಕರಿಸಿದ್ದು ಆಗಿರೋದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ ಏಳು ದೇವರುಗಳನ್ನು ಕರ್ಕೊಂಡು ಹೋಗ್ತಂತೆ. ಅದರ ಮೊದಲು ತೆಂಗಿತಂತೆ ತೆಂಗಿತಂತೆ ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು. ಸೇಮ್ ಅದೇ ಏನ್ ಮಾಡ್ತಾರಲ್ಲ ಹೇಳ್ತಾರೆ. ಅದ್ರ ಹಂಗಂದ್ರೆ ನಮ್ಮಲ್ಲಿ ದೇವ್ರ ಪವಿತ್ರಾತ್ಮ ಒಂದು ಮನೆ ಏನ್ಬಿಡ್ಬೇಕು ಕೆಲಸ ಮಾಡಕ್ಕೆ ಶುರು ಆಗ್ಬೇಕು. ಅದರ ಏನಂತ ಹೇಳ್ತಾರಂದ್ರೆ ಆ ಅವ್ನು ಮಾಡಿರೋ ಮಿಸ್ಟೇಕ್ ಏನು ಅಂತಂದ್ರೆ ಮನೆ ಹೆಂಗಿತ್ತಂತೆ ಹೇಳ್ತಾರೆ ಹೆಂಗಿತ್ತಂತೆ ಜೋಡಿ ಕಪಟದ ಈ ಫೈಂಡ್ ಇಟ್ ಎಂಟಿ ಸ್ವೆಪ್ಟ್ ಅಂಡ್ ಗಾರ್ನಿಶ್ಡ್ ಅಂತ ಹೇಳ್ತಾರೆ. ಹಂಗಾರೆ ಏನಂದ್ರೆ ಎಂಟಿ ಸ್ವೆಪ್ಟ್ ಕ್ಲೀನ್ ಆಗಿದೆ ಮನೆ ಖಾಲಿ ಆಗಿದೆ ಅದ್ರ ಏನಿದೆ ನೀಟ್ ಆಗಿದೆ. ಆಮೇಲೆ ಏನಿದೆ ಗಾರ್ನಿಶ್ಡ್ ಅಂತ ಹೇಗಂದ್ರೆ ಡೆಕೋರೇಟೆಡ್ ಅದು ಅಲಂಕಾರ ಮಾಡ್ಕೊಂಡ್ಬಿಟ್ಟು ಹಂಗ ಮೀನಿಂಗ್ ಅಂದ್ರೆ ಎಲ್ಲ ಬೇಕಾಗಿರೋಂತ ವಸ್ತುಗಳಿಲ್ಲ ಅಲ್ಲಿ ದೇವರ ವಸ್ತುಗಳೇನಾಗಿಲ್ಲ ಇಲ್ಲ ಅಂದ್ರೆ ಏನಾಗಿದೆ ಬಂದ್ಬಿಟ್ಟು ಎಲ್ಲ ಶೃಂಗಾರ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಲೌಕಿಕವಾದಂತ ಒಂದು ಕೆಲಸಗಳಿಂದ ತುಂಬಿಕೊಂಡಿದೆ ಅಂತ ಹೇಳಿದ್ರು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದೇ ಒಂದು ಆಪರ್ಚುನಿಟಿ ಯಾರಿಗೆ ಬೇಕಾಗಿರೋದು ಸೇತಾಗ್ಬೇಕಲ್ಲ ಕರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡೋದು ನೋಡಿದ್ರೆ ಈ ವೀಕ್ನೆಸ್ ಇಟ್ಕೊಂಡು ಏನ್ ಮಾಡ್ತಾರೆ ಕ್ಲೀನಾಗಿ ಅಲ್ಲಿ ಆಟಾಡ್ಸ್ತಾನೆ. ಅದೇ ನೋಡ್ಬೇಕಂದ್ರೆ ಈ ಒಂದು ಸ್ಪಿರಿಟ್ ನಮ್ಮಲ್ಲಿ ಬರ್ದಿರ್ತೀವಿ ಓವರ್ಕಮಿಂಗ್ ಅಂತ ಒಂದು ಸ್ಪಿರಿಟ್ ಇತ್ತು ಗೊತ್ತಾ ಫೈಟ್ ಮಾಡಿ ಜಯಿಸ್ಕೊಂಡ್ಬಿಟ್ಟು ಆ ಗುಣ ನಮ್ಮಲ್ಲಿ ಇತ್ತು ಅಂದ್ರೆ ಇದು ವಂಡರ್ಫುಲ್ ವಿಟ್ನೆಸ್. ಹೌದಪ್ಪ ನಾ ಏನ್ ಮಾಡ್ತಾ ಇದ್ದೀನಿ ಫೈಟ್ ಮಾಡಿದ್ರೆ ಒಂದಲ್ಲ ಒಂದ್ ರೀತಿ ಪ್ರೋಗ್ರೆಸ್ ಏನಾಗಿರ್ಬೇಕು ಇರ್ಬೇಕು ಅದರ ಸಾಧನೆ ಮಾಡಿದ್ರೆ ಕಳೆದ ವಾರ ನೋಡಿದ್ದಲ್ವರ. ಆಮೇಲೆ ಈ ವಾರ ಕೂಡ ಏನ್ ಮಾಡೋಣ ಅದನ್ನೇ ಸ್ವಲ್ಪ ಇನ್ನೊಂದು ಫರ್ದರ್ ಪಾಯಿಂಟ್ಸ್ ಒಂದು ಬ್ಯೂಟಿಫುಲ್ ಆಗಿ ಹೇಳ್ತಾರೆ ಅದನ್ನ ನೋಡೋಣ ಅಂತೀನಿ. ಎಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 239 ದ ಹೋಲಿ ಸ್ಪಿರಿಟ್ಸ್ ಫ್ಯೂಚರ್ ಟೆಸ್ಟಿಮೋನಿ ಅಂತ ಕಾಣ ನೋಡಿ ಅಂತೀನಿ. ಎಲ್ಲಿದೆ ಪವಿತ್ರಾತ್ಮನು ಪುನಃ ಸಂತಾನ ಹೊಂದಿದ ಮಾನವ ಜಾತಿಗೆ ಮುಂದಿನ ಯುಗದಲ್ಲಿಯೂ ಅದೇ ರೀತಿಯ ಆದರೆ ಅಲ್ಲ ಏನ್ ಹೇಳಿಂಗ್ ಅದು ಪವಿತ್ರಾತ್ಮನ ಭವಿಷ್ಯದಲ್ಲಿನ ಸಾಕ್ಷಿ. ಪವಿತ್ರಾತ್ಮ ಭವಿಷ್ಯದಲ್ಲಿ ಅಂದ್ರೆ ಮುಂದೆ ಬರುವಂತ ಯುಗದಲ್ಲಿ ಯಾತ್ರ ಪವಿತ್ರಾತ್ಮ ಲೋಕ ಜನಗಳಿಗೆ ಸಾಕ್ಷಿ ಕೊಡ್ತಾರೆ ಅಂತ ಮಾಡ್ತಾರೆ. ಇಲ್ಲೊಂದು ಕಾರ್ಯನ ಹೇಳ್ತಾರೆ ಅಂದ್ರೆ ಏನ್ ಸಾಕ್ಷಿ ಕೊಡ್ತಾರೆ ಓದಿಸ್ತಾರ. ಪವಿತ್ರಾತ್ಮನು ಪುನಃ ಸಂಧಾನ ಹೊಂದಿದ ಮಾನವ ಜಾತಿಗೆ ಮುಂದಿನ ಯುಗದಲ್ಲಿಯೂ ಅದೇ ರೀತಿಯ ಆದರೆ ಸಂಗತಿಗಳಲ್ಲಿ ಅದೇ ರೀತಿ ಇಲ್ಲದ ಸಾಕ್ಷಿ ಹೇಳುವುದಾಗಿದೆ. ನೋಡ 1000 ಇಸ್ ಕೂಡ ಹೆಂಗಿರ್ತದೆ ಕ್ರಿಸ್ತನ ರಾಜ್ಯದಲ್ಲಿ ಕೂಡ ಇದೇ ತರ ಏನಂತಾರೆ ಸಾಕ್ಷಿ ಇರ್ತದೆ. ಆದ್ರೆ ಅದು ಡಿಫ್ರೆಂಟ್ ಆಗಿ ಇರ್ತಾರೆ ಅದು ಮ್ಯಾನಿಫೆಸ್ಟೇಷನ್ ಅದು ವರ್ಕ್ ಗಳು ಬೇರೆ ತರ ಇರ್ತಾರೆ. ಏನ್ ಮೀನಿಂಗ್ ಸೇಮ್ ಇವಾಗ ಹೆಂಗೆ ನಡೀತಾ ಇದೆಯೋ ಇದೇ ತರ ನಮ್ಗೆ ಹೆಂಗ್ ಸಾಕ್ಷಿ ಕೊಡ್ತಾರೋ ವಾಕ್ಯ ಓದ್ತಾ ಇರ್ಬೇಕು ವಾಕ್ಯದ ಬಗ್ಗೆ ನಡೀತಾ ಇರ್ಬೇಕು ಅವ್ರ ಏನಂತಾರೆ ಒಂದು ಮನ್ಸಲ್ಲಿ ಒಂದು ಕನ್ವಿಕ್ಷನ್ ಬರ್ತಾವಡಿ. ಇದೇ ತರ ಒಂದು ಕನ್ವಿಕ್ಷನ್ 1000 ಎಸ್ಎಲ್ ಕೂಡ ಕೊಡ್ತಾರೆ. ಆದ್ರೆ ಅವಾಗ ಹೆಂಗೆ ವ್ಯತ್ಯಾಸ ಅಂತಂದ್ರೆ ಅವಾಗ ಔಟ್ ವರ್ಡ್ ಆಗಿ ಇಷ್ಟೊಂದು ಕೆಟ್ಟತನ ಏನಾಗಿರಲ್ಲ ಔಟ್ ವರ್ಡ್ ಇಷ್ಟು ಪ್ರೆಷರ್ ಏನಾಗಿರಲ್ಲ ಅಲ್ಲಿ ಇರಲ್ಲ. ಔಟ್ ವರ್ಡ್ ಆಗಿದ್ರೆ ಪ್ರೆಷರ್ ತುಂಬಾ ಕಮ್ಮಿ ಇರ್ತದೆ ಅಂದ್ರೆ ಎನ್ವಿರಾನ್ಮೆಂಟ್ ಇದ್ರೆ ಫುಲ್ ಶುದ್ಧವಾಗಿರ್ತದೆ. ಕೆಟ್ಟತನ ಇರಲ್ಲ ಅಂತ ಹೇಳ್ಬೇಕು ಕೆಟ್ಟತನ ಇರ್ತಾರೆ. ಯಾಕಂದ್ರೆ ಏನಂತಾರೆ ಅವ್ರು ನಾಶ ಮಾಡುವಂತ ಕೊನೆಯ ಶತ್ರು ಯಾವ್ದು ಹಂಗ 1000 ಇಯರ್ಸ್ ಎಂಡೋರ್ಗೇನ ಆಗಿರ್ತದೆ ಕೆಟ್ಟತನ ಇರ್ತದೆ. ಆದ್ರೆ ಕೆಟ್ಟತನ ಡೊಮಿನಿಯನ್ ಇರಲ್ಲ ಕೆಟ್ಟತನದ ಒಂದು ಆಳ್ವಿಕೆನ ಇರಲ್ಲ ಇವಾಗಿರುವ ರೀತಿಲಿ ಇರೋದಿಲ್ಲ. ಅಂದ್ರೆ ಆ ಕೆಟ್ಟತನ ಎಲ್ಲಿರ್ತದೆ ಮನುಷ್ಯನ ಒಳಗಿರೋಂತ ಕೆಟ್ಟತನನೇ ಅವನು ವರ್ಡ್ ತರ್ಸ್ಬೇಕು ಹೊರತು ಔಟ್ ವರ್ಡ್ ಆಗಿ ಯಾವ ಕೆಟ್ಟತನ ಏನಾಗಿಲ್ಲ ಇರೋದಿಲ್ಲ. ಅದರ ಇವಾಗ ಮನುಷ್ಯನಲ್ಲಿ ಕೆಟ್ಟತನ ಇಲ್ಲ ಅಂತ ಹೇಳಕತ್ತದ ಹೇಳಕ್ಕಾಗಲ್ಲ. ಅದರ ಮನುಷ್ಯ ಯಾವತ್ ಬೇಕೇನ್ ಮಾಡೋದು ಕೆಟ್ಟತನ ಮಾಡಬಹುದು. ಅದ್ರ ಇವಾಗ ದೂತ್ರಗಳಪ್ಪ ದೇವ್ರ ಹತ್ರ ಎಷ್ಟು ವರ್ಷ ಇದ್ರು 42,000 ವರ್ಷ ನಮ್ಗೆ ಗೊತ್ತಿರಂಗೆ ಅಂದ್ರ ಅವ್ರು ಚೆನ್ನಾಗಿದ್ದವರು ಕೆಟ್ಟದ ಮಾಡಿಲ್ವಾ ಪಾಪ ಮಾಡಿಲ್ವಾ ಮಾಡಿದ್ರು. ಅದ್ರ ಹಂಗಿರ್ಬೇಕಾದ್ರೆ 1000 ವರ್ಷ ಜನಗಳು ಪಾಪ ಮಾಡಕ್ ಆಗೋದಿಲ್ಲ ಅಂತ ಹೇಳಂಗೆ ಇಲ್ಲ. ಅದರ ಅದನ್ನ ಉದ್ಭವ ಆಗಿ ಪಾಪ ಮಾಡಕ್ಕೆ ಸಾಧ್ಯತೆಗಳಿದೆ. ಅದನ್ನ ಕಂಟ್ರೋಲ್ ಮಾಡದೆ ಅದನ್ನ ವ್ಯವಸ್ಥೆಗೆ ತರದೆ ಯಾವ ಕೆಲಸ ಅಂದ್ರೆ ಕ್ರಿಸ್ತನಿಗೆ ಕೊಟ್ಟಿರೋಂತ ಒಂದು ಜವಾಬ್ದಾರಿ ಅದ್ರ ಅದಕ್ಕೆ ನೋಡ್ಬೇಕು. ಏನ್ ಹೇಳ್ತಾರೆ ಅಂದ್ರೆ 1000 ಇಯರ್ಸ್ ಕೂಡ ಹೇಳ್ತಾರೆ ಸೇಮ್ ಹೋಲಿಸ್ಬಿಟ್ಟು ಒಂದು ಇದಿರ್ತದೆ ಆದ್ರೆ ಡಿಫ್ರೆಂಟ್ ರೀತಿಯಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಏನದು ಮುಂದಕೋರಿ ಆದರೆ ಪ್ರವಾದಿಯಾದ ಯೋವೇಲನು ಹೇಳುವಂತೆ ದೇಹದಾರಿ ಮನುಷ್ಯರಂತಿರುವವರು ಯೋವೇಲ 2:18-28 ದೇವರಿಗೆ ತಕ್ಕಂತೆ ನಡೆದುಕೊಳ್ಳುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದು ಇನ್ನು ಮುಂದೆ ಆತ್ಮನ ಸಾಕ್ಷಿಯಾಗಿರುವುದಿಲ್ಲ. ನೋಡ್ರ ಅವಾಗ ಏನಂತ ಅವಾಗ ಈ ತರ ಇರಲ್ಲ. ಅದರ ಏನಂತಾರೆ ಕೃಷ್ಣನಲ್ಲಿ ಸದ್ಭಕ್ತರ ಬಾಳವರು ಎಲ್ಲರೂ ಏನಂತಾರೆ ಹಿಂಸೆಗೆ ಒಳಗಾಗರು ಅಂತ ಆ ತರ ಏನಾಗಿಲ್ಲ ಫುಲ್ಫಿಲ್ಮೆಂಟ್ ಅವಾಗ ಇರೋದಿಲ್ಲ. ಅದರ ನೋ ಸಫರಿಂಗ್ ಫಾರ್ ಕ್ರೈಸ್ಟ್ ಅವಾಗ ಅದರ ಅಂದ್ರೆ 1000 ಇಯರ್ಸ್ ಹೆಂಗಿರ್ತದೆ ಕ್ರಿಸ್ತನ್ಗಾಗೆ ಇರುವಂತ ಒಂದು ಬಾಧೆಗಳ ಅನುಭವಿಸುವಂತ ಅವಕಾಶ ಇವಾಗ ಮಾತ್ರ ಸೀಮಿತ ಹೊರತು 1000 ಇಯರ್ಸ್ ಇರೋದಿಲ್ಲ. ನೆಕ್ಸ್ಟ್ ಆಮೇಲೆ ಯಾವುದೇ ವಿಧವಾದ ಹಿಂಸೆಗೂ
ಆಗ ಅನುಮತಿ ಇರುವುದಿಲ್ಲ ನೋಡ್ರ ಯಾವುದೇ ರೀತಿ ಹಿಂಸೆಗೆ ಅದಕ್ಕೆ ಅವಾಗ ಅನುಮತಿ ಇರಲ್ಲ ಯಾಕಂದ್ರೆ ಎಲ್ಲರ ಮೇಲೆ ದೇವರೇ ಮಾಡ್ತಾರೆ ಪವಿತ್ರಾತ್ಮನ ಹಾಕಿರ್ತಾರೆ ಅಲ್ವ ಎಲ್ಲರ ಮೇಲೆ ಪವಿತ್ರಾತ್ಮ ಹಾಕಿರ್ಬೇಕು ಹೆಂಗಿರ್ತದೆ ಅದರ ಇವಾಗ ನಮ್ಮ ಸಭೆಯಲ್ಲಿ ಇದ್ರೆ ಹೆಂಗಿರ್ತದೆ ಅದರ ಕನ್ವೆನ್ಷನ್ ಇದ್ರೆ ಹೆಂಗಿರ್ತದೆ ಇಡೀ ಲೋಕ ಹೆಂಗಿದ್ರೆ ಹೆಂಗಿರ್ತದೆ ಇವಾಗ ಅದರ ಆ ಥರ ಏನು ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಪವಿತ್ರಾತ್ಮ ಎಲ್ಲರ ಮೇಲೆ ಇರೋದ್ರಿಂದ ಆ ದುರಾತ್ಮನ ಒಂದು ಆಳ್ವಿಕೆನ ಇರಲ್ಲ ಅವಾಗ ಅವಾಗ ಇರೋದಿಲ್ಲ ಅದರ ಅದೇ ನೋಡ್ಬೇಕಾದ್ರೆ ಒಂದು ಸಮಾಧಾನ ಇರ್ತಾರೆ ಅಂತ ಹೇಳ್ತಾರೆ ಆಮೇಲೆ ಸ್ಯಾಕ್ರಿಫೈಸಿಂಗ್ ಟೈಮ್ ಏನಾಗಿರ್ತಾರೆ ಅವಾಗ ದಾಟಿ ಹೋಗ್ಬಿಡ್ತಾರೆ ಫಿನಿಶ್ಡ್ ಅದರ ಇಟ್ ಈಸ್ ಓನ್ಲಿ ಲಿಮಿಟೆಡ್ ಟು ದ 1000 ಇಯರ್ಸ್ ಅದರ 1000 ಇಯರ್ಸ್ ಮೇಲೆ ಏನಿಲ್ಲ ಸರ್ ಏನು ಲಿಮಿಟೆಡ್ ಟು ದ ಗಾಸ್ಪಲ್ ಏಜ್ ಗಾಸ್ಪಲ್ ಏಜ್ ಬಿಟ್ರೆ ಏನಂದ್ರೆ ಸ್ಯಾಕ್ರಿಫೈಸ್ ಮಾಡೋಂತ ನೆಸೆಸರಿನೇ ಇರಲ್ಲ ಇರಲ್ಲ ಅಂದ್ರೆ ಸಭೆ ಒಂದ್ಸೆ ಕಂಪ್ಲೀಟ್ ಆಮೇಲೆ ಸ್ಯಾಕ್ರಿಫೈಸ್ ಮಾಡೋಂತ ನೆಸೆಸರಿನೇ ಇರಲ್ಲ ಇರೋದಿಲ್ಲ ಆಮೇಲೆ ಮತ್ತು ಒಳ್ಳೆಯದನ್ನು ಮಾಡುವವರಿಗೆ ಆಶೀರ್ವಾದವು ಇಚ್ಛಾಪೂರ್ವಕವಾಗಿ ಕೆಟ್ಟದನ್ನು ಮಾಡುವವರಿಗೆ ದಂಡನೆಯು ನಾಶನವು ಉಂಟಾಗುವುದನ್ನು ಕಣ್ಣಾರೆ ಕಾಣುವರು ಎಂಬ ಸಾಕ್ಷಿ ಹೇಳಲ್ಪಡುತ್ತದೆ ನೋಡ್ರಿ ಅಂದ್ರೆ 1000 ವಿಟ್ನೆಸ್ ಅಂದ್ರೆ ಓಪನ್ ಆಗಿ ಏನಂದ್ರೆ ಒಳ್ಳೇದ್ ಮಾಡಿದಾಗ ನಿತ್ಯ ಜೀವ ಅದರ ಅಲ್ಲೇ ಸ್ಪಾಟಲ್ ರಿಸಲ್ಟ್ ಅದರ ಎಲ್ಲ ಅಂದ್ರೆ ಎಲ್ಲ ಬ್ಯೂಟಿಫುಲ್ ಅಲ್ಲೇ ಆಗ್ತದೆ ಚೇಂಜಸ್ ಗಳು ನಡೀತವೆ ಅಲ್ವ ಅದೇ ದೇವರಿಗೆ ಅವಿದ್ಯ ನೋಡಿದ್ರೆ ಅಲ್ಲೇ ಅಂತಾರೆ ಅಲ್ಲೇ ಪನಿಷ್ಮೆಂಟ್ ಅಲ್ಲೇ ಪೆನಲ್ಟಿ ಅದರ ಸ್ಪಾಟಲ್ ಏನ್ ಮಾಡ್ತಾರೆ ಅಲ್ಲೇ ಮಾಡಿ ಮುಗಿಸ್ಬಿಡ್ತಾರೆ ಹೊರತು ಅದನ್ನ ಪ್ರೊಲಾಂಗ್ ಮಾಡೋದಕ್ಕೆ ಹೋಗಲ್ಲ ಅದರ ಅದೇ ನೋಡ್ತಿಲ್ಲ 100 ಇಯರ್ಸ್ ಟೈಮ್ ಕೊಡ್ತಾರೆ ಮಿನಿಮಮ್ 100 ಇಯರ್ಸ್ ಡೆವಲಪ್ಮೆಂಟ್ ನೋಡ್ಸಿದ್ರೆ ಏನ್ ಮಾಡ್ತಾರೆ 100 ಇಯರ್ಸ್ ಆಗಿದ ತಕ್ಷಣ ಇಮ್ಮಿಟಾಗಿ ಅವನಿಗೆ ಹಂಗೆ ಸೆಕೆಂಡ್ ಡೆತ್ ಕಳಿಸ್ಬಿಡ್ತಾರೆ ಅದರ ರೈತ ನೋಡ್ಬೇಕಾದ್ರೆ ಫೈನಲ್ ಜಜ್ಮೆಂಟ್ ಯಾವಾಗ ಎಂಡ್ ಆಫ್ ದ 1000 ಇಯರ್ಸ್ ಅಂದ್ರೆ ಈ 1000 ಇಯರ್ಸ್ ಎಲ್ಲ ಫಿಲ್ಟ್ರೇಷನ್ ಆಗಿರೋರಿಗೆ ಫೈನಲ್ ಜಜ್ಮೆಂಟ್ ಯಾವಾಗ ಎಂಡ್ ಆಫ್ ದ 1000 ಇಯರ್ಸ್ ಅಲ್ಲಿ ಏನ್ ಮಾಡ್ತಾರೆ ಆ ಒಂದು ಫೈನಲ್ ಜಜ್ಮೆಂಟ್ ಕೊಡ್ತಾರೆ ಅವಾಗ ಕೂಡ ಏನ್ ಮಾಡ್ಬೇಕಾದ್ರೆ ತಿರ್ಗಾ ಸೇತನ ಒಂದು ಕ್ರಿಯೆಗಳು ಮಾಡಕ್ ಹೋಗ್ತದೆ ಅಂದ್ರೆ ಅವ್ರಿಗೆ ಏನ್ ಜಜ್ಮೆಂಟ್ ಕೊಡ್ತಾರೆ ಅಂದ್ರೆ ಸೆಕೆಂಡ್ ಡೆತ್ ಅದ್ರ ಅದೇ ನೋಡ್ಬೇಕಾದ್ರೆ ಹೇಳ್ತಂದ್ರೆ ಏನಂದ್ರೆ ರಾಜ್ಯ ಮಾರ್ಗದ ಏನಿಲ್ಲ ಯಾವುದೇ ರೀತಿ ಎಡು ಬಿಡುವಂತ ಒಂದು ಕಲ್ಲುಗಳು ಇರೋದಿಲ್ಲ ಅಲ್ವರ ಇವಾಗ ಇರೋಂಥ ಕಲ್ಲುಗಳು ಏನಂದ್ರೆ ಮೂಢ ನಂಬಿಕೆಗಳಿದ್ದಲ್ಲ ಆ ನಂಬಿಕೆ ಈ ನಂಬಿಕೆ ಈ ಕಲ್ಲು ಆ ಕಲ್ಲು ಅಲ್ವರ ಏನಂತಾರೆ ಅಡಚಣೆ ಆಗಿರುವಂತ ಒಂದು ಕಲ್ಲುಗಳು ಇದನ್ನೆಲ್ಲ ಏನ್ ಮಾಡ್ತಾರೆ ತನ್ನ ರಾಜ್ಯದಲ್ಲಿ ಎಲ್ಲವನ್ನು ತೆಗೆದಾಕ್ಬಿಡ್ತಾರೆ ಅದರ ಎಲ್ಲ ಸ್ಮೂತ ಮಾಡ್ಬಿಡ್ತಾರೆ ಅದರ ಕ್ರಿಶ್ಚಿಯನ್ಸ್ಗೂ ಒಂದು ಮೂಢ ನಂಬಿಕೆ ಇದೆ ಅದರ ಆದ್ರೆ ನೋಡ್ಬೇಕಾದ್ರೆ ಹಿಂದೂಸ್ಗಳಿಗಿದೆ ಎಲ್ಲಾ ಜನಗಳಿಗಿದೆ ಇವನ್ನೆಲ್ಲ ಏನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅದರ ಅವ್ರ ಸತ್ಯಕ್ಕೆ ಬರದೇ ಇರ್ತಲ್ಲಿ ತಡೆ ಮಾಡೋದಕ್ಕೆ ಏನಿದೆ ಸೇತನ ಹಾಕಿರೋಂತ ಎಲ್ಲ ರೀತಿಯ ಒಂದು ಮಂಕವಾದಂತ ಒಂದು ಕೆಲಸಗಳನ್ನ ಮಾಡ್ತಾರೆ ರಾಜ್ಯದಲ್ಲಿ ತೆಗೆದಾಗ ಅವಾಗ ರೋಡ್ನೇ ಸ್ಮೂತ ಮಾಡ್ಕೊಬಿಡ್ತಾವೆ ನಡೆದೇ ನಡೀಬೇಕು ಅದಕ್ಕೆ ಹೇಳ್ತಲ್ಲ ಏಷ್ಯಾದಲ್ಲಿ 35ರಲ್ಲಿ ನೋಡ್ಬೇಕು ಹೇಳ್ಬೇಕಂತ ಹೇಳ್ತಾರೆ ರಾಜ್ಯ ಮಾರ್ಗವೂ ಇರುವುದು ಇವನ್ ದ ಫುಲ್ ಶಲ್ ನಾಟ್ ಎರ್ದೇರ್ ಇನ್ ಅಂತ ಹೇಳ್ತಾರೆ ಅದರ ಮೂಡನು ಕೂಡ ಏನಂತಾರೆ ದಾರಿ ತಪ್ಪನು ಅಂತ ಹೇಳ್ತಾರೆ ಅಂದ್ರೆ ಮೂಡನು ಕೂಡ ಏನ್ರಿ ದೇವರು ಇಲ್ಲ ಅಂತ ಹೇಳುವಂತ ಕೂಡ ದಾರಿ ತಪ್ಪಕ್ಕೆ ಚಾನ್ಸಸ್ ಇಲ್ಲ ಅಂತ ಅಂದ್ಬಿಟ್ರು ಅಷ್ಟು ಸ್ಮೂತ್ ಆಗಿ ಅಷ್ಟು ಕ್ಲಿಯರ್ ಆಗಿರ್ತಾರೆ ಅಂದ್ಬಿಟ್ರು ಅಲ್ವರ ಸೊ ಅಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ಮೇಲೆ ಯೋಗ್ಯರಾಗಿ ನಡೆದಿಲ್ಲ ಅಂದ್ರೆ ಅವಾಗ ಏನ್ ಸಾಕ್ಷಿ ಕೊಡಕತ್ತದೆ ಉಂಗ್ಲಿ ಒನ್ ವರ್ತಿ ಆಫ್ ಲೈಫ್ ವರ್ತಿ ಆಫ್ ಡೆತ್ ಅಂದ್ರ ಆ ಜಜ್ಮೆಂಟ್ ಹೆಂಗ್ ಕೊಡ್ತಾರೆ ಓಪನ್ ಆಗಿ ಎಲ್ಲರ ಮುಂದೆ ಮಾಡ್ತಾರೆ ಅದ ಕೊಟ್ಬಿಡ್ತಾರೆ ಅಂತ ಅಂದ್ರ ನೆಕ್ಸ್ಟ್ ಆಮೇಲೆ ಈ ಆತ್ಮನು ದೇವರ ಅದೇ ಆತ್ಮನಾಗಿದ್ದು ಬೇರೆ ಆಡಳಿತಕ್ಕೆ ಒಳಪಟ್ಟದಾಗಿರುತ್ತದೆ ಪವಿತ್ರಾತ್ಮನು ಯಾವ ರೀತಿಯ ಸಾಕ್ಷಿ ಹೇಳಲಿದೆ ದೇವರ ವಾಕ್ಯದ ಮೂಲಕವಾಗಿ ಅದರ ಕೆಲವು ಸಾಕ್ಷಿಗಳೇನು ಎಂಬುದನ್ನು ಕಲಿತುಕೊಂಡ ಮೇಲೆ ನಾವು ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳ ಇದನ್ನು ಭಾವನೆಗಳು ಎಂದು ಕೆಲವೊಮ್ಮೆ ಪವಿತ್ರಾತ್ಮನ ಸಾಕ್ಷಿ ಎಂದು ತಪ್ಪಾಗಿ ಕರೆಯುವುದುಂಟು ಅದೇ ನೋಡ್ಬೇಕು ಇಷ್ಟೆಲ್ಲ ಏನು ಬಿಡದ್ರೆ ಹೇಳ್ತಾರೆ ಇಷ್ಟೆಲ್ಲ ನಾವು ಓದಿದ್ಮೇಲೆ ನೆಕ್ಸ್ಟ್ ನಾವು ಮುಂದಕ್ಕೆ ಏನ್ ಮಾಡಕ್ ಹೋಗ್ಬಾರ್ದು ಅಂದ್ರೆ ನಮ್ಮ ಭಾವನೆಗಳೇ ಇದು ಪವಿತ್ರಾತ್ಮನ ಸಾಕ್ಷಿ ಅಂತ ಮಾಡಕ್ ಹೋಗ್ಬಾರ್ದು ನಾವು ಕನ್ಸಿಡರ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಅದ್ರಾಗೆ ನಾವು ಫಸ್ಟ್ ಸಬ್ಜೆಕ್ಟ್ ಆರಂಭದಲ್ಲಿ ನೋಡಿದ್ರೆ ಏನಂದ್ರೆ ಭಾವನೆಗಳಿಗೆ ಏನ್ ಮಾಡ್ತಾರೆ ಕೆಲವು ಜನ ಓ ಹೌದು ಈ ಭಾವನೆ ಏನರ ಇದು ದೇವರಿಂದ ಬಂದಿರೋದು ಅದರ ಪ್ರಾರ್ಥನೆ ಕೂತಿರ್ತಾರೆ ಹಂಗೇ ಕಣ್ಣೀರಿಗೆ ಕೊಡೋದು ಓಹೋ ಇದು ಏನ್ ಮಾಡಿದ್ರೆ ದೇವ್ರು ನಮ್ಗೆ ಒಂಥರ ಸ್ಪೀಡ್ ಕೊಟ್ಬಿಟ್ಟಾರೆ ಇಲ್ಲ ಜಿಲ್ ಅಂತ ಅನ್ಸುತ್ತೋ ಇರ್ತಲ್ಲ ಪೆಂಟಿಕಾಸ್ಟಲ್ಲಿ ಇಲ್ಲ ಅಗ್ನಿ ಅಭಿಷೇಕ ಬಂದಾಗ ಏನಂತಾರೆ ಜುಮ್ ಜುಮ್ ಅನ್ನೋದು ಇವೆಲ್ಲ ಐತಲ್ಲ ಅದರ ಪೆಂಟಿಕಾಸ್ಟಲ್ಲೆಲ್ಲ ಏನ್ರಿ ಎಲ್ಲ ಇದೇ ಫೀಲಿಂಗ್ಸ್ ಮೇಲೆ ಹೋಗೋದು ಕರೆಕ್ಟಾ ಅದರ ನಾವೆಲ್ಲ ಏನ್ ಮಾಡಿದ್ರಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿರೋದು ಅವ್ರು ಆದ್ರೆ ಏನ್ ಹೇಳ್ತಾ ಇದ್ರೆ ಇದೆಲ್ಲ ಫೀಲಿಂಗ್ಸ್ ಹೋಲಿ ಸ್ಪಿರಿಟ್ ವಿಟ್ನೆಸ್ ಒಂದು ಕನ್ಸಿಡರ್ ಮಾಡಿದ್ರೆ ಇನ್ನ ಬೇರೆ ಏನಾಗಿರ್ಬೇಕು ಇದು ವಿಟ್ನೆಸ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕೆಲಸಗಳು ಏನಬೇಕು ಪವಿತ್ರಾತ್ಮ ಅದನ್ನು ಕೂಡ ಮಾಡಿ ನೋಡಿಸ್ಬೇಕು ಅದರ ಅದೆಲ್ಲ ಇದೆಯಾ ಅಂತಂದ್ರೆ ಅದು ಇದ್ರಲ್ಲಿ ಏನಾಗ್ತಲ್ಲ ಕಾಣ್ ಬರ್ತಾ ಇಲ್ಲ ಆವಾಗ ನಮ್ಗೇನು ಅಂತಂದ್ರೆ ಇವೆಲ್ಲ ಪವಿತ್ರಾತ್ಮ ಸಾಕ್ಷಿನೇ ಅಲ್ಲ ಅಂತ ನಮ್ಗೆ ಹೇಳ್ತಾರೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತಾರೆ ಅಲ್ವರ ಅದೇ ನೋಡ್ಬೇಕಂದ್ರೆ ಪವಿತ್ರಾತ್ಮನೇ ಸತ್ಯ ಜ್ಞಾನ ಕಾಣುತ್ತೆ ಫಸ್ಟ್ ಸತ್ಯದಲ್ಲಿ ಒಂದು ತಿಳುವಳಿಕೆ ಇಲ್ಲ ಅಂದ್ರೆ ಇವೆಲ್ಲ ಫೀಲಿಂಗ್ಸ್ ನೋಡು ದೇವ್ರದ್ದು ಅಂತ ಹೇಳಕ್ಕಾಯ್ತದ ಖಂಡಿತವಾಗ ದೇವ್ರದ್ದು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಲ್ವರ ಅದೇ ಹೇಳ್ತಾರೆ ಇದನ್ನ ಕನ್ಸಿಡರ್ ಮಾಡ್ಬಾರ್ದು ಅಂತ ಹೇಳ್ತಾರೆ ಆಮೇಲೆ
ಕಾರಣ ಉಂಟಾಗುವಂತೆಲ್ಲ ಅನುಮಾನಗಳು ಅಂಜಿಕೆಗಳು ಮೀರಿ ಇವುಗಳು ನಿಜವಾಗಿಯೂ ಹೆಚ್ಚು ತೃಪ್ತಿಕರವಾಗಿರುವುದನ್ನು ಕಾಣುತ್ತೇವೆ ಪರಂತು ಎಲ್ಲಾ ಕ್ರೈಸ್ತರು ದೇವರಾತ್ಮನಿಂದ ತಮ್ಮ ಆತ್ಮ ಅಥವಾ ಮನಸ್ಸುಗಳೊಂದಿಗೆ ಒಂದೇ ತೆರನಾದ ಸಾಕ್ಷಿಯನ್ನು ಹೊಂದಿಕೊಳ್ಳುವುದಿಲ್ಲ ಎಂಬ ಸತ್ಯದ ಬಗ್ಗೆ ನಮ್ಮ ಗಮನವನ್ನು ನಾವು ಸೆಳೆಯಬೇಕಾಗುತ್ತದೆ ದೀರ್ಘವಾದ ಅನುಭವ ಮತ್ತು ಅಭಿವೃದ್ಧಿಯುಳ್ಳ ಎಲ್ಲಾ ಕ್ರೈಸ್ತರು ಈ ಎಲ್ಲಾ ಅಂಶಗಳ ಬಗ್ಗೆ ಮತ್ತು ದೇವರ ವಾಕ್ಯದಲ್ಲಿ ನಮೂದಿಸಿರುವ ಇತರ ಅಂಶಗಳ ಬಗ್ಗೆ ಸಾಕ್ಷಿ ಹೊಂದಿದವರಾಗಿರಬೇಕು ಆದರೆ ಕೆಲವೊಂದು ಯುವ ಕ್ರೈಸ್ತರು ಇದ್ದಾರೆ ಅವರು ಈ ಎಲ್ಲಾ ಸಾಕ್ಷಿಗಳಿಗೆ ತಕ್ಕಂತೆ ಪ್ರಗತಿಯನ್ನು ಹೊಂದಿಕೊಂಡವರಲ್ಲ ಅವರಲ್ಲಿ ಎಲ್ಲರೂ ಅಲ್ಲದಿದ್ದರು ಕೆಲವರಾದರೂ ನಿಜವಾಗಿಯೂ ದೇವರಿಂದ ಪಡೆದುಕೊಂಡವರಾಗಿರಬಹುದು ಆದರೆ ನಿಜವಾದ ಒಕ್ಕಲಿಗನು ಅಂತ ಎಳೆಯ ಕೊಂಬೆಯ ಮೊಳಕೆಯಿಂದ ಯಾವುದೇ ಫಲವನ್ನು ಅದು ಹಸಿರು ಬಣ್ಣದ ಎಲೆಯದಾಗಲಿ ಇನ್ನೂ ಮಾಗದ ಕಾಯಿಗಳಾಗಲಿ ಬಲಿತ ಹಣ್ಣುಗಳಾಗಲಿ ನಿರೀಕ್ಷಿಸುವುದಿಲ್ಲ ಅದರ ಸತ್ಯಕ್ಕೆ ನಾವು ಹೊಸಗೊಳಿತೀರಿ ಅದು ಸ್ಟಾರ್ಟಿಂಗ್ ಎದ್ದ ತಕ್ಷಣ ಈ ಒಂದು ವಿಟ್ನೆಸ್ ಬರ್ಬೇಕಾದ್ರೆ ಇವೆಲ್ಲ ನಮ್ಮ ಲೈಫಲ್ಲಿ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಏನಾಗುತ್ತಲ್ಲ ಇವೆಲ್ಲ ನಮಗೆ ಬರೋದಿಲ್ಲ ಹೇಗೆ ಅಂತಂದ್ರೆ ನಾವು ಆ ಒಂದು ಕೊಂಬೆಯಲ್ಲಿ ಆ ಒಂದು ಇದ್ರಲ್ಲಿ ಏನಾಗಿದೆ ಒಂದು ಚಿಕ್ಕದಾಗಿ ಒಂದು ಬ್ರಾಂಚ್ ತರ ಬೆಳೀತೈತೆ ಅದರ ಬ್ರಾಂಚ್ ಇಮ್ಮಿಡಿಯೇಟ್ ಬೆಳೀತಾರೆ ಅಂದ್ರೆ ಇಲ್ಲ ಅದರ ಸ್ಲೋ ಆಗಿ ಏನಾಗ್ತದೆ ಶೀಘ್ರ ಮೆತ್ತಿಗೆ ಏನಾಗ್ತದೆ ಬೆಳೀತಾರ ಹಂಗೆ ಅದೇನ್ರಿ ಅದು ಬಲ ಹೊಂದದ ಅವಾಗ ಏನಾಗೋದು ಅಧಿಕವಾಗಿನ್ರಿ ಎಲೆಗಳು ಬರೋದು ಆಮೇಲೆ ಅದು ಹೂ ಬಿಟ್ಟು ಏನ್ರಿ ಫಲಗಳು ಕೊಡಬೇಕಂದ್ರೆ ಏನಾಗೋದು ಅವಾಗ ಯಜಮಾನ ಏನ್ ಮಾಡೋದ್ರೆ ಡಿಮ್ಯಾಂಡ್ ಮಾಡೋದು ಅದರ ಅವಾಗ ಏನ್ ಮಾಡೋದು ಆ ಕೊಂಬೆಗಳಲ್ಲಿ ಒಂದು ಸಾಕ್ಷಿ ಕಾಣ್ಬೋದು ಓ ಇದು ಫ್ರೂಟ್ಸ್ ಬಿಡೋದಕ್ಕೆ ಟೈಮು ಅಂತ ಅದೇ ತರ ನೋಡ್ಬೇಕ್ರೆ ಸತ್ಯಕ್ಕೆ ಬಂದ ತಕ್ಷಣನೇ ಇವೆಲ್ಲ ಗುಣಗಳನ್ನ ದೇವರು ಕೂಡ ಏನ್ ಮಾಡೋದಿಲ್ಲ ಎದುರು ನೋಡೋದಿಲ್ಲ ಅದ್ರ ಅದೇ ನೋಡ್ಬೇಕ್ರೆ ಸತ್ಯಕ್ಕೆ ಬರ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ನೋಡ್ತಾರೆ ಫಸ್ಟ್ ಆದ್ರೆ ಸತ್ಯಕ್ಕೆ ಬಂದ್ಮೇಲೆ ಏನ್ರಿ 10 ವರ್ಷ 20 ವರ್ಷ ಆದ್ರೆ ಹಿಂಗೆ ಹೇಳಕ್ಕಾಗ್ತದ ಏನ್ ಮಾಡಕ್ ನಮ್ಮಲ್ಲಿ ಡೆವಲಪ್ಮೆಂಟ್ ಇರಬೇಕು ಅಲ್ವರ ಅದಕ್ಕೆ ಏನ್ ಮಾಡ್ತಾರೆ ದೇವ್ರ ಏನ್ ಮಾಡ್ತಾರೆ ಅದಕ್ಕೆ ಅನ್ನೋ ಟೈಮ್ ವರ್ಗು ಕೊಡ್ತಾರೆ ಅದರ ಆ ಟೈಮ್ ಕೊಟ್ಟಿದ್ರೆ ಏನ್ ಮಾಡ್ತಾರೆ ಕೂಸ್ಕೊಳ್ಳತ್ರ ದೇವ್ರಿಂದ ಎಕ್ಸ್ಕೊಳ್ಳೋದಿಲ್ಲ ಕೂಸ್ಕೊಳ್ಳತ್ರ ಏನ್ ಎಕ್ಸ್ಕೊಳ್ತಾರೆ ಕೂಸ್ಕೊಳ್ಳಿ ಚೆನ್ನಾಗಿ ಬೆಳಿಲಿ ಅಂತ ಮಾಡ್ತಾರೆ ಚೆನ್ನಾಗಿ ಆಶ್ರಯ ಕೊಟ್ಟು ಚೆನ್ನಾಗಿ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಬೆಳೆಸ್ತಾರೆ ಫಸ್ಟ್ ಆರಂಭದಲ್ಲಿ ಸತ್ಯದಲ್ಲಿ ಏನಕ್ಕೆ ಎಲ್ಲಾ ರೀತಿ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ ಏನಕ್ಕೆ ಅದೇನಾಗ್ಲಿ ಚೆನ್ನಾಗೆ ಬೆಳಿಲಿ ಅಂದ್ಬಿಟ್ಟು ಇವಾಗ ನಾವು ಕೂಡ ಮಾಡ್ಬೇಕಂತ ಏನ್ ಮಾಡ್ತೀವಿ ನೋಡ್ತೀರಿ ನಾವು ಒಂದು ಚಿಕ್ಕ ಒಂದ್ ಸಸಿ ಹಾಕ್ಬಿಟ್ಟು ಅದನ್ನ ಬಿಡ್ತೀರಿ ಅಂತಂದ್ರೆ ಏನ್ ಮಾಡ್ತೀವಿ ಸಸಿಗೆ ಫಸ್ಟ್ ಒಂದು ಬೇಲಿ ಹಾಕ್ತೀನಿ ನೋಡಿತೀನಿ ಅಲ್ರ ಏನಂತಾರೆ ಒಂದು ಮುಳ್ಳಿನ ಇದೆಲ್ಲ ಹಾಕ್ಬಿಟ್ಟು ಬಿಡ್ತೀರಿ ಏನಕ್ಕೆ ಹಸು ಬಂದು ತಿನ್ಕೊಂಡ್ಬಿಡ್ತಾರೆ ಇಲ್ಲ ನೇನ್ ಮಾಡ್ತಾರೆ ಮಕ್ಳು ಆಟ ಆಡೋದಕ್ಕೆ ಹಾಕ್ಬಿಡ್ತಾರೆ ಅಲ್ರ ಯಾವ್ದಿಲ್ಲ ಆ ಗಿಡಕ್ಕೆ ಏನಾಗ ಬಿಡ್ತಾರೆ ತೊಂದರೆ ಆಗ್ಬಿಡ್ತಾರೆ ಫುಲ್ ಪ್ರೊಟೆಕ್ಷನ್ ಕೊಡ್ತೀವಿ ಎಲ್ಲಿ ಚೆನ್ನಾಗಿ ಬೆಳೆಯೋರ್ಗು ಚೆನ್ನಾಗಿ ಬೆಳೆದು ಒಂದು ಲೆವೆಲ್ ಬಂದ್ಬಿಟ್ಟು ನಾವು ಏನ್ ಮಾಡ್ತೀರಿ ಇದು ಬೆಲೆ ತೆಗೆದ್ಬಿಡ್ತೀರಿ ಅದನ್ನ ನೆನೆಸರಿ ಇಲ್ಲ ಅದೇ ತರ ನೋಡ್ಬೇಕು ದೇವ್ರು ಏನ್ ಮಾಡ್ತಾರೆ ಒಂದ್ ಲೆವೆಲ್ ಅವ್ರಿಗೆ ಏನ್ ಮಾಡ್ತಾರೆ ಈ ಪ್ರೊಟೆಕ್ಷನ್ ಆಶೀರ್ವಾದ ಕೃಪೆ ಎಲ್ಲ ಕೊಡ್ತಾರೆ ಇದು ಕೊಡೋದ್ ಉದ್ದೇಶ ಏನು ಬೆಳಿಲಿ ಅಂತ ಬಿಟ್ಟು ಬೆಳಿಲಿಲ್ಲ ಅಲ್ಲ ನಾವ್ ಏನ್ ಮಾಡ್ತಾರೆ ಹೇಳಿ ಹಾ ಪ್ರೊಟೆಕ್ಷನ್ ತೆಗ್ಬಿಡ್ತಾರೆ ಅದು ಕೊಡ್ತಾರೆ ಅಂತ ಒಂದು ಆಶೀರ್ವಾದಗಳಿತ್ತಲ್ಲ ಆ ನೀರಾವರಿ ಕೊಡೋದು ಗೊಬ್ಬರ ಹಾಕೋದು ಬೇಕಾದೆಲ್ಲ ಸೌಕರ್ಯ ಕೊಡೋದು ಇದು ಕೂಡ ಏನ್ ಮಾಡ್ತಾರೆ ತೆಗ್ಬಿಡ್ತಾರೆ ಸೌಕರ್ಯ ಸ್ಟಾಪ್ ಮಾಡೋದು ಗಿಡ ಬೆಳಕ್ಕೆ ಚಾನ್ಸಸ್ ಇರ್ತದ ಗಿಡ ಬೆಳಕ್ಕೆ ಚಾನ್ಸಸ್ ಇರಲ್ಲ ಅದು ಯೇಸು ಕ್ರಿಸ್ತ ಒಂದು ಸಾಮ್ಯದಲ್ಲಿ ಹೇಳ್ತಾರಲ್ಲ ಒಂದು ಏನಂತಾರೆ ದ್ರಾಕ್ಷಿ ತೋಟ ಒಳಗಡೆ ಒಬ್ಬ ಅಂಜೂರ ಮರ ಹಾಕಿದ್ನಂತೆ ಅಂಜೂರ ಮರ 3 ವರ್ಷ ಬೆಳೀತಂತೆ 3 ವರ್ಷ ಬೆಳೆದ ಮೇಲೆ ಕಾಯ ಸಿಕ್ಕಿಲ್ವಂತೆ ಅವಾಗ ಯಜಮಾನ ಹೇಳ್ತಾರೆ ಕಟ್ಕೊಂಡು ಬಿಸಾಕೊಂಡ್ಬಿಟ್ಟು ಅವಾಗ ಇವ್ರೇನು ಹೇಳ್ತಾರೆ ಸೇವಕ ಇಲ್ಲೆಲ್ಲ ಹಂಗೆ ಮಾಡ್ಬಿಡಿ ಇದು 1 ವರ್ಷ ಟೈಮ್ ಕೊಡಿ ಅದ್ರ 1 ವರ್ಷ ಟೈಮ್ ಕೊಟ್ಬಿಡಿ 1 ವರ್ಷ ಟ್ರೈ ಮಾಡಿ ನೋಡ್ತೀನಿ ಬಿಡ್ತದೇನೋ ಅಂತ ಸರಿ ಆಯ್ತಪ್ಪ ನೀವು 1 ವರ್ಷ ತಗೋ ಅಂತ ಹೇಳ್ತಾರ ಆ 1 ವರ್ಷ ಕೂಡ ಕಾಯಿ ಕೊಡಲೇ ಏನ್ ಮಾಡ್ತಾರೆ ಕಟ್ ಮಾಡಿ ಬಿಸಾಕ್ತಲ್ವ ಅದೇನಾದ್ರೆ ಒಂದು ಟೋಟಲ್ ಎಷ್ಟು ವರ್ಷ ಆಯ್ತು 3 ವರ್ಷ ಪ್ಲಸ್ 1 ವರ್ಷ ಎಷ್ಟಾಯ್ತು ಹೀಗೆ 4 ವರ್ಷ ಏನಿದೆ 4 ವರ್ಷ ಹಾ 3 ವರ್ಷ ಯಾರ್ದು ಆ ಯಜಮಾನ ಯಾರು ಪರಲೋಕ ತಂದೆ ಆದವರು ಬರ ದ್ರಾಕ್ಷಿ ತೋಟ ನೋಡಿ ಏನಾಕಿದ್ರಂತೆ ಅಂಜೂರ ಮರಕ್ಕೆ ದ್ರಾಕ್ಷಿ ತೋಟ ಅಂದ್ರೆ ಏನು ದ್ರಾಕ್ಷಿ ತೋಟ ಅಂದ್ರೆ ಯಾರು ನಾವು ಅದರ ನಾವ ಇದ್ರೆ ಜಂಗಳ ಅಂಜೂರ ಮರ ಅಂದ್ರೆ ಇದ್ರೆ ಜಂಗಳ ಇವ ನಮ್ಮೊಳಗೆ ಇದ್ರೆ ಜಂಗಳ ಹಾಕೋರ ಇಲ್ಲ ಇದ್ರೆ ಜಂಗಳ ನಮ್ಮ ತೋಟ ಹಾಕೋರ ಅಲ್ವ ಮತ್ತೆ ಇಲ್ಲಿ ಉಲ್ಟಾ ಐತಲ್ಲ ಅಂದೇನರ್ಥ ಏನರ್ಥ ಅಂದ್ರೆ ಫಸ್ಟ್ ಅಲ್ಲಿ ಅಲ್ಲಿ ಪಿಕ್ಚರ್ ನೋಡೋದಾಗಿತ್ತಂದ್ರೆ ಒಂದು ದ್ರಾಕ್ಷಿ ತೋಟ ಇತ್ತಂತೆ ಅದ್ರೊಳಗಡೆ ಅಂಜೂರ ಮರ ಹಾಕಿದ್ರಂತೆ ಅಂದ್ರೆ ದ್ರಾಕ್ಷಿ ತೋಟ ಫಸ್ಟ್ ಇದ್ದಿರ್ಬೇಕು ಕರೆಕ್ಟ್ ಆಮೇಲೆ ಏನಾಗಿರ್ಬೇಕು ಅಂಜೂರ ಮರ ಬಂದಿರ್ಬೇಕು ಅಂದ್ರೆ ದ್ರಾಕ್ಷಿ ತೋಟ ಅಂದ್ರೆ ಏನು ಅದೇನ್ ಮಾಡ್ತಾರೆ ಸಭೆಗೆ ಹೇಳ್ತಾರೆ ಕರೆಕ್ಟ್ ಬೈಬಲ್ ಹೇಳೋದು ಯಾರು ಹೇಳೋದು ಸಭೆಗೆ ಹೇಳೋದು ಅದರ ಡೆಫಿನೆಟ್ ಡೌಟ್ ಇಲ್ಲ ಅದರ ನಾನೇನು ನಿಜವಾದ ದ್ರಾಕ್ಷಿ ಬಳ್ಳಿ ನೀವೆಲ್ಲ ಕೊಂಬೆಗಳು ಅಂತ ಅಂದ್ಬಿಟ್ಟು ಅಂದ್ರೆ ಇವತ್ತು ದೇವರು ದ್ರಾಕ್ಷಿ ಬಳ್ಳಿಲಿ ಒಂದು ಕೊಂಬೆಯಾಗಿ ನಮ್ಗೆ ಕರೀತಾರೆ ಅಂದ್ರೆ ಏನ್ ಕರೀತಿದ್ದಾರೆ ಏನ್ ಪರ್ಪಸ್ ಫಲ ಕೊಡೋದಕ್ಕೆ ಆಮೇಲೆ ಮೇನ್ ಮೋಟಿವ್ ಏನಿದು ಇದು ಇದು ದ್ರಾಕ್ಷಿ ತೋಟನ ಹಾಕ್ಬೇಕು ಇಲ್ಲ ಕಣಿಗಳು ನೋಡ್ಬೇಕು ಅಂದ್ಬಿಟ್ಟು ಸಾರಿ ಫ್ರೂಟ್ಸ್ಗಳು ನೋಡ್ಬೇಕು ಅಂದ್ಬಿಟ್ಟು ಏನು ಉದ್ದೇಶ ದೇವರು ಏನಮ್ಮ ಎಲ್ಲಿ ಒಂದು ಯಾವ ಒಂದು ಕಾಲಿಂಗ್ ಕರೀತಾ ಇದ್ದಾರೆ ನಮ್ಮನ್ನ
ಅಂಗಳಾಗಬೇಕು ಅಂತ ಹೆವೆನ್ಲಿ ಕಾಲಿಂಗ್ ಕರೀತಾ ಇದ್ದಾರ. ಏನಕ್ಕೆ ಹೆವೆನ್ಲಿ ಕಾಲಿಂಗ್ ಕರೀತಾ ಇದ್ದಾರೆ ಅಂದ್ರೆ ಮುಖ್ಯವಾಗಿ ನೋಡ್ಬೇಕು ನಾವೆಲ್ಲ ಕ್ರಿಸ್ತನ ಒಂದು ಇದಾಗಿರ್ಬೇಕು ಅಂತ, ಎಂತ ಸಹೋದರಗಳಾಗಿರ್ಬೇಕು ಅಂತ. ಅದರ ಕ್ರಿಸ್ತನಿಗೆ ಸಹೋದರ ಆಗಿದ್ರೆ ಅಥವಾ ಕ್ರಿಸ್ತನ್ ದೇಹದಲ್ಲಿ ನಾವು ಸೇರಿದ್ರೆ ಏನ್ ಮೀನಿಂಗು, ಏನ್ ಮೀನಿಂಗು ಅಂತಂದ್ರೆ, ಗಲಾತಿಯರು ಮೂರನೇ ಅಧ್ಯಾಯ ಲಾಸ್ಟ್ನೇ ವಚನ ಓದಿ ಅಂತ ನೋಡಿ ಹೇಳ್ತಾರೆ. ಗಲಾತಿಯರು ಥರ್ಡ್ ಚಾಪ್ಟರ್ ಲಾಸ್ಟ್ ವರ್ಷ ನೋಡಿದ್ದೀನಿ, 29 ಇರ್ಬೇಕು ನೋಡಿ. ನೀವು ಕ್ರಿಸ್ತನವರಾಗಿದ್ರೆ, ಅಬ್ರಾಹ್ಮಿನ ಸಂತತಿಯವರು ವಾಗ್ದಾನದ ಪ್ರಕಾರ ಏನ್ರಿ ಇವಾಗ ಬಾಧ್ಯರಾಗಿಬಿಟ್ರಿ. ಹಂಗಾರೆ ಇವಾಗ ನಾವು ಕ್ರಿಸ್ತನಲ್ಲಿ ಇದ್ಬಿಟ್ಟಾರೆ, ತಕ್ಕಂತ ಕ್ರಿಸ್ತನ್ ದೇಹ ಸೇರ್ಬಿಟ್ರೆ ನಾವು ಯಾರು ವಂಶ ಸೇರ್ಬಿಟ್ರಿ ಇವಾಗ, ಅಬ್ರಾಹ್ಮಿನ ವಂಶಸ್ಥರು ಆಗ್ಬಿಟ್ರಿ. ಕ್ಲೀನ್ ಆಗಿ ಅಬ್ರಾಹ್ಮ್ ಬರ್ಬೇಕಂತೆಲ್ಲ ಆಶ್ವಾಸ ನಾವೆಂತಾರೆ ಬಾಧ್ಯರು. ಅಂದ್ರೆ ಫಸ್ಟ್ ಯಾರು ಬಂದಿದ್ವಿ ವ್ಯವಸ್ಥೆ ಮಾಡ್ರಿ ಅಂತೀನಿ, ಅಬ್ರಾಹ್ಮಿಂದ ಮಾಡಿದಂತ ವಾಗ್ದಾನ ಫಸ್ಟ್ ಬಂತ ಇಲ್ಲ ಇಸ್ರೇಲ್ ಜನ ಫಸ್ಟ್ ಬಂದ್ರ ಅಬ್ರಾಹ್ಮ್ ಮಾಡಿದ್ದವ. ಹಂಗಾರೆ ದ್ರಾಕ್ಷಿ ತೋಟ ಯಾವ್ದು ಅದ ಹೇಳ್ತಾರೆ ನೋಡ್ತೀನಿ. ಕ್ರಿಸ್ತನ್ ಇದ್ರೆ ಎಲ್ಲಿಗೆ ಸೇರ್ಬಿಟ್ರಂತ ಇವಾಗ, ಅದರ ನಾನೇ ದ್ರಾಕ್ಷ ಬಳ್ಳಿ ನೀವೆಲ್ಲ ಕೊಂಬೆಗಳು, ಈ ಕೊಂಬೆಗಳು ಸೇರ್ಕೊಂಡ್ರೆ ಎಲ್ಲಿ ಸೇರ್ಕೊಂಡಾಗ ಇವಾಗ ತೋಟಕ್ಕೆ ಸೇರ್ಕೊಂಡಂಗೆ ಕರೆಕ್ಟ. ಹಂಗಾರೆ ಫಸ್ಟ್ ಇದ್ದಿದ್ದೇನು ಅಂದ್ರೆ ಈ ಎವೆಲ್ಲಿ ಕಾಲಿಂಗ್ನ ದೇವರೇ ಮಾಡಿದ್ದ ಅಬ್ರಾಹ್ಮ್ಗೆ ವಾಗ್ದಾನ ಮಾಡಿದ್ದ. ಅಂದ್ರೆ ನಿನ್ನ ಮುಖಾಂತರ ಏನ್ ಮಾಡ್ತೀನಿ, ಎಲ್ಲ ಸಂತೋಷ ಆಶೀರ್ವಾದ ಮಾಡ್ತೀನಿ, ಐ ಮೇಕ್ ಯು ದ ಸ್ಟಾರ್ಸ್ ಆಫ್ ದ ಹೆವೆನ್ ಅಂಡ್ ದ ಸ್ಯಾಂಡ್ ಆಫ್ ದ ಸೀಶೋರ್ ಅಂದ್ಬಿಟ್ಟು. ಈ ಹೆವೆನ್ಲಿ ಪ್ರಾಮಿಸ್ ಮಾಡಿದ್ದೆ ದೇವ್ರು ಯಾರಿಗೆ ಫಸ್ಟ್ ಅಂದ್ರೆ ಅಬ್ರಾಹ್ಮ್, ಅಬ್ರಾಹ್ಮ ಸಂತತಿ ಮುಖಾಂತರ ಕರೆಕ್ಟಾ. ಹಂಗಂದ್ರೆ ಫಸ್ಟ್ ಇದ್ದಿದ್ದೇನಲ್ಲಿ ಅಬ್ರಾಹ್ಮಿಕ್ ಪ್ರಾಮಿಸ್, ಅಬ್ರಾಹ್ಮ್ ಅಂತ ವಾಗ್ದಾನ, ಆ ವಾಗ್ದಾನ ಇತ್ತು ನೋಡ್ರಿ. ಆ ವಾಗ್ದಾನದಲ್ಲಿ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಯಾರಿಗೆ ಇವಾಗ, ಅಂಜೂರ ಮರ ಹಾಕೋರು ನೋಡಿರ್ತೀನಿ ಅದರ ಲುಕ್ ಅಲ್ಲಿ ಬರ್ತಾ ಇರೋದು. ಅದರ ಅಂಜೂರ ಮರ ಹಾಕಿದ್ರು, ಅಂಜೂರ ಮರಕ್ಕೆ ಎಷ್ಟು ವರ್ಷ ಫಸ್ಟ್ ಟೈಮ್ ಕೊಟ್ರು, 3 ವರ್ಷ ಟೈಮ್ ಕೊಟ್ರು. ಅದರ ನೂ 3 ವರ್ಷ ಭಯಂಕರ ಕಷ್ಟಪಟ್ರಂತೆ, ಅದರ 3 ವರ್ಷ ಕಷ್ಟಪಟ್ಟು ಏನ್ ಬರಲಿಲ್ಲ, ಫಲ ಬರಲಿಲ್ಲ. ಇವಾಗ ನೀವೇಳ್ರಿ 3 ವರ್ಷ ಯಾರು ಕಷ್ಟಪಟ್ರು, ಯೇಸು ಕ್ರಿಸ್ತು 3 ವರ್ಷ ಕಷ್ಟಪಟ್ರು. ಆಮೇಲೆ ಇನ್ನೇನು ದೇವ್ರ ಕಡೆಗೆ ಬರ್ತಾರೆ ಅದರ, ಅವಾಗ ಯೇಸು ಕ್ರಿಸ್ತು ಬಂದ್ಬಿಟ್ಟು ಅಯ್ಯೋ ದೇವ್ರೇ ಹಾ 3 ವರ್ಷ ನೋಡಿದ್ಯಾ, ಇನ್ ದಯವಿಟ್ಟು 1 ವರ್ಷ ಮಾಡು ನಮ್ಗೆ ಕೊಡ್ತೇವೆ ಯೇಸು ಕ್ರಿಸ್ತು 1 ವರ್ಷ ಕೇಳಿದ್ರೆ ಅವ್ರು 6 ತಿಂಗಳು ಹೋಗ್ಬಿಡ್ತಾರಲ್ಲ, ಅವ್ರು ಇದ್ದಿದ್ದು 1 ವರ್ಷ ಮಿನಿಸ್ಟ್ರಿ, ಮತ್ತೆ ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಎಲ್ಲಿ ಬಂತು. ಅವ್ರು ಕೇಳಿದ್ದು ಏನಂತೆ ಹಸ್ಬೆಂಡ್ ಮನೆ ಹತ್ರ, ಅದೇ ಅವ್ರು ಇದ್ದಿದ್ದು 6 ಮಂತ್ಸ್ ಅಲ್ಲ, ಇನ್ನ ಹೆಂಗೆ 1 ಇಯರ್ ಕೇಳೋಕ್ಕಾಗ್ತದೆ ಅಂದ್ರೆ. ಹೆಂಗೆ ಅಂತಂದ್ರೆ ಹೆಂಗೆ ಅಂತಂದ್ರೆ ದೇವರು ಇಸ್ರೇಲ್ ಜನಗೆ ಏನ್ರೆ ಚೆನ್ನಾಗಿ ನೀರಾವರಿ ಹಾಕಿ ಫಲಗಳು ಎದುರು ನೋಡಿದ್ ಯಾವ ಟೈಮ್ ಇಂದ ಅಂತಂದ್ರೆ, ಯೇಸು ಕ್ರಿಸ್ತು ಬರೋದಕ್ಕಿಂತ 6 ಮಂತ್ಸ್ ಬಿಫೋರ್ ಒಬ್ರು ಮಿನಿಸ್ಟ್ರಿ ಶುರು ಮಾಡಿದ್ರು. ಯಾರದು ಜಾನ್ ದ ಬ್ಯಾಪ್ಟಿಸ್ಟ್. 6 ಮಂತ್ಸ್ ಇವ್ರು 3.5 ಟೋಟಲ್ ಎಷ್ಟಾಯ್ತು, 4 ಇಯರ್ಸ್ ಅದರ. ಸೊ 4 ಇಯರ್ಸ್ ಅಲ್ಲಿ ಏನ್ರಿ 3+1 ಅದೇನ್ ಮಾಡ್ತಾರೆ ಫಲಗಳೇ ಇರುತ್ತೆ, ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕಟ್ ಮಾಡಿ ಬಿಸಕ್ ಅದ್ರ ಅದ್ ಹೇಳ್ತಾರಲ್ಲ ಲೂಕ್ ಅಲ್ಲಿ ಹೇಳ್ತಾರೆ ನೋಡಿರ್ತೀನಿ. ಇಲ್ಲಿ ಲೂಕ್ 16 ನೋಡಿ, 16 ಚಾಪ್ಟರ್ ಅಲ್ಲ 13:6 ನೋಡಿರ್ತೀನಿ. ಅಯ್ಯ ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. ಎಂಟು ಓದ್ಬಿಟ್ರ, 8 ಹೇಳ್ತಾರೆ, ಇಫ್ ಇಟ್ ಬೇರ್ ಫ್ರೂಟ್ ವೆಲ್ ಅಂಡ್ ಇಫ್ ನಾಟ್ ದೆನ್ ಆಫ್ಟರ್ ದಟ್ ದೋ ಶಾಲ್ ಕಟ್ ಇಟ್ ಆಫ್. ಅದರ ಫಲ ಬಿಟ್ರೆ ಓಕೆ, ಇಲ್ಲ ಏನ್ ಮಾಡ್ತೀವಿ ಅದನ್ನ ಟೈಡ್ ಹಾಕ್ಬಿಡಿ ಅಂತಂತಾರೆ. ಅಸರ ಬೇಕಾದ್ರೆ ಏನ್ ಮಾಡ್ತಾರೆ ಇದು ನೋಡಿದಾಗ ಏನಂತಂದ್ರೆ ಏನಂತಾರೆ, ಒಂದು ಒಂದು ಹೊಸ ಎಳೆ ಮಕ್ಳುಗಳಂತ ದೇವ್ರೇ ಮಾಡಲ್ಲ, ಅದು ಫ್ರೂಟ್ಸ್ ಏನ್ ಮಾಡಲ್ಲ ಇದು ನೋಡಲ್ಲ. ಅಂದ್ರೆ ಇಸ್ರೇ ಜನಗಳಿಗೆ ಟೈಮ್ ಕೊಟ್ಟಂತಂದ್ರೆ ದೇವ್ರ ಮಕ್ಳಿಗೆ ಕೂಡ ಏನ್ ಮಾಡ್ರಿ, ದೇವ್ರ ಒಂದು ಟೈಮ್ನ ಕೊಟ್ಟೆ ಕೊಡ್ತಾರೆ. ಅದು ಅದಕ್ಕೆ ಬರ್ತಾರೆ ಸರ್ ಹೇಳ್ಬೇಕಾರೆ, ಒಂದು ಆರ್ಮರ್ ಆಫ್ ಗಾಡ್ ಅಂತ ಹೇಳ್ತಾರೆ, ಎಫಿಷಿಯನ್ಸಿ ಚಾಪ್ಟರ್ ಹೇಳ್ಬೇಕಾದ್ರೆ ದೇವರ ಸರ್ವಾಯುಧಗಳನ್ನ ಧರಿಸ್ಕೊಡಿ ಅಂತ ಹೇಳ್ತಾರಲ್ಲ, ಆ ಸರ್ವಾಯುಧಗಳು ಕಾನ್ಸಂಟ್ರೇಷನ್ ಮಾಡಿದ ತಕ್ಷಣ ಧರಿಸ್ಕೊಂಡ್ಬಿಡ್ತಾರ ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅದರ ಫಸ್ಟ್ ಸತ್ತಿಗೆ ಬಂದ್ಮೇಲೆ ದೇವ್ರೇನ್ ಮಾಡ್ತಂದ್ರೆ ಎಲ್ಲ ರೀತಿಲಿ ಆಶೀರ್ವಾದ ಮಾಡ್ತಾರೆ, ಅದರ ಎಲ್ಲ ರೀತಿಲಿ ಸೌಕರ್ಯಗಳು. ಏನಕ್ಕೆ ಅಂದ್ರೆ ಸತ್ತಿಲಿ ಏನಾಗ್ಲಿ ನಿಂತ್ಕೊಳ್ಲಿ ಅಂತ, ದೃಢವಾಗಿ ನಿಂತ್ಕೊಂಡು ಒಂದು ಟೈಮ್ವರೆಗೆ ಏನಾಗ್ಲಿ ಅವರು ಅದು ಬೆಳಿಲಿ ಅಂತ. ಯಾವಾಗ ದೃಢವಾಗಿ ನಿಂತ್ಕೊಂಡ್ಮೇಲೆ ದೇವ್ರೇ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಷ್ಟು ದಿನ ಏನೆಲ್ಲ ಆಶೀರ್ವಾದ ಕೊಟ್ಟರು ಅದರಲ್ಲಿ ಬೆಳೆಸ್ಕೊಬೇಕಾದಂಥ ಗುಣಗಳನ್ನೇನು ಮಾಡ್ತಾರೆ ಅವ್ರ ಹತ್ರ ನಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ಏನಂದ್ರೆ ಸರ್ವಾಯುಧಗಳು, ಸರ್ವಾಯುಧಗಳನ್ನು ಏನು ಏನಾಗ ಫಸ್ಟ್ ಹೊಟ್ಟೆಗೆ ಕೊಟ್ಟಿಗೆ ಸರಿ ಖರ್ಚೆ ಹಾಕೊಬೇಕು, ಅದರ ಏನಂದ್ರೆ ದುರ್ವಾಗಿ ಸತ್ಯ ನಿಂತ್ಕೊಳ್ಳಂತೆ ಅವ್ರು ಫರ್ಮಾಗಿ ನಿಂತ್ಕೊಂಡು ರೀತಿ ನಿಮ್ಬಿಡ್ತು ಹೊಟ್ಟೆಗೆ ಟೈಟ್ ಬೆಲ್ಟ್ ಹಾಕೊಬೇಕು. ಇಲ್ಲ ಏನಂದ್ರೆ ಬ್ಯಾಗ್ ಬಂದು ಬೆಂಡ್ ಹೋಗ್ಬಿಡ್ತದೆ, ಬೆಂಡ್ ಆಗ್ಬಿಡ್ತಾರೆ ನಿಂತ್ಕೊಳಕ್ಕಾಗಲ್ಲ ಅಂತ. ಆಮೇಲೆ ತಲೆಗೆ ಏನಾಗಬೇಕು, ಒಂದು
ಹೆಲ್ಮೆಟ್ ಹಾಕ್ಬೇಕು, ಕಿರೀಟ ದೇವ್ರು ಕೊಡ್ತಾರೆ, ಅದರ ನೀತಿ ಎಂಬಂತ. ಹಾಂ, ತಲೆಗೆ ನೀತಿ, ತಲೆಗೆ ಹೆಲ್ಮೆಟ್ ಆಫ್ ಸಾಲ್ವೇಷನ್, ರಕ್ಷಣೆ ಎಂಬುವಂತ ಒಂದು ಶಿರಸ್ತ್ರಾಣ. ಅದರ ಆಮೇಲೆ ಏನ್ರಿ ಎದೆಗೆ ಹಾಕ್ಬೇಕು, ಬ್ರೆಸ್ಟ್ ಪ್ಲೇಟ್ ಅಂದ್ರ ರೈಟಸ್ನೆಸ್, ಅದರ ನೀತಿವಂತರಾಗಿರುವಂತ ಒಂದು ಬ್ರೆಸ್ಟ್ ಪ್ಲೇಟ್ ಇರ್ಬೇಕು. ಆವಾಗ ದೇವರ ನೀತಿವಂತರ ಧೈರ್ಯ ನಿಂತ್ಕೊಳಕ್ಕೆ ಸಾಧ್ಯ. ನೆಕ್ಸ್ಟ್ ಏನಂದ್ರೆ ಕಲಿ ಇಟ್ಕೊಬೇಕು, ಗುರಾಣ ಇಟ್ಕೊಬೇಕು, ಸೇತನ್ ಬಿಡುವಂತ ಎಲ್ಲ ಅಗ್ನಿ ಅಸ್ತ್ರಗಳನ್ನ ಜಯಿಸೋದಿಕ್ಕೆ ಇಟ್ಕೊಬೇಕು. ಹಾ, ನಂಬಿಕೆ ಮತ್ತು ಗುರಾಣಿ ಅದರ ಅಂದ್ರೆ ಇವನ್ನೆಲ್ಲ ಇದ್ರು ನೋಡಿ, ಇವೆಲ್ಲ ಕೊಡೋದೇನಕ್ಕೆ ಕೃಪೆಗಳು, ಇವು ಗುಣಗಳೇ ಅಂತ ಬೆಳೆಸ್ಕೊಳ್ಳಿ ಅಂತ. ನಂಬಿಕೆ ಬೆಳೆಸ್ಕೊಳ್ಳಿ ಅವನಲ್ಲಿ, ಅದರ ಸತ್ಯಕ್ಕಾಗಿ ನಿಂತ್ಕೊಂಡ ಕ್ಯಾರೆಕ್ಟರ್ ಬೆಳೆಸ್ಕೊಳ್ಳಿ, ರಕ್ಷಣೆ ಓಡೋಂಥ ರೀತಿಯಲ್ಲಿ ಮೈಂಡ್ ಏನು ಮಾಡಲಿ, ಅವನು ಫಿಕ್ಸ್ ಮಾಡ್ಕೊಳ್ಳಿ. ಅದರ ನೀತಿವಂತನಾಗಿ ಏನು ಮಾಡಲಿ ಅವನು ಲೋಕದಲ್ಲಿ, ಎಷ್ಟೇ ತೊಂದರೆ ಬರಲಿ, ಯಾರು ಎಷ್ಟೇ ಏನಲ್ಲಿ ನೀತಿವಂತನಾಗೇ ಇರ್ತಾನೆ ಅಂದ್ಬಿಟ್ಟು ಗುಣ ಏನಾಗಲಿ ಅವ್ನು ಧೈರ್ಯವಾಗಿ ಬೆಳೆಸ್ಕೊಳ್ಳಿ ಅಂದ್ಬಿಟ್ಟು. ಅದೇ ಥರ ಅಂದರೆ ಕಾಲಿಗೆ ಏನು ಹಾಕೋಬೇಕು, ಶೂಸು, ಯಾವಾಗ ಹೋದ್ರೆ ಹೆಂಗಿರ್ಬೇಕು, ಸ್ವಾರ್ಥ ಸಾರ್ವತ್ತ ಒಂದು ಶೂಸ್ ಏನಾಗಲಿ ಇರಲಿ ಅಂತಂದ್ಬಿಟ್ಟಲ್ಲ. ಇವೆಲ್ಲ ಹಾಕೊಂಡ್ಬಿಟ್ಟು ಇವೆಲ್ಲ ಏನು ಮೀನಿಂಗ್ ಅಂದರೆ, ಈ ಡೆವಲಪ್ಮೆಂಟಲ್ಲೇ ಬೆಳೆಸ್ಬೇಕಂಥ ಕ್ಯಾರೆಕ್ಟರ್ಗಳು ಬೆಳೆಸ್ಕೊಂಡ್ಬಿಟ್ಟ ಅಂದರೆ ದೇವ್ರು ನೆಕ್ಸ್ಟ್ ಏನು ಮಾಡ್ತಾರೆ, ಏನು ಮಾಡ್ತಾರೆ ಆ ಒಂದು ಬೇಲಿನ ಸ್ವಲ್ಪ ತೆಗಿತಾ ಹೋಗ್ತೀನಿ. ಅವಾಗ ಏನು ಮಾಡ್ತಾರೆ, ಸೇತನ ಎಲ್ಲ ಬಂದು ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆವಾಗ ನಮ್ಮ ಟ್ರೂ ಕ್ಯಾರೆಕ್ಟರ್ನ ಏನು ಮಾಡ್ಬೇಕಲ್ಲಿ ಮ್ಯಾನಿಫೆಸ್ಟೋ ಮಾಡಬೇಕಾಗ. ಸೊ ಅದೇನಂದರೆ ಇದು ಇಮ್ಮಿಡಿಯೇಟಾಗಿ ಕೊಡೋದಿಲ್ಲ, ಏನಂದರೆ ಫಸ್ಟ್ ಗ್ರೇಸ್ ಪೀರಿಯಡ್ ಕೊಡ್ತಾರೆ. ಅಂದರೆ ಆದರೆ ಗ್ರೇಸ್ ಪೀರಿಯಡಲ್ಲಿ ಡೆವಲಪ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಹೇಳ್ತಾರೆ, ಇದನ್ನು ತೆಗೆದಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ನಮ್ಮ ನೆಕ್ಸ್ಟ್ ಹೇಳ್ತಾ ನೋಡ್ತೀನಿ ಏನಂತ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ವಾಲ್ಯೂಮ್ ನಲ್ಲಿ ಇಟ್ಟಿ ನೋಡೋಣ. ನೂತನವಾಗಿ ಹುಟ್ಟಿದವರು ಪಡ್ಕೊಂಡವರು ಹೊಂದಿಕೊಳ್ಳಬಹುದಾದ ಪ್ರಥಮ ಸಾಕ್ಷಿ ಎಂದರೆ ಅವರು ನೋಡಿ ಹೇಳ್ತಾರೆ, ಸತ್ಯಕ್ಕೆ ಹೊಸ್ದಾಗಿ ಬಂದಿರೋರು ಅವ್ರು ಹೊಂದಿಕೊಳ್ಬೇಕಾದಂತ ಫಸ್ಟ್ ಪ್ರಥಮ ಸಾಕ್ಷಿ ಏನಂದ್ರೆ, ಸತ್ಯಕ್ಕೆ ಹೊಸ್ತು ಬಂದಿರ್ತಾರಪ್ಪ ಅವಾಗ ನಾವೇನ್ ಮಾಡ್ಬೇಕು, ಇವಾಗ ನಾವು ಏನಪ್ಪ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ದೀವಿ, ನಾವು ಓಟದಲ್ಲಿ ಇದಿರೋದು ಅಂತ ಹೆಂಗ್ ಕಂಡಿಡಿದ್ರು ಅಂತ ಫಸ್ಟ್ ಹೇಳ್ತಾ ಹೋಗ್ತೀನಿ. ಪಾಯಿಂಟ್ ಏನದು, ಅವರು ಕರ್ತನಿಂದ ಅಂಗೀಕರಿಸಲ್ಪಟ್ಟಿದ್ದಾರೆ ಎಂಬುದು, ಅವರು ನಿಜವಾದ ದ್ರಾಕ್ಷಿ ಬಳ್ಳಿಯ ಎಳೆಯ ಕೊಂಬೆಗಳಾಗಿದ್ದಾರೆ ಮತ್ತು ದ್ರಾಕ್ಷಿಯ ಸ್ಫೂರ್ತಿ ಎಂದರೆ ಬೆಳೆಯಬೇಕು ಮತ್ತು ದ್ರಾಕ್ಷಿ ಬಳ್ಳಿಯಂತಾಗಬೇಕು, ಫಲಗಳನ್ನು ಫಲಿಸಬೇಕು ಎಂಬ ಬಯಕೆ ಅವರಲ್ಲಿದೆ ಎಂಬುದು. ಬಯಕೆ ಡಿಸೈರ್ ಇರ್ಬೇಕು ಅಷ್ಟೇ ನೋಡ್ರಿ ಫಸ್ಟ್ ಅಲ್ವರ ಏನ್ರಿ, ಅಯ್ಯೋ ಬೆಳಿಬೇಕು ನಾನು ಆಸಕ್ತಿ ಇರ್ಬೇಕು, ನಮ್ಗೆ ಮಾಡ್ಬೇಕು ದೇವ್ರ ಕೆಲಸ ಏನೋ ಮಾಡ್ಬೇಕು ಅಂದ್ರೆ ಏನಿರ್ಬೇಕು ಹುಮ್ಮಸ್ಸು, ಇದಿರ್ಬೇಕು ಏನೂ ಇಲ್ಲ ಅಂದ್ರೆ ಟು ಸ್ಕೂಲ್ ಪಟಾಕಿತ್ತಾರೆ ಏನ ಅಲ್ವರ ನೋಡಿ. ರೋಮನ್ ಪುಸ್ತಕ ಅಂತ ಹೇಳ್ತಾರೆ, ರೋಮನ್ ಸೈಡ್ ಚಾಪ್ಟರ್ 11th ವರ್ಸ್, ನೋಡಿ ಪವಿತ್ರ ಆತ್ಮ ನಮ್ಮಲ್ಲಿ ವಾಸವಾಗಿದ್ರೆ ಒಂದು ಸೈನ್ ಏನ್ ಹೇಳ್ತಾ ನೋಡ್ತೀವಿ, ಏನ್ ಕೆಲಸ ಮಾಡ್ತಾ ಇರ್ತದ, ಸತ್ತವಾಗಿರೋ ಡೆಡ್ ಬಾಡಿ ಕೂಡ ಏನ್ ಮಾಡ್ತಂತೆ ಎಬ್ಸೋದಿಕ್ಕೆ ಯಾರಿಗೆ ಶಕ್ತಿ ಇದೆ, ಪವಿತ್ರ ಆತ್ಮಕ್ಕೆ ಶಕ್ತಿ ಇದೆ. ಹಂಗ್ರೆ ಏನ್ ಸತ್ತೋಗಿರೋ ಡೆಡ್ ಬಾಡಿ ಅಂದ್ರೆ ಅವರೇ ಡೆಡ್ ಬಾಡಿಗಳೇ, ಲೋಕದಲ್ಲಿ ಬತ್ತಿರೋ ಹೆಂಗಿದ್ದೀರಿ, ಡೆಡ್ ಇನ್ ದ ಸೈಟ್ ಆಫ್ ಗಾಡ್. ಈ ಡೆಡ್ ಸೈಟ್ ಆಫ್ ಗಾಡ್ ಅಲ್ಲಿ ಇರೋದನ್ನ ಏನ್ ಮಾಡ್ತದೆ ಇವಾಗ ಕ್ರಿಶ್ಚಿಯನ್ಗಾಗೆ ಅಂದ್ರೆ ಅಲ್ಲಿ ಸೇವೆ ಮಾಡೋದಕ್ಕೆ ಮಾಡ್ತಂತೆ ಇಪ್ಪಕ್ಕೆ ಸಂಗ್ರಹ ಮೀನಿಂಗು ಜೀವ ಬಲಿಯಾಗಿ ವಾಪಸ್ ಕೊಡುತ್ತೆ, ಲಿವಿಂಗ್ ಸ್ಯಾಕ್ರಿಫೈಸ್ ಅದರ. ನೋಡಿ ನೆಕ್ಸ್ಟ್ ಓದಿದ್ರು ಬ್ರದರ್ ವಾಲ್ಯೂಮ್ ನೋಡಿ. ಕೊಂಬೆಯು ಮೊದಲ ಚಿಗುರು ಬಿಟ್ಟ ಮೊದಲು ಚಿಗುರು ಬಿಟ್ಟ ಮೇಲೆ ಎಲೆಯ ಸೂಚನೆಗಳು ಮತ್ತು ಮಗುಗಳ ವಾಗ್ದಾನವು ಉಂಟಾಗಲು ಹೆಚ್ಚು ಸಮಯ ಹಿಡಿಯುವುದಿಲ್ಲ. ನೋಡ್ರ ಏನಾಗಲ್ಲ ಅಂತ ಇದ್ದ ಈ ತರ ಹುಮ್ಮಸ್ ಆಸಕ್ತಿ ಇದ್ಬಿಟ್ಟ ಅಂದ್ರೆ ಏನ್ರಿ ಹೆಚ್ಚು ಸಮಯ ಏನಾಗೋದಿಲ್ಲ, ಎಲೆಗಳು ಬರೋಕ್ಕೆಲ್ಲ ಜಾಸ್ತಿ ಟೈಮ್ ಆಗ್ತದ, ಭೂಮಿ ಇತ್ತು ಸೂಪರ್ ಆಗೈತೆ ಅದರ ಹಿಂಗೆ ಹಾಕಿತ್ತು ತಕ್ಕ ಚಿಗುರು ಓಡ್ಬಿಡ್ತಾರೆ ಅಂದ್ರೆ ಏನ್ತೇವಲ್ಲ ಸೈನ್ಸ್ ಕಾಣಿಸ್ಕೊಬೇಕು. ಅದರ ಹೇಳ್ತಾರೆ ಅದು ಇನ್ನೊಂದು ಕಡೆ ಹೇಳ್ತಾರೆ ರಸಲ್ ಹೇಳ್ಬೇಕಾದ್ರೆ ಏನ್ರಿ ಅಂದರೆ ಇಂಗ್ಲೀಷಲ್ಲಿ ಬರ್ತಾರೆ ಇದೇ ವಚನ 8th ಚಾಪ್ಟರ್ ರೋಮನ್ಸಲ್ಲಿ ಏನಂತ ಬರ್ತಾರೆ ಅಂತಂದರೆ 11th ವರ್ಸಲ್ಲಿ ನೋಡಿರ್ತೀನಿ, ಇಫ್ ದ ಸ್ಪಿರಿಟ್ ಆಫ್ ಹಿಮ್ ದಟ್ ರೈಸ್ ಅಪ್ ಜೀಸಸ್ ಫ್ರಮ್ ದ ಡೆಡ್ ಡ್ವೆಲ್ ಇನ್ ಯು, ಹೇಳ್ತಾರೆ ಈ ಶೆಲ್ ಆಲ್ಸೋ ಕ್ವಿಕನ್ ಯುವರ್ ಮಾಡಿಫೈ ಬಾಡೀಸ್ ಅಂತ ಹೇಳ್ತಾರೆ. ಕ್ವಿಕನ್ ಯುವರ್ ಮಾಡಿಫೈ ಬಾಡೀಸ್ ಅಂತ ಹೇಳ್ತಾರೆ ಅಂದರೆ ಕ್ವಿಕನ್ ಅಂದ್ರೆ ಏನಂದ್ರೆ ತಾಯಿ ಗರ್ಭದಲ್ಲಿ ಮಗು ಇರ್ಬೇಕಾದ್ರೆ ಏನಾಗ್ತಾರೆ ಮಗು ಮೂವ್ಮೆಂಟ್ ಆಗೋದಕ್ಕೆ ಏನಾಗ್ತಾರೆ ಶುರು ಆಗ್ತಾರೆ. ಅಂದರೆ ಯಾವ ಟೈಮಲ್ಲಿ ಇಮ್ಮಿಡಿಯೇಟ್ ಕನ್ಸಪ್ಷನ್ ಆಯ್ತ ತಕ್ಷಣ ಮೂವ್ಮೆಂಟ್ ಆಗೋದಿಲ್ಲ, ಅದು ಏನಾಗ್ತದೆ ಯಾವ್ದೊಂದು ಟೈಮಲ್ಲಿ ಮೂವ್ಮೆಂಟ್ ಆಗ್ತಾರೆ ಒಂದು 3-4 months ಅಂದ್ರೆ 3-4 5-6 months ಅಲ್ಲಿ ಅದರ ಆವಾಗ ಏನಾಗ್ತಾರೆ ವಜೆ ಕಿಕ್ಕಿ ಕೊಡಕ್ಕೆ ಶುರು ಆಯ್ತದೆ ಅಂದ್ರೆ ಆ ಮೂವ್ಮೆಂಟ್ ಏನಾಗ್ತಾರೆ ಫೀಲ್ ಆಗ್ತಾ ನೋಡಿರ್ತೀನಿ. ಆ ಥರ ನಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಏನಾಗ್ತದೆ ಚೇಂಜಸ್ ಆಗ್ತಾರೆ, ಅದು ಆ ಡಿಸೈರ್ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೇ ಫಸ್ಟ್ ಐಡೆಂಟಿಫಿಕೇಶನ್ ನಾನು ಕ್ರಿಸ್ತನಲ್ಲಿ ಏನಪ್ಪ ಓ ಓಕೆ ನಾ ಇದನ್ನೇ ಇದ್ದೀನಿ ಅಂತ ಅದರ ಆಮೇಲೆ ಬಿದ್ದಾರೆ. ನೆಕ್ಸ್ಟ್ ಬಿದ್ದಾರೆ ಮತ್ತು ಅವುಗಳ ಗ್ರಹಿಕೆ ಉಂಟಾಗುತ್ತದೆ. ನೋಡ್ರಿ ಗ್ರಹಿಕೆ ರಿಯಲೈಸೇಷನ್ ಆಮೇಲೆ ಆತ್ಮಿಕ ಕುಟುಂಬದಲ್ಲಿ ಹೊಸದಾಗಿ ಹುಟ್ಟಿದ ಮಗುವು ತನ್ನ ಸಂಬಂಧವನ್ನು ಅದರ ಹಳೆಯ ಮತ್ತು ಹೆಚ್ಚು ಬೆಳೆದ ಅಂಗಗಳೊಡನೆ ಪ್ರಕಟಿಸುವುದು ಹೆಚ್ಚು ಆಹಾರ ಸೇವಿಸುವುದರಿಂದಲ್ಲ, ಅದು ಅದರ ಉಸಿರುಗಟ್ಟಿಸಬಹುದು ಆದರೆ ಅದು
ಅದರ ಶಕ್ತಿ ನೀಡುವ ಹಾಲನ್ನು ಬಯಸಿ ಆ ಮೂಲಕ ಬೆಳೆಯುವುದರಿಂದ ಒಂದು ಪೆತ್ರ ಎರಡು ಎರಡು ಅದರ ಏನಂತಾರೆ ಸತ್ಯಕ್ಕೆ ಬೇಕಾದ್ರೆ ಒಂದೇ ಸರಿ ದಿಢೀರ್ ಮಾಂಸ ತಿನ್ನಕಾಯ್ತಾರ ಅಂದ್ರೆ ಮಾಂಸ ತಿನ್ನಕ್ಕೂ ಆಗದಾರ ಮಾಂಸ ಗ್ರಹಿಸ್ಕೊಳಕ್ಕೆ ಆಗಲ್ಲ ಅದರ ಇವಾಗ ನೋಡಿ ಸತ್ಯಕ್ಕೆ ಎಷ್ಟೋ ವರ್ಷ ಇರ್ತಾರೆ ಅದರ ಅವ್ರ ಲೆವೆಲ್ಗೆ ಒಂದೇ ದಿವಸ ಬರಕಾಗ್ತದ ಇಲ್ಲ ಅದೇ ಅಂದ್ರೆ ಇಮ್ಮಿಟ್ ಆಗಿ ಪ್ರೊಸೆಸ್ ಅಲ್ಲ ಅದ್ರ ಪಥ್ಯ ಏನಿರ್ಬೇಕು ಅಲ್ವರ ಏನಂತಾರೆ ಡಿಸೈರ್ ಟು ಡ್ರಿಂಕ್ ಸಿನ್ಸಿಯರ್ ಮಿಲ್ಕ್ ಶುದ್ಧವಾದಂತ ಹಾಲನ್ನ ಕುಡಿದಿಕ್ಕೆ ಇರ್ಬೇಕು ಅಂತ ಆಸಕ್ತಿ ಇರ್ಬೇಕು ಅಲ್ವರ ದಿನ ಏನೋ ತಿಳ್ಕೊಳೋಣ ದಿನ ಬೈಬಲ್ ಏನೋ ಓದೋಣ ಏನೋ ಒಂದು ಇರ್ಬೇಕು ಅದರ ಬಡ್ದಿರೋಸಲ್ಲಿ ಎಷ್ಟು ವಾಲ್ಯೂಮ್ ಬಡ್ದು ನೋಡ್ತೀನಿ ಏನಿಲ್ಲ ಇವೆಲ್ಲ ಅಲ್ವರ ಇವ್ ನೀವು ನೋಡ್ತಾ ಇದ್ದೀನಿ ಯಾವ್ದೊಂದು ನೋಡ್ತಾ ಇದ್ದ ಸಾಂಪಲ್ ಅಲ್ವರ ಈ ತರ ವಾಲ್ಯೂಮ್ ನಲ್ಲಿ ಆರು ವಾಲ್ಯೂಮ್ ನೀನೇನು ಬಡ್ದಿರ್ಬೇಕು ಅಲ್ವರ ಹೆಂಗೈತೆ ಇವೆಲ್ಲ ನಮ್ಗೆ ಗೊತ್ತಾ ನಮ್ಗೆ ಹೆಂಗಿದೆ ನಮಗೆ ತುಂಬ ಬ್ಯೂಟಿಫುಲ್ ಆಗಿದೆ ತುಂಬ ಎನ್ಕರೇಜಿಂಗ್ ಆಗಿದೆ ಹೌದಾ ಇಲ್ವಾ ಅಂದ್ರೆ ಹಂಗಾರೆ ಇವೆಲ್ಲ ಓದ್ಬೇಕು ಅಂದ್ರೆ ನಮ್ಮ ಎಲ್ಲೇ ಇರಬೇಕು ಒಂದು ಕೂತಲ್ಲ ಇರ್ಬೇಕು ಆಸಕ್ತಿ ಇರಬೇಕು ಅಲ್ವರ ಫ್ರೀ ಟೈಮ್ ಏನು ಮಾಡೋ ಕೂತ್ಕೊಂಡು ಇವನ್ನೆಲ್ಲ ಏನು ಮಾಡೋ ಕೂತ್ಕೊಂಡು ಎಲ್ಲ ಓದ್ಬೇಕು ಅಲ್ಲ ಅದು ಬಿಟ್ಬಿಟ್ಟು ಅದು ಇದು ಅಂತೆಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ ಏನ್ರಿ ಅಲ್ವರ ನಮಗೆ ದೇವರೇ ಮಾಡೋರೆ ತುಂಬ ಟೈಮ್ ಕೊಟ್ಟವ್ರೆ ಅದೇ ನರೇಶ್ ಪತ್ರ ಹೇಳ್ತಲ್ಲ ಟೈಮ್ ಅಂತ ಟೈಮ್ ಮ್ಯಾನೇಜ್ಮೆಂಟು ನಮ್ಗೆ ದೇವ್ರು ಯಾರಿಗೆ ಏನು ಕೊಟ್ಟಾರೋ ಗೊತ್ತಿಲ್ಲ ನಮ್ಗಂತ ಎಲ್ಲರಿಗೂ ಭವಿಷ್ಯಕ್ಕೆ 24 ಅವರ್ ಏನು ಮಾಡೋರೆ ಕೊಟ್ಟರೆ ಅದನ್ನ ಎಷ್ಟೋ ಸೆಕೆಂಡ್ಸ್ ಅಂತ ಹೇಳ್ತಾರಲ್ಲ ಎಷ್ಟು ಮಿನಿಟ್ಸ್ ಸೆಕೆಂಡ್ಸ್ ಅಂತ ಅವಾಗ ಗೊತ್ತು ಹಾಂ ಈ ಥರ ದೇವ್ರ ನಮ್ಮ ಮತ್ತೆ ಏನು ಕೇಳ್ತಾರೆ ಏನಪ್ಪ ಮಾಡ್ತಾ ಇದೆಯಾ ಅದರ ಅಟ್ಲೀಸ್ಟ್ ನಾವೇನು ಕೂತಿದ ತಕ್ಷಣ ಫುಲ್ ಬೈಬಲ್ ಎಲ್ಲ ಒಂದು ಈ ವಾಲ್ಯೂಮಲ್ಲೇ ಓದ್ಬೇಕು ಅಂತ ಒಂದೇ ದಿನ ಅಂತಲ್ಲ ಒಂದು ನಿಮಿಷ ಸಿಗ್ತಾ 10 ನಿಮಿಷ ಸಿಗ್ತಾ ಕೂತ್ಕೊಂಡು ಒಂದು ಪೇಜ್ ಓದಿ ಒಂದು ಪೇಜ್ ಒಂದು ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಳ್ಳಿ ಸಾಕು ಅಲ್ವರ ಈ ಥರ ಮಾಡದೆ ಮಾಡದೆ ಏನಾಗುತ್ತೆ ಇಷ್ಟು ಫುಲ್ ಓದಕ್ಕೆ ಶುರು ಆಗೋದು ಇವಾಗ ನಾವು ಕೂಡ ವಾಲ್ಯೂಮ್ ಸರಿ ಮಾಡಿದಿರಾ ಅಯ್ಯೋ ಬಿಡಪ್ಪ ಎರಡು ಪೇಜ್ ತನಕ ಕವರ್ ಮಾಡೋಕ್ಕಾಗ್ತದೆ ಇನ್ನು ಯಾಕೆ ಮಾಡಬೇಕು ಬಿಟ್ಬಿಡು ಯಾರು ಒಂದು ಸರಿ ಸೇರ್ಕೊಂಡಾಗ ಫುಲ್ಲೇ ಮೀಟಿಂಗ್ ಮಾಡಿದಾಗ ಒಂದೇ ಸರಿ ಏನು ಮಾಡೋಣ ಒಂದು ಚಾಪ್ಟರ್ ಓದ್ಬಿಡೋಣ ಅಂತ ಆಯ್ತದ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಿಧಾನವಾಗಿ ಅಂದ್ರೆ ನಿಧಾನ ಮಾಡೋಕೆ ಕಲಿಬೇಕಷ್ಟೇ ನಾವು ಮಾಡಿದಾಗ ಏನಾಗ್ತದೆ ಅದು ಅದೇನಾಗ್ತದೆ ನಮಗೆ ಓದ್ಬೇಕು ಅಂತ ಬರ್ತಾ ಕ್ಯೂರಿಯಾಸಿಟಿ ಏನೋ ನಾವು ತಗೊಂಡೇ ಇಲ್ಲ ಅಂತಂದ್ರೆ ಸ್ಟೆಪ್ಪೇ ತೊಗೊಂಡಿಲ್ಲ ಎಲ್ಲಪ್ಪ ಬಿಡ್ತಾರೆ ಡೆವಲಪ್ಮೆಂಟು ಅಲ್ವರ ಏನೋ ಒಂದು ಏನಬೇಕು ನಮ್ಮಲ್ಲಿ ಏನೋ ಒಂದು ಚಿಗುರು ಅಂತ ಏನಾಗಿರ್ಬೇಕು ಅದೇ ಚಿಗುರು ಇರಬೇಕು ಒಂದು ಅದರ ಚಿಗುರು ಅಂತ ಬಂತಂದ್ರೆ ತಕ್ಕಂತ ಏನಾಗುತ್ತೆ ಸ್ವಲ್ಪ ಅದು ಮೋಟಿವೇಟ್ ಆಗೋದೇ ಶುರು ಆಗ್ತದೆ ಅಲ್ವರ ಇವಾಗ ಸ್ಕೂಲಲ್ಲಿ ಕೂಡ ಓದ್ಬೇಕಾರೆ ಮಕ್ಳುಗಳು ಎಲ್ ಕೆ ಜಿಯಲ್ಲಿ ಓದ್ಬೇಕಾರೆ ಏನು ಕೊಡ್ತಾರೆ ಅವ್ರಿಗೆ 2-3 ಲಕ್ಷಗಳು ಓದ್ತಾ ಹೋಗ್ತಾ ಏನು ಮಾಡ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಒಂದೇ ಸೇ ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್ಗಳು ಎಲ್ ಕೆ ಜಿ ಕೊಟ್ಟಾನೆ ಅವ್ರು ಓದ್ತಾರ ಓದೋದೇ ಇಲ್ಲ ಆಯ್ತರ ಏನು ಮಾಡ್ತಾರೆ ಸ್ಲೋ ಆಗಿ ತರೋದು ಈ ಥರ ನಾವು ಕೂಡ ಏನು ಇವೆಲ್ಲ ನಮ್ಗೆ ಯಾರು ಹ್ಯಾಬಿಟ್ ಇಲ್ಲ ನಾವೆಲ್ಲ ನಾವೆಲ್ಸ್ ಓದಿದ್ದೀರಾ ಯಾರು ಓದಿದ್ದೀರಾ ಸ್ಕೂಲಲ್ಲಿ ನಾವೆಲ್ಸು ಮ್ಯಾಗ್ಝೀನ್ಸು ಕತೆ ಪುಸ್ತಕಗಳು ಯಾರು ಓದಿದ್ದೀರಾ ಹಾಂ ನೋಡ್ದ ಯಾರು ಓದಿಲ್ಲ ನಾವೆಲ್ಲ ಅಷ್ಟು ಒಳ್ಳೆಯವರು ಹಾಂ ಇವಾಗ ಏನು ಮಾಡ್ತೀನಿ ಹಾಂ ಇವಾಗ ನೋಡಿರ್ತೀನಿ ಇವಾಗ ಎಲ್ಲರಿಗೂ ಟೈಮ್ ಇರ್ತದೆ ಅಲ್ವರ ಅದಕ್ಕೆ ನೋಡಿ ಇವೆಲ್ಲ ಓದಕ್ಕೆ ಕಲಿಬೇಕು ಎಷ್ಟು ಚೆನ್ನಾಗಿ ನೋಡಿರ್ತೀನಿ ಹಾಂ ನೋಡಿ ಆಮೇಲೆ ನೆಕ್ಸ್ಟ್ ಬಂದಿದ್ದಾರೆ ಓದಿ ಬಿದ್ದಾರೆ ಆ ಪ್ಯಾರಾಗ್ರಾಫ್ ಹೋಯ್ತಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಸಾಕ್ಷಿಗಳಲ್ಲಿ ಮತ್ತು ಕೊರತೆ ಇರುವ ಪ್ರತಿಯೊಂದು ನಿರ್ದಿಷ್ಟ ಸಂಗತಿಗಳ ಬಗ್ಗೆ ಅವನ್ನು ಲಕ್ಷಿಸಿ ಅಭಿವೃದ್ಧಿಪಡಿಸಲು ಹೆಣಗಾಡಬೇಕು ಈ ರೀತಿಯಾಗಿ ಅವರು ಅಂತಿಮವಾಗಿ ಆತ್ಮನ ಸಾಕ್ಷಿಯನ್ನು ಕರ್ತನ ನಿಷ್ಠಾವಂತ ಜನರಿಗೆ ಮಾರ್ಗವು ಅನುಭವವೂ ಆಗಿರುವ ದೇವರ ವಾಕ್ಯದ ಪ್ರತಿಯೊಂದು ಅಂಶವನ್ನು ತಮ್ಮ ಪರವಾಗಿ ಹೊಂದಿಕೊಳ್ಳುತ್ತಾರೆ ಅಂತವರು ಇನ್ನು ಮುಂದೆ ಇಟ್ಸ್ ಅ ಪಾಯಿಂಟ್ ಆಫ್ ಲಾಂಗ್ ಟು ನೋ ಎಂಬ ರಾಗ ಹಾಡಬೇಕಂತಿಲ್ಲ ನೋಡ್ರ ಹೇಳ್ತಾರೆ ಈ ತರ ಬ್ಯೂಟಿಫುಲ್ ಹೇಳ್ತೊಳ್ತೀನಿ ಈ ತರ ಒಂದು ಡೆವಲಪ್ಮೆಂಟ್ ಈ ತರ ಅವರು ಈ ತರ ರಾಗ ಅಂತ ಹೇಳ್ತಾರೆ ಇಷ್ಟು ರಾಗ ಆದ್ರೆ ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ ಟಿಸ್ ಎ ಪಾಯಿಂಟ್ ಐ ಲಾಂಗ್ ಟು ನೋ ಅನ್ನೇನು ಅಂದ್ರೆ ಒಂದು ಕವಿತೆ ಇದೆ ಅದರ ಅದು ಮೋಸ್ಟ್ಲಿ ನಮ್ಮ ಇಂಗ್ಲೀಷಲ್ಲಿ ಒಂದು ಸಾಂಗಲ್ಲಿ ಇರ್ಬೇಕಾರ ಅಂತ ತಿಳ್ಕೊಂತೀನಿ ಅಂದ್ರೆ ಏನಂದ್ರೆ ನಾನು ಎಲ್ಲಿ ಒಂದು ಮನೆ ಇಟ್ಬಿಟ್ಟಿದ್ದೀನಿ ಅಂದ್ರೆ ನಾನು ಏನಾಗ್ತಾ ಇದ್ದೀನೋ ದೇವ್ರೆ ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಆ ಪ್ರಶ್ನೆ ಕೂಡ ಏನಾಗಲಿಲ್ಲ ಜೀವನದಲ್ಲಿ ಆ ಒಂದು ಸ್ಟೇಜೇ ಬರಲ್ಲ ಅಂತ ಹೇಳ್ತಾರೆ ಲೈಫಲ್ಲಿ ಅದರ ಏನೇನೋ ಆ ಲೈಫಲ್ಲಿ ಹೋಗ್ಬಿಟ್ಟು ಹೌದು ನಾನು ಏನು ಮಾಡ್ತಾ ಇದ್ದೀನಿ ಇದೇನೋ ಇಲ್ಲ ಅಂದ್ಬಿಟ್ಟು ಆ ಕ್ವಶನ್ ಬರೋ ಅಂತ ಒಂದು ಲೆವೆಲ್ಗೆ ಏನಾಗಲ್ಲ ನಾವು ಈ ಡೈಲಿ ಸ್ಕ್ರೂಟಿನೈಸ್ ಹೆಂಗಿತ್ತು ಅಂದ್ರೆ ಬರ್ತದ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅದು ಬದಲಾಗಿ ಇರ್ತಂತೆ ಇದಕ್ಕೆ ಬದಲಾಗಿ ಕಾಣ ಏನು ಟ್ರಾನ್ಸ್ಲೇಷನ್ ಮಾಡೋರಪ್ಪ ಪುಣ್ಯಾತ್ಮರು ಸಿಂಪಲ್ ಆಗಿರೋ ವರ್ಡ್ಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿರ್ತಾರೆ ಅಮೃತ ಇದನ್ನ ಹಾಕಿ ಕೊಟ್ಬಿಟ್ರೆ ಅಂದ್ರೆ ಕಷಾಯ ಕುಡಿ ಕುಡಿ ಅಂತ ವ್ಯತಿರಿಕ್ತವಾಗಿ ನಂಬಿಕೆ ಪೂರ್ಣ ಭರವಸೆ ಅವರಿಗಿರುತ್ತದೆ ಹೆಂಗಿರ್ತಂತೆ ಇದು ಬದಲಾಗಿ ನಂಬಿಕೆ ಪೂರ್ವಕವಾದ ಭರವಸೆ ಇರ್ತಾರಂತೆ ಮತ್ತು ಅದು ಬೇರೂರಿ ವಿಶ್ವಾಸದಲ್ಲಿ ವೃದ್ಧಿ ಹೊಂದಿಕೊಳ್ಳುತ್ತದೆ ನೋಡ್ರ ತಿಳಿದು ಬರ್ತಾನೆ ಇಂಗ್ಲೀಷ್ ಹೇಳ್ತಾ ನೋಡ್ತೀನಿ ಟಿಸ್ ಎ ಪಾಯಿಂಟ್ ಲಾಂಗ್ ಟು ನೋ ಅಂತ ಹೇಳಿದ್ರಾ ಆನ್ ದ ಕಾಂಟ್ರರಿ ದೇ ವಿಲ್ ನೋ ಅಂತ ಹೇಳ್ತಾರೆ ಏನ್ರಿ ದೇ ವಿಲ್ ನೋ ಅಂಡ್ ಹ್ಯಾವ್ ಎ ಫುಲ್ ಅಶ್ಯೂರೆನ್ಸ್ ಆಫ್ ಫೇತ್ ಅಂತ ಹೇಳ್ತಾರೆ ಆ್ಯಂಡ್ ವಿಲ್ ಬಿ ರೂಟೆಡ್ ಆ್ಯಂಡ್ ಗ್ರೌಂಡೆಡ್ ಆ್ಯಂಡ್ ಬಿಲ್ಟ್ ಅಪ್ ಇನ್ ಎಸ್ಟಾಬ್ಲಿಷ್ ಇನ್ ಫೇತ್ ಅಂತ ಹೇಳ್ತಾರೆ ಆ ಥರ ಏನಂತಾರೆ ಭರವಸೆ ಇರ್ತಾರೆ ಫರ್ಮ್ ಆಗಿ ಏನಾಗಿರ್ತಾರೆ ಸತ್ಯದಲ್ಲಿ ಇರೋ ಅಂಥ ಒಂದು ಕಾನ್ಫಿಡೆನ್ಸ್ ಇರ್ತದೆ ಅಂತ ಹೇಳ್ತಾರೆ ಆಮೇಲೆ ಬುದ್ಧರು
ಇದು ದೈವಿಕವಾಗಿ ವ್ಯವಸ್ಥೆಗೊಂಡ ಮಾರ್ಗವಾಗಿದೆ. ಡಬಲಿಂಗ್ ದ ಕ್ಯಾಸ್ಟಲ್ ಎಂಬ ಅಂಜಿಕೆಯಿಂದ ನಾವು ಪಾರಾಗುತ್ತೇವೆ. ನೋಡ್ರ ಈ ತರ ಏನಂದ್ರೆ ಡೌಟಿಂಗ್ ಕ್ಯಾಸ್ಟಲ್ ಏನಾಗ್ಬಿಡಕಂತೆ ನಾವು ಆ ಒಂದು ಪಾರಾಗ ಬರ್ತಾರೆ. ಇಂಗ್ಲಿಷ್ ಬರ್ತಾರೆ ವಿ ಹೋಲಿ ಎಸ್ಕೇಪ್ ಫ್ರಮ್ ಫಿಯರ್ ಫ್ರಮ್ ಡೌಟಿಂಗ್ ಕ್ಯಾಸಲ್ ಅಂತ ಹೇಳ್ತಾರೆ. ನೋಡ್ರ ಏನಕ್ಕೆ ಹೇಳಿದ್ರೆ ಒಂದು ಒಂದು ಒಬ್ರು ಬುಕ್ ಬರ್ತಾರೆ ಅಂದ್ರೆ ಪಿಲಿಗ್ರಿಮ್ ಪೋಗ್ರೆಸ್ ಬೆಂಜಮಿನ್ ಯಾತ್ರಿಕ ಸಂಚಾರ ಏನಾದ್ರು ಜಾನ್ ಬಿನಿಯನ್ ಬ್ಯೂಟಿಫುಲ್ ಆಗಿ ಬರ್ತಾರೆ ಅದೊಂದು ಸರಿ ಓದೋಣ ಅಂತಾನೆ. ಅಲ್ವರ ಎಷ್ಟು ಚೆನ್ನಾಗಿ ಕೊಟ್ಟಾರೆ ಅಂದರೆ ಒಬ್ಬ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್ಗೆ ಒಂದು ಒಬ್ಬ ಮನುಷ್ಯನ ಜೀವನದಲ್ಲಿ ಬರೋಂಥ ಬೇರೆ ಬೇರೆ ಮನುಷ್ಯರುಗಳಿಗೆ ಕಂಪೇರ್ ಮಾಡೋರೆ. ಅದರ ಅವ್ನು ಬರೋಂಥ ಒಂದು ಶೋಧನೆ ಏನು ಮಾಡೋದಂದ್ರೆ ಒಬ್ಬ ಮನುಷ್ಯ ಬಂದು ಮಾತ್ರ ಮಾತಾಡೋದಕ್ಕೆ ಕಂಪೇರ್ ಮಾಡ್ತಾರೆ. ಆ ಮನುಷ್ಯನ ಹೆಸರು ಏನಂದ್ರೆ ಶೋಧನೆ ಅಂತ, ಶೋಧಕ ಅಂತ ನನ್ನ ಹೆಸರು, ಅಥವಾ ಟೆಂಪ್ಟೇಷನ್ ಅಂತ ನನ್ನ ಹೆಸರು. ಅವ್ನು ಬಂದು ಯಾವ ರೀತಿ ಟೆಂಪ್ಟ್ ಮಾಡ್ತಾನೆ ಅಂತ ಮಾಡ್ದ ಈ ತರ ಒಂದು ಬರೋದು. ಇನ್ನೊಬ್ಬ ಮನುಷ್ಯ ಬರ್ತಾನೆ ಅವನ ಹೆಸರು ಏನಂದ್ರೆ ಆ್ಯಂಗರ್ ಅಂತ, ಮಿಸ್ಟರ್ ಆ್ಯಂಗ ಅಂತ. ಅವ್ನ ಕೆಲಸ ಏನಂದ್ರೆ ಬಂದ್ಬಿಟ್ಟು ಇನ್ನೇನು ಮಾಡ್ದ ಇವ್ನು ಕ್ರಿಶ್ಚಿಯನ್ ಕೋಪ ಬರ್ಸೋದು. ಇನ್ನೊಬ್ಬ ಬರ್ತಾನೆ ಅವನ ಹೆಸರು ಮಿಸ್ಟರ್ ಡೌಟ್ ಅಂತ. ಅದರ ಅವ್ನ ಡೌಟ್ ಏನೋ ಇವ್ನು ಬಂದ್ಬಿಟ್ಟು ಇವನು ಬರೀ ಡೌಟ್ಗಳು ಡೌಟ್ಗಳು ಹಾಕಿ 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 ತಲೆ ಕೆಡ್ಸೋದು. ಏತೋ ಇನ್ನೊಬ್ಬ ಮನುಷ್ಯ ಬರ್ತಾನೆ ಎನ್ಕರೇಜ್ ಮಾಡೋಕೆ, ಅವನ ಹೆಸರು ಏನಂದ್ರೆ ಮಿಸ್ಟರ್ ಫೇತ್ ಅಂತ. ಅವ್ನು ಬಂದು ಏನು ಮಾಡೋದು, ಅವನಿಗೆ ಹೋಗ್ತಾ ಇರ್ಬೇಕಾದ್ರೆ ಇಬ್ಬರ ಜೊತೆಗೆ ಮಾತಾಡಿಸ್ತಾನೆ ಇರೋದು. ಅದರ ಏನಂದ್ರೆ ಬಲಪಡಿಸ್ತಾ ಇರೋದು ಸತ್ಯದಲ್ಲಿ ವಾಕ್ಯದಲ್ಲಿ ಹೇಳಿ. ಅದರ ಈ ತರ ಒಂದು ನಿದರ್ಶನಗಳು ಹೇಳ್ತಾರೆ, ಬ್ಯೂಟಿಫುಲ್ ಆಗಿದೆ. ಆದ್ರೆ ಅದೇ ರೀತಿ ಒಂದು ಬರ್ಬೇಕು, ಒಂದು ಒಂದು ಕ್ಯಾಸಲ್ ಬರ್ತಾನೆ ಅಂದ್ರೆ ಒಂದು ಒಂದು ಕ್ಯಾಸಲ್ ಏನೋ ಅವ್ನ ಅದ ಮನೆ ಏನೋ ಏನೋ ಅನ್ಬೋದು. ಅದರ ಒಂದು ಬುದ್ಧ ಬಂಗ್ಲ ತರ ಹಳೆ ಹಳೆ ಕಲ್ದಿರ್ತಾರೆ ನೋಡಿದ್ದೀನಿ. ಅಂದ್ರೆ ಆತರ ರಾಜ ಅದ ಮನೆ ಅಂತ, ಅಂದ್ರೆ ರಾಜನ ತರ ಇರಲ್ಲ ಆತರ. ಸರಿ ಓಕೆ, ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ವ. ಆತರ ಅದ್ರಲ್ಲಿ ಹೋದ ಅಂದ್ರೆ ಏನ್ರಿ ಎಷ್ಟೋ ಬಾಗಿಲುಗಳು ರೂಮ್ಗಳು ಇರ್ತವಂತ, ಒಂದೊಂದು ರೂಮ್ಗಳು ತೆಗೆದ್ರೆ ಏನ್ರಿ ಬಿಕೋ ಅಂತ ಇರ್ತ ಅಂತ. ಡೌಟಿಂಗ್ ಕ್ಯಾಸಲ್ ಅದಕ್ಕೆ ಹೆಸರು. ಏನಾರ ಒಂದು ಒಂದು ರೂಮ್ ತೆಗೆದ್ರೆ ಏನ್ರಿ ಒಂಥರ ಭಯ ಆಗ್ತಾ ನೋಡಿರ್ತೀನಿ. ಅಂದ್ರೆ ಎಲ್ಲ ಎಲ್ಲ ಏನ್ರೆ ಲಿವಿಂಗ್ ಜನಗಳು ಬದುಕಿರೋರೆ, ಆದ್ರೆ ಜನಗಳು ತುಂಬಾ ಕಮ್ಮಿ ಇರೋಂತ. ಅಂದ್ರೆ ಆ ರೂಮ್ ತೆಗೆದ್ರೆ ಏನಾದ್ರು ಭಯ ಆಗೋದು, ಓಡೆ ಹೋದ್ರೆ ಏನಪ್ಪ ಅಯ್ಯೋ ಏನ್ ಮಾಡೋಣ ಇದು ಹೊತ್ತಾಗಿದ್ದಲ್ಲ ಅವ್ನು ಅದೊಂದು ಮುಟ್ಟಣ ಇದೊಂದು ಮುಟ್ಟಣ ಅಂತ ಭಯ. ಈ ತರ ಡೌಟ್ ಡೌಟಿಂಗ್ ಕ್ಯಾಸಲ್ ಅಂತ ಹೇಳ್ತಾರೆ. ಅದೇ ತರ ನಮ್ಗೆ ಕ್ರಿಶ್ಚಿಯನ್ಸ್ ವಾಕ್ ಆಫ್ ಲೈಫ್ ಅಲ್ಲಿ ಹೆಂಗಿರ್ತದೆ ಎಷ್ಟೊಂದ್ ಸತಿ ನಾವು ಎಲ್ಲೋ ಏನೋ ಮಾಡ್ಬೇಕು ಅಂತ ಇರ್ತೀವಿ, ಅದ್ರ ನಮ್ಗೆ ಇವಾಗ ಭಯ ಅಯ್ಯೋ ಏನಾಗ್ಬಿಟ್ಟೆ ನಮ್ಗೆ ಯಾಕಪ್ಪ ಅಷ್ಟೇ ಬೇಡ ಇಲ್ಲೇ ಚೆನ್ನಾಗಿದ್ದೀನಿ ಅಲ್ವರ ಅಂದ್ಬಿಟ್ಟು ರಿಸ್ಕ್ ಯಾಕೆ ಜವಾಬ್ದಾರಿ ಅಯ್ಯೋ ಬೇಡಪ್ಪ. ಈ ತರ ಭಯಗಳು, ಈ ತರ ಭಯಗಳಿಂದ ಓವರ್ಕಮ್ ಮಾಡೋಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಬಿಡ್ತಾರ ಸಲ ಈ ಕಾನ್ಫಿಡೆನ್ಸ್ ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು. ಅದರ ದೇವರು ನಮ್ಮನ್ನ ಯಾವತ್ತು ಕೈ ಬಿಟ್ಬಿಡ್ತಾರಾ, ಅದರ ಯಾವತ್ತು ಕೈ ಬಿಡ್ತಾರೆ ದೇವರು? ಇಷ್ಟು ವರ್ಷ ಇಷ್ಟು ಸತ್ಯ ನಡ್ಸ್ಕೊಂಡ್ಬಂದ್ರೆ ಮುಂದಕ್ಕೂ ಖಂಡಿತವಾಗಿ ಏನ್ ಮಾಡ್ತಾರೆ ನಡ್ಸೇ ನಡೆಸ್ತಾರೆ. ಅದರ ಅವರು ವಾಗ್ದಾನ ಮಾಡಿದಂತ ದೇವರು ಯಾವ್ದು ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರ ಅನೇಕ ವಾಗ್ದಾನಗಳೇನ್ ಮಾಡ ನಮ್ಗೆ ಕೊಟ್ಬಿಟ್ಟವ್ರೆ ನೋಡಿರ್ತೀನಿ. ಅಬ್ರಾಹಂಗೆ ಪ್ರಾಮಿಸ್ ಮಾಡಿದ್ರು, ಅಬ್ರಾಹಂ ಜೀವಿತದಲ್ಲಿ ಕೊಟ್ರ ಕೊಟ್ರ ಅಬ್ರಾಹಂಗೆ ಎಲ್ಲಿ ಕೊಟ್ರ ಏನು ಕೊಡ್ಲಿಲ್ಲ. ಬೈಬಲ್ ಓದಿರ್ತೀನಿ, ಓದಿದ್ರೆ ಅಬ್ರಾಹಂ ಬಗ್ಗೆ ಅಪ್ಪಸ್ಲ ಕೊಟ್ಟಗಳು ಏಳನೇ ಅಂತ ಒಂದೇ ವಚನ ಓದಿ. ಅಬ್ರಾಹಂ ಏನ್ ಕೊಟ್ರ ಪಾಪ ಅಪ್ಪಸ್ಲ ಕೊಡ್ತೇವಳು ಏಳನೇ ಅಧ್ಯಾಯದಲ್ಲಿ ಎಷ್ಟನೇ ವಚನ ಅಂದ್ರೆ ಐದನೇ ವಚನ ಓದಿ. ಎರಡನೇ ವಚನ ಫಸ್ಟ್ ಓದಿ ಆಮೇಲೆ ಐದನೇ ವಚನ ಓದಿ. ತಂದೆಗಳೇ ಕೇಳಿರಿ, ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಖಾರಾನಿನಲ್ಲಿ ವಾಸ ಮಾಡುವುದಕ್ಕಿಂತ ಮುಂಚೆ ಮೆಸೊಪೊಟ್ಟಾಮಿಯಾದಲ್ಲಿದ್ದಾಗ ಪ್ರಭಾವ ಸ್ವರೂಪನಾದ ದೇವರು ದೇವರವರಿಗೆ ಕಾಣಿಸ್ಕೊಡ್ರತ್ತೆ. ಮೆಸೊಪೊಟ್ಟಾಮಿಯಾದಲ್ಲಿ ಅವರಪ್ಪ ಎಷ್ಟು ಶ್ರೀಮಂತ ಇವರು ಎಷ್ಟು ಶ್ರೀಮಂತ ಚೆನ್ನಾಗಿ ಗೊತ್ತು. ಹಂಗಾರೆ ಏನು ಆಸ್ತಿ ಮಾಡಿರ್ತಾರ ಇಲ್ಲ ಮಾಡಿರ್ತಾರ ಮನೆ ಕಟ್ಟಿರ್ತಾರ ಇಲ್ಲ? ಅದರ ಫಸ್ಟ್ ಸಿವಿಲೈಸೇಷನ್ ಬಿಗಿನ್ ಆಗಿದೆ ಇಲ್ಲಿ ಮೆಸೊಪೊಟ್ಟಾಮಿಯಾ. ಅದರ ಏನು ಮೊಹೆಂಜೊದಾರೋ ಹರಪ್ಪ ಅಂತ ಹೇಳ್ತಾರಲ್ಲ, ಅದರ ಅದೇ ಕಲ್ಲು ಇಟ್ಕೆ ಮಾಡಿದೆಲ್ಲ ಕಲ್ತಿದೆಯಲ್ಲ ಅಲ್ಲೇ ಅಂತೆ ಹೇಳ್ತಾರಲ್ಲ ನಮ್ಮ ಸ್ಕೂಲಲ್ಲಿ. ಅಲ್ವರ ನೋಡ್ಬೇಕ್ರೆ ಅಲ್ಲೇ ಇದ್ದೆ ಒಂದು ರೆಕಾರ್ಡ್ಸ್ ಎಲ್ಲ ಇದೆ ಏನಂದ್ರೆ ಮನೆಗಳಲ್ಲೇ ಮಾಡ್ತಾರೆ ಇಟ್ಕೆಲ್ ಕಟ್ತಾರೆ ಅಂತ. ಅದರ ಅಂದ್ರೆ ಖಂಡಿತವಾಗಿ ಏನಿರ್ಬೇಕು, ಅಬ್ರಾಹ್ಮ್ಗೆ ಒಂದು ಮನೆ ಇದ್ದಿರ್ಬೇಕು. ಸರಿ, ಆ ಮನೆಯಲ್ಲೇ ಬಿಟ್ಟು ಬಂದ್ರು ದೇವ್ರಿ ಅವ್ರಿಗೆ ಏನ್ ಕೊಟ್ರು ಐದನೇ ವಚನ ಓದಿ. ಇದರಲ್ಲಿ ಅವರಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ ನೋಡ್ರ ಕಾಲಿಡುವಷ್ಟು ಭೂಮಿ ಬಿಟ್ಟು ಮಿಕ್ಕಿದೆಲ್ಲ ಕೊಟ್ರು ಅಂತ ಏನಾಯ್ತಾ ಏನಂತೈತೆ ಕಾಲಿಡಷ್ಟು ಭೂಮಿ ಕೂಡ ಏನ್ ಮಾಡಿಲ್ವಂತೆ ಕೊಡ್ಲಿಲ್ವಂತೆ. ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಈ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ತಿಯಾಗಿ ಕೊಡುವಿನೇ ಎಂದು ಅವನಿಗೆ ವಾಗ್ದಾನ ಮಾಡಿದನು. ಏನ್ ಫೇತ್ ಇರ್ಬೇಕು ನೋಡಿರ್ತೀನಿ, ಅದರ ವ್ಯವಸ್ಥೆ ಮಾಡಿರ್ತೀನಿ. ಒಂದೇ ಒಂದು ಅಡಿ ಕೂಡ ಕೊಟ್ಟಿಲ್ವಂತೆ, ಅದರ ಅಡಿ ಕೂಡ ಕೊಡದಿರೋ ಅಂತ ದೇವರು ವಾಗ್ದಾನ ಮಾಡ್ಬಿಟ್ರು. ಪೂರ್ವದಲ್ಲಿ ಪಶ್ಚಿಮದಲ್ಲಿ ಎಲ್ಲ ನೋಡಿ ಎಲ್ಲ ಕಾಲಿಕ್ಕೂ ನೀವು ಕೊಡ್ತೀನಿ ಅಂದ್ಬಿಟ್ಟು ಪಾಪ ಎಲ್ಲ ಕಡೆ ನಡ್ಕೊಂಡು ತಿರುಗಾಡ್ಬಿಡ್ತೇವೆ ಇವರು. ಕೊನೆಗೆ ಏನ್ ಸಿಗ್ತದೆ, ಒಂದೇ ಒಂದು ಕಾಲಿಡಸ್ ಜಾಗ ಕೂಡ ಕೊಡಲಿಲ್ಲ. ಆದ್ರೆ ಕೂಡ ಏನಿತ್ತು ಫೇತ್ ಇತ್ತ, ಆ ಫೇತ್ ಮೇಲೆ ಏನ್ ಮಾಡೋದು ಗೊತ್ತಾ, ದೇವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡಿ ನೋಡ್ಸೋದು ಅಷ್ಟೇ. ಅದ್ರ ದೇವ್ರ ಏನ್ ಮಾಡೋದು ಅವ್ರಿಗೆ ಅವ್ರಿಗೆ ಆಶೀರ್ವಾದ ಮಾಡ. ಅದಕ್ಕೆ ಡೌಟ್ ಇತ್ತ ಅಬ್ರಾಹಂಗೆ, ಭಯ ಇಲ್ಲ ದೇವ್ರಿಗೋಸ್ಕರ. ದೇವ್ರು ಹೇಳ್ಬಿಟ್ರೆ ಆಮೇಲೆ ಮಾಡೇ ಮಾಡ್ತಾರೆ ಅಂತ ನಂಬಿಕೆ. ಇದೇ ತರ ಈ ತರ ಒಂದು ನಮ್ಮಲ್ಲಿ ಭರವಸೆ ಇತ್ತು ಅಂದ್ರೆ ಈ ಒಂದು ಡೌಟಿಂಗ್ ಕ್ಯಾನ್ಸಲ್ ಇಂದ ಹೊರಗಡೆ ಬರಕೆ ಅಂತ ನಮ್ಗೆ ಈಸಿಯಾಗಿ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಓದಿದ್ವಿ, ಅಲ್ಲಿ ಓದ್ಬಿಡಿ ನೆಕ್ಸ್ಟ್.
ಯಾಕೆಂದರೆ ನಮ್ಮ ನಂಬಿಕೆಯು ದೇವರ ವಾಗ್ದಾನಗಳಲ್ಲಿ ಭದ್ರವಾಗಿದೆ. ಯಾಕೆಂದ್ರೆ ನಮ್ಮ ನಂಬಿಕೆನಾಗಿದೆ, ದೇವರು ಮಾಡಿದಂತ ಪ್ರಾಮಿಸ್ ಮನೆಯಾಗಿದೆ, ಭದ್ರವಾಗಿದೆ. ಮತ್ತು ಅದು ಬಿದ್ದು ಹೋಗುವುದಿಲ್ಲ. ಇದು ಪರೀಕ್ಷೆಗಳ, ವಿರೋಧಗಳ ಮತ್ತು ಅಂಧಕಾರದ ಸಮಯಗಳಲ್ಲಿಯೂ ಅಷ್ಟೇ ಸತ್ಯವಾಗಿರುತ್ತದೆ. ಎಷ್ಟು ಸತ್ಯವಾಗಿರ್ತದೆ ಅಂದ್ರೆ, ಏನ್ರಿ ವಾಗ್ದಾನಗಳು, ಇವನ್ ಇನ್ ಟೈಮ್ಸ್ ಆಫ್ ಡಾರ್ಕ್ನೆಸ್ ಅದರ, ಇವನ್ ಇನ್ ಟೈಮ್ಸ್ ಆಫ್ ಅಡ್ವರ್ಸಿಟಿ ಅಂಡ್ ಟ್ರಯಲ್ಸ್ ಹೆರಿಗಿರ್ತದೆ, ಅದು ಖಂಡಿತವಾಗ ನೆರವೇರುವಂತದ್ದು, ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯಾಕೆಂದರೆ ನಾವು ಪರಲೋಕದ ತಂದೆಯ ಮುಗುಳ್ನಗೆಯ ಬೆಳಕಿನಲ್ಲಿ ಹೆಚ್ಚು ನಿರ್ದಿಷ್ಟವಾಗಿ ಆನಂದಿಸುತ್ತೇವೆ. ಕವಿಯೊಬ್ಬನು ತನ್ನ ಸರಿಯಾದ ಆಲೋಚನೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ. ನೋಡಿ ಅದಕ್ಕೆ ಇದ್ರ ಬಗ್ಗೆ ಏನ್ ಮಾಡ್ತಾರೆ, ಒಂದು ಕವಿ ಒಂದು ಮಾತು ಹೇಳಿದಾರೆ ಅಂತ ಹೇಳ್ತಾರೆ. ಏನದು? When darkness seems to veil his face, I rest in the unchanging grace. ನೋಡ್ರ, when darkness seems to veil his face, ಐ ರೆಸ್ಟ್ ಇನ್ ಇಸ್ ಅನ್ಚೇಂಜಿಂಗ್ ಗ್ರೇಸ್ ಅಂತ ಹೇಳ್ತಾರೆ. ಅದೇನಂದ್ರೆ ಒಂದು ಕತ್ಲು ಅದರ, ಅಂದರೆ ಯಾವ ಕತ್ಲು, ನಮ್ಮ ಅಲ್ಲಿ ಜೀವನದಲ್ಲಿ ಬರುವಂತ ಕತ್ತುಗಳು ಯಾವ ರೀತಿ ಮೇಘ ಬಂದ್ಬಿಟ್ಟು ಆ ಸೂರ್ಯನ ಮುಚ್ಕೊಂಡ್ಬಿಡ್ತದೆ, ಆ ಥರ ನಮ್ಮ ಜೀವನದಲ್ಲಿ ಕಷ್ಟ ಸಂಕಟ ಬಂದಾಗ ಏನಾಗ್ಬಿಡ್ತದೆ, ಟಕ್ಕಂತ ನಮ್ಗೆ ಎದ್ದು ಫಸ್ಟ್ ಕಣ್ಣಿಗೆ ಏನು ಕಾಣಿಸ್ತದೆ ಅಂದ್ರೆ ದೇವ್ರೇ ಆಗಲ್ಲ, ಕಣ್ಣೆ ಕಾಣಿಸ್ತಾರೆ, ನಮ್ಮ ಮೇಲೇನೆ ನೋಡಲ್ವಲ್ಲ, ಅವ್ರು ನೋಡೋದು ಏನು ಬರೀ ಕಷ್ಟ ಸಂಕಟ ನೋಡ್ತಾರೆ, ಅದಕ್ಕೆ ಹೇಗಿದೆ ಫುಲ್ಲು ಕವರ್ ಆದಂಗೆ ಇರ್ತದಂತೆ. ಅವಾಗ ಏನು ಹೇಳ್ತಾ ಅಂದ್ರೆ, ಅಂತ ಸಮಯದಲ್ಲಿ ಕೂಡ ಐ ರೆಸ್ಟ್ ಇನ್ ಇಸ್ ಅನ್ಚೇಂಜಿಂಗ್ ಗ್ರೇಸ್ ಅಂತ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರ ದೇವರ ಮೇಲೆ ಏನ್ಬಿಡ್ತಾರೆ, ರೆಸ್ಟ್ ಮಾಡ್ತಾರಂತೆ. ಏನಂದ್ರೆ ಯಾವತ್ತೂ ಒಂದು ಏನ್ರಿ ಬದಲಾಗ್ದಿರಂತ ದೇವ್ರ ಕೃಪೆ ಮೇಲೆ ಆಗಿರ್ತಾರೆ, ಇವರು ಸಮಾಧಾನಾಗೆ ಕೂತಿರ್ತಾರಂತೆ. ಅದರ ನೋಡಿ ಅದು ಕಾನ್ಫಿಡೆನ್ಸ್, ಸಮಾಧಾನವಾಗಿರಕ್ಕೆ ನಮ್ಗೆ ನಮ್ಗೆ ಭಾರಿ ಕಷ್ಟ ಅಂದ್ರೆ, ರೆಸ್ಟ್ ಇನ್ ಅನ್ಚೇಂಜಿಂಗ್ ಗ್ರೇಸ್. ಆಮೇಲೆ ಈಸ್ ಓತ್ ಈಸ್ ಕವನೆಂಟ್ ಈಸ್ ಬ್ಲೇಡ್ ಸಪೋರ್ಟ್ ಮೀ ಇನ್ ದ ವಿಮ್ಲಿಂಗ್ ಫ್ಲಡ್ ಅಂತ ಹೇಳ್ತಾರೆ. ಅದರ ಏನಂದ್ರೆ ಈಸ್ ಓತ್ ಈಸ್ ಕವನೆಂಟ್ ಅಂಡ್ ಈಸ್ ಬ್ಲಡ್. ಏನ್ರಿ ಆತನ ಮಾಡಿದಂತ ವಾಗ್ದಾನ, ಆತನ ಮಾಡಿದಂತ ಒಡಂಬಡಿಕೆ, ಆತನ ಒಂದು ರಕ್ತ ಎಂಥ ಒಂದು ಭಯಂಕರವಾದಂತ ಒಂದು ಪ್ರಳಯ ಜಲ ಪ್ರಳಯ ಬಂದು ಸರಿ ಮಾಡ್ತಾನೆ, ನನ್ನ ಭರವಸೆಯಿಂದ ಅಲ್ಲಿ ನನಗೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ರ ನೋಡಿ. ಆಮೇಲೆ ನೆಕ್ಸ್ಟ್, ವೆನ್ ಆಲ್ ಅರೌಂಡ್ ಮೈ ಸೋಲ್ ಗಿವ್ಸ್ ಅವೇ ದೆನ್ ಹೀ ಈಸ್ ಆಲ್ ಮೈ ಹೋಪ್ ಅಂಡ್ ಸ್ಟೇ ಅಂತ ಹೇಳ್ತಾರೆ. ಅಂದ್ರೆ ಏನು, ನನ್ನ ಸುತ್ತಲುಮುತ್ತಲು ಇರೋ ಎಲ್ಲರೂ ನನ್ನ ಕೈ ಬಿಟ್ಟು ಹೋಗ್ಬಿಟ್ರೆ, ಅದರ ಯಾರು ಇಲ್ದಿರ ಹೋಗ್ಬಿಟ್ಟ ಅಂದ್ರೆ ಅವ್ರಿಗೆ ನನ್ಗೆ ಯಾರೊಬ್ಬರು ನಿರೀಕ್ಷೆ, ದೇವರೊಬ್ಬರೆ ನಿರೀಕ್ಷೆ. ಅದರ ಅವ್ರ ಮನೆ ಅಂತಾರೆ, ಈ ದೆನ್ ಈಸ್ ಆಲ್ ಮೈ ಹೋಪ್ ಅಂಡ್ ಸ್ಟೇ ಅಂತಾರೆ. ಅವ್ರು ನಂಗೆ ಏನ್ ಮಾಡ್ತಾರೆ, ಅವ್ರು ಬಿಟ್ರೆ ಬೇರೆ ಯಾರು ನನ್ಗೇನಿಲ್ಲ, ಒಂದು ದಿಕ್ಕು ದೆಸೆ ಇಲ್ಲ, ಖಂಡಿತವಾಗ ಏನ್ ಮಾಡ್ತಾರೆ ನನಗೆ, ಅವ್ರು ಸಹಾಯ ಮಾಡ್ತಾರೆ, ಒಂದು ನಿರೀಕ್ಷೆ. ಅದರ ನೋಡಿ ಹೆಂಗಿದೆ ಪೊಯೆಟ್ಗಳು, ಅದರ ಎಷ್ಟು ಇದಾಗಿ ಬರ್ತಾರೆ ಅಂದ್ರ, ಎಷ್ಟೊಂದು ಅರ್ಥಗಳಿದೆ ಅದರ. ಅದಕ್ಕೆ ನೋಡಿ ದೇವರು ಇವಾಗ ಅಬ್ರಾಹಿಂ ಬಗ್ಗೆ ನಾವು ಪ್ರಾಮಿಸ್ ನೋಡೋದಲ್ಲ, ಅಬ್ರಾಹಿಂಗೆ ಏನ್ ಪ್ರಾಮಿಸ್ ಮಾಡಿದ್ರು, ಏನ್ ಕೊಟ್ರು ಅಂತ, ಅದ್ರ ಬಗ್ಗೆ ಓದಿ ಅಂತೀನಿ. ಈ ಬ್ರೂಸಲ್ಲಿ ಹೇಳ್ತಾರೆ, ಈ ಬ್ರೂಸಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ ಅಂತಂದ್ರೆ, ಆರನೇ ಅಧ್ಯಾಯಕ್ಕೆ ಬನ್ನಿ ಅಂತೀನಿ. ಆರನೇ ಅಧ್ಯಾಯದಲ್ಲಿ 13ನೇ ವಚನದಿಂದ ಓದ್ಕೊಂಡು ಬನ್ನಿ ಅಂತೀನಿ ನೋಡೋಣ. ನೋಡ್ರ ದೇವ್ರಕ್ಕಿಂತ ದೊಡ್ಡ ಯಾರು ಇಲ್ಲಾರ, ಯಾರು ಇಲ್ಲ. ಅದಕ್ಕೆ ಏನ್ ಮಾಡ್ರು ಪಾಪ ದೇವ್ರು ತನ್ನ ಮೇಲೆ ಏನ್ ಮಾಡ್ರು, ಆಣೆ ಇಟ್ಕೊಂಡ್ಬಿಟ್ಟು ರಿಸ್ಕ್ ತಗೊಂಡ್ಬಿಟ್ರು. ಅಂದ್ರೆ ಆಣೆ ಇಟ್ಕೊಂಡು ಅಂತಾರೆ, ಆಣೆ ಇಟ್ಬಿಟ್ಟು ರಿಸ್ಕ್ ತಗೊಂಡು ಅಂತ ದೇವ್ರು, ಅವ್ರು ಬಂದು ಸಾಯೋದಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ವಾ, ಆಗ್ತಾ ಇರ್ಲಿಲ್ಲ. ಹಂಗೇನು ಆಗಿದ್ರೆ ಖಂಡಿತವಾಗಿ ಏನ್ ಮಾಡಿರೋರು ಬಂದಿರೋರು ಅಲ್ವರ. ಹಂಗಾರೆ ಯೋಚನೆ ಮಾಡ್ರಿ, ಅದೇ ಹೇಳ್ತಾರದು, ಎಷ್ಟು ರಿಸ್ಕ್ ತಗೊಂಡ್ರೆ ಅಂದ್ರೆ ತನ್ ಮೇಲೆ ಏನ್ ಮಾಡೋರು, ಆಣೆ ಇಟ್ಕೊಂಡ್ರೆ ಏನ್ ಮೀನಿಂಗು ಏನಂತಾರೆ, ಆಣೆ ಇಡೋದು ಏನಕ್ಕೆ ಹೇಳ್ರಿ, ಮಣೆ ಮಾಡ್ತೀನಿ ಅಂದ್ಬಿಟ್ಟು ಅಂದ್ರೆ ಸತ್ರು ಸರಿ ಏನ್ ಮಾಡ್ತೀನಿ ಮಾಡ್ತೀನಿ ಅಂತ ಮೀನಿಂಗ್ ಅಂದ್ರೆ, ಹಂಗ ದೇವ್ರು ಯಾವತ್ತು ಸಾಧ್ಯಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಹಂಗ ಏನಾಗ್ತದೆ ವಾಗ್ದಾನ ನೆರವೇರೇ ನೆರವೇರ್ತದೆ ಅಂತ ಮೀನಿಂಗು ಅಲ್ವರ. ಅದೇ ನೋಡ್ಬೇಕ್ರಿ ಅಂತ ಆ ರಿಸ್ಕ್ ತೊಗೊಂಡ್ರು ಅಂತ ಏನಂತೆ, ಅಬ್ರಾಹಿಮಿಗೆ ವಾಗ್ದಾನ ಮಾಡಿ ಅಷ್ಟೊಂದು ಏನ್ ಮಾಡಿ ದೇವ್ರು ಜವಾಬ್ದಾರಿ ತೊಗೊಂಡ್ರಂತೆ. ಏನಕ್ಕೆ ಇದು ಮಾಡಿದ್ದು, 17th verse 18th verse ಓದಿ ಅಂತೀನಿ. ದೇವರು ತನ್ನ ಸಂಕಲ್ಪವು ನಿಶ್ಚಲವಾದ ದೆವ್ವದಲ್ಲಿ ನೋಡಿ, ತನ್ನ ಸಂಕಲ್ಪ ದೇವ್ರ ಪ್ಲಾನ್ ಏನ್ ಹೆಂಗಿದೆ ಅಂತೆ, ನಿಶ್ಚಲವಾದದೆಂದು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹುಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದ್ ಯಾರಿಗಂತೆ, ಇವಾಗ ಆಣೆ ಇಟ್ಬಿಟ್ಟು ಸ್ಥಿರಪಡಿಸಿದ್ ಯಾರಿಗೆ, ಅಬ್ರಾಹಂಗ. ಅಲ್ಲೇ ಓದಿ ಕ್ಲೀನ್ ಆಗಿ ಇನ್ನೊಂದ್ಸ ಹೇಳ್ತಾರೆ, ಇಲ್ಲಿ ಅದೇ ವಚನ ಓದಿರ್ತೀನಿ. ವಾಗ್ದಾನಕ್ಕೆ ಬಾಧ್ಯರಾಗೋರು, ವಾಗ್ದಾನಕ್ಕೆ ಬಾಧ್ಯರು ಯಾರು ಇವಾಗ ಹೇಳ್ತಾರೆ, ಗಲಾತಿಯರು 3:29 ಅಲ್ಲ, ಕ್ರಿಸ್ತನಲ್ಲಿದ್ರೆ ನೀವೇನ್ರಿ ಅಬ್ರಾಹಂಗೆ ಸಂತತಿ, ಅಬ್ರಾಹಂ ಸಂತತಿ ಆಗ್ಬಿಟ್ರೆ ಅವ್ರು ಮಾಡಿದಂತ ವಾಗ್ದಾನಕ್ಕೆ ಏನ್ರಿ, ಹಂಗಾರೆ ಯಾರಿಗೋಸ್ಕರ ಮಾಡೋರೆ ಪ್ರಾಮಿಸ್,
ಹಾಂ ನಮಗೋಸ್ಕರ ನೋಡಿ ಇಟ್ಟಿರಿ, ನಮಗೆಲ್ಲ ಎಷ್ಟು ಫೇತ್ ಇತ್ತು ಅಂದರೆ ದೇವ್ರ ಚೆನ್ನಾಗಿ ಗೊತ್ತು ಅಂದ್ರೆ ಅದಕ್ಕೆ ಏನು ಮಾಡಿದ್ರೆ ತಲೆ ಮೇಲೆ ಏನು ಮಾಡೋದು ಆಣೆ ಇಟ್ಕೊಂಡ ಎಸ್ ಪ್ರಾಮಿಸ್ ಮಾಡ್ಬಿಟ್ಟು ಅಂದ್ರೆ ಹಂಗೆ ಏನಕ್ಕೆ ಅಂದರೆ ಎಂಥ ಒಂದು ಟ್ರಯಲ್ಸ್ ಬಂದರೂ ನಾವೇನಾಗ್ಬಾರ್ದು ಚಂಚಲರಾಗಬಾರ್ದು ಅಂತ ಅಲ್ಲಿ ನೆಕ್ಸ್ಟ್ ಹೇಳ್ತಾರೆ ಹೋಗ್ತೀನಿ ಇಲ್ಲಿ 19th ವರ್ಸ್ ಓದಿಂತೀನಿ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಿರಲಾರನು ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಹೆಂಗಿದೆ ಅಂತ ಇವಾಗ ಲಂಗರದಾಗಿದೆ ಅಂತ ಏನು ಲಂಗರ ಅಂದ್ರೆ ಗೊತ್ತೋ ಗೊತ್ತಿಲ್ವ ಇಂಪಾರ್ಟೆಂಟ್ ಒಂದು ಕಂಬ ಅಲ್ಲ ತಮಿಳು ಬಿಡಿ ಮೇಡಮ್ ಎಣ್ಣೆ ಮಾಡಿ ತಮಿಳ್ಲೆ ಹೆಬ್ರೆಯರ್ ಆರಾದ ಅಧಿಕಾರಂ 19 அந்த நம்பிக்கை நமக்கு நிலையும் உறுதியும் திரைக்குள்ளாக போகிறது போகிறதுமான ஆத்தும நங்கூரமாய் இருக்கிறது லங்கூரம் வந்துச்சு இல்லைங்களா அதுல கூட சேம் புரியுமா இதுனா ஆங்கர் ஆங்கர் இவங்க ஆங்கர் ஏனுக்கு ஆக்தாரே ದೊಡ್ಡ ದೊಡ್ಡ ಅಡುಗೆಗಳಿಗೆ ಸಮುದ್ರಕ್ಕೆ ಏನು ಮಾಡ್ತಾರೆ ಆ್ಯಂಕರ್ ಹಾಕ್ಬಿಡ್ತಾರೆ ಅದರ ಏನಕ್ಕೆ ಹಾಕೋದಂದ್ರೆ ಆ ಎಷ್ಟೇ ಒಂದು ಇದಾಗಲಿ ಆ ಒಂದು ಅಡುಗೆ ಏನಾಗ್ಬಿಡ್ದು ಅಲೆಗಳು ಬಂದವಾಗ ಅಡುಗೆ ಏನಾಗ್ಬಿಡ್ದು ದೂರ ಎಲ್ಲೂ ಹೋಗ್ಬಾರ್ದು ಅಂದ್ರೆ ಅಲೆ ನಿಂತ್ಕೊಬೇಕು ಅಂತ ಅಂದ್ರೆ ಆ ರೀತಿ ನಮ್ಗೆ ಏನು ಮಾಡ್ಯಾರ ಪ್ರಾಮಿಸ್ನ ಕೊಟ್ಬಿಟ್ರು ಅಂತ ಏನಕ್ಕೆ ಅಂದರೆ ಎಂಥ ಟ್ರಯಲ್ಸ್ ಬಂದರೂ ಹೆಂಗಿರ್ಬೇಕು ಇವಾಗ ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕು ಅಂತ ಇಲ್ಲಾಂದ್ರೆ ಅಬ್ರಹಾಮ್ಗೆ ಮಾಡಿರ್ತಾ ಒಂದು ವಾಗ್ದಾನ ಅದಕ್ಕೆ ಪೊಯೆಟ್ ಹೇಳ್ತಾರಲ್ಲ ಇಂಥ ಒಂದು ಫ್ಲಡ್ ಬಂದು ಕೂಡ ಏನಾಗಲ್ಲ ನಮ್ಗೆ ಯಾರು ಆಶಯ ಅದರ ದೇವರೇ ಆಶಯ ಅಂತ ಅದನ್ನು ಅರ್ಥ ಹೇಳ್ಬೇಕಂದ್ರೆ ಏನಂದ್ರೆ ಈ ಥರ ಒಂದು ವಿಟ್ನೆಸ್ ಅಂದರೆ ಈ ಥರ ಒಂದು ಡೆವಲಪ್ಮೆಂಟ್ ನಮ್ಮಲ್ಲಿ ಇತ್ತು ಅಂತಂದರೆ ಐ ಮೀನಿಂಗು ನಾವು ಧೈರ್ಯವಾಗಿರ್ಬೋದು ಅವ್ರು ನಾವೇನಾಗ್ತೀವಿ ಕರೆಕ್ಟಾಗಿ ದೇವ್ರಿಗೆ ನಡ್ಕೊತಾ ಇದ್ರಿ ಅಂತ ಓಕೆನಾ ನಾವೇನು ಮಾಡೋಣ ಇಲ್ಲಿ ಸ್ಟಾಪ್ ಮಾಡೋಣ ನೆಕ್ಸ್ಟ್ ವೀಕ್ ಏನು ಮಾಡೋಣ ನಮಗೆ ಕಂಟಿನ್ಯೂ ಮಾಡೋಣ ಓಕೆನಾ ಸರಿ ಏನು ಡೌಟ್ಸ್ ಇದೆಯಾ ನೀವು ಸಲ್ಯೂಷನ್ಸ್ ಏನಿಲ್ಲ ಹಾಂ ಇರ್ತಾರೆ ತಪ್ಪ ಮಾಡಿ ರಿಪೆಂಟ್ ಆಗ್ಬೇಕು ಅದೇ ದೇವರ ನೋಡೋದು ಕ್ಯಾರೆಕ್ಟರ್ ಆಯ್ತಾ ಅಲ್ಲಿ ತಪ್ಪ ಮಾಡಕ್ಕೆ ಔಟ್ವರ್ಡ್ ಯಾವ್ದು ಇನ್ಫ್ಲೂಯೆನ್ಸ್ ಇರಲ್ಲ ಒಂದು ಪಾಯಿಂಟು ಎನ್ವಿರಾನ್ಮೆಂಟ್ ಹೆಂಗಿರ್ತಾರೆ ಫುಲ್ ಏನಂತಾರೆ ಶುದ್ಧವಾಗಿರ್ತದೆ ಆದ್ರೆ ಏನು ತಪ್ಪಾಡಿ ಇವ್ರು ಏನು ಮಾಡಬೇಕು ಇವರು ಬಲಹೀನತೆಯಿಂದ ಮಾಡಬೇಕು ಹಾಂ ಬಲಹೀನತೆ ವೀಕ್ನೆಸ್ ವೀಕ್ನೆಸ್ಸಿಂದ ಮಾಡಬೇಕು ಇಲ್ಲಾಂದ್ರೆ ವಿಲ್ಫುಲ್ ಆಗಿ ಮಾಡಬೇಕು ಅದರ ಸೊ ವೀಕ್ನೆಸ್ಸಿಂದ ಮಾಡಿದವ್ರಿಗೆ ಏನಂತ ದೇವ್ರ ಕೃಪೆ ಕೊಟ್ಬಿಡ್ತಾರೆ ಅದರ ಅದೇ ಥರ ವಿಲ್ಫುಲ್ ಆಗಿ ಮಾಡಿ ಕೂಡ ರಿಪೆಂಟ್ ಆಗ್ಬಿಟ್ಟು ಅಯ್ಯೋ ದೇವ್ರ ಮಾಡಿಬಿಟ್ಟೆ ಅಂತ ಅಂದ್ಬಿಟ್ಟು ಹೇಳಿದ್ರು ಕೂಡ ಅದು ಕೂಡ ಮಾಡ್ತಾರೆ ಕೃಪೆ ಕೊಡ್ತಾರೆ ಕೆಲವು ಜನ ಹೆಂಗಿರ್ತದೆ ಅಂತಂದ್ರೆ ಈ 100 ಇಯರ್ಸ್ ಟೈಮಲ್ಲಿ ಒಂದು ಸ್ವಲ್ಪ ಕೂಡ ಏನು ಮಾಡೋದು ಒಳ್ಳೇದ ಮಾಡೋದಕ್ಕೆ ಮನಸ್ಸೇ ಇರಲ್ಲ ಅಂಥವ್ರು ಅದರ ಅವ್ರು ಅನೇಕ ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದು ದೇವ್ರ ಕೆಟ್ಟ ಕೆಲಸ ಮಾಡೋಕ್ಕೆ ಬಿಡಲ್ಲ ಪ್ರಯತ್ನ ಏನು ಮಾಡ್ತಾರೆ ಅದನ್ನ ಸ್ಟಾಪ್ ಮಾಡ್ತಾರೆ ಹಿಂಗೆ ಅಂದರೆ ಗ್ರೇಟ್ ಮುಂಡಿ ಬಿಡ ಮುಖ ಅಂದ್ರೆ ಅನೇಕ ವಿಧವಂತ ರೀತಿಯಲ್ಲಿ ದೇವ್ರು ಮಾಡ್ತಾರೆ ಕಂಟ್ರೋಲ್ ತರ್ತಾರನ್ನ ಯಾವ ಥರ ಕೆಟ್ಟದ್ದು ಅಂದರೆ ಇವ್ರು ಮಾಡೋಂಥ ಕೆಟ್ಟದ್ದರಿಂದ ಬೇರೆಯವ್ರಿಗೆ ಏನಾಗ್ಬಿಡ್ದು ಎಫೆಕ್ಟ್ ಆಗ್ಬಿಡ್ದು ಅಂಥ ಕೆಟ್ಟತನಗಳನ್ನ ಎಲ್ಲ ಕಂಟ್ರೋಲ್ ತರ್ತಾರೆ ಇಷ್ಟೆಲ್ಲ ಕಂಟ್ರೋಲ್ ತಂದು ಅವ್ರು ತಿರ್ಗಾ ಕೆಟ್ಟದ್ದು ಮಾಡ್ತಾರೆ ಏನು ಗೊತ್ತ ಮೀನಿಂಗು ಅವ್ರು 100 ಇಯರ್ಸ್ ಮೇಲೆ ಲೈಫ್ ಕೊಡೋಕೇನಿಲ್ಲ ಮೀನಿಂಗ್ ಇಲ್ಲ ಅಂತ ಅರ್ಥ 100 ಇಯರ್ಸಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ನೋಡಿಸಿಲ್ಲ ಅಂದರೆ 100 ಇಯರ್ಸ್ ನಮ್ಮಲ್ಲಿ ಏನು ಮಾಡ್ತಾರೆ ಕೊಟ್ಟಿನ ಯೂಸ್ ಇದೆಯಾ ಏನು ಯೂಸ್ ಇಲ್ಲ ಅಂತ ಅದೇ ಏನು ಮಾಡ್ತಾರೆ ಇಮ್ಮಿಡಿಯೇಟ್ 100 ಇಯರ್ಸ್ ಆಗಿದ ತಕ್ಷಣ ಅದೇನು ಮಾಡ್ತಾರೆ ಅವನ್ನ ಸೆಕೆಂಡ್ ಡೇಕ್ ಹಾಕ್ಬಿಡ್ತಾರೆ ಅಂತ ಮೀನಿಂಗು ಓಕೆನ್ರಾ ಅವಾಗ ಏನು ಹೇಳ್ತಾರೆ ಬಿಡ್ತಾರೆ ಸಲ್ ಅಂತಂದರೆ ಇವಾಗ ಈ ಥರ ಒಂದು ಕಂಟ್ರೋಲ್ ಹೆಂಗೆ ಮಾಡ್ತಾರೆ ಇವಿಲ್ ಅಂತಂತಂದರೆ ಇವಾಗ ಯಾರೋ ಒಬ್ಬರು ಜಗಳ ಆಡ್ತಾನೆ ಗುಳಿ ಅಂದ್ರೆ ಒಡೆಕ್ ಹೋಗ್ತಾನೆ ಗುಳಿ ಅವಾಗ ದೇವ್ರು ಏನು ಮಾಡ್ತಾರೆ ಮೋಸ್ಟ್ಲಿ ಆ ಮೂಮೆಂಟಲ್ಲಿ ತಕ್ಕಂಥ ಅವ್ನ ಕೈ ಏನು ಮಾಡ್ತಾರೆ ಹಂಗೆ ಗಟ್ಟಿ ಮಾಡಿಬಿಡ್ತಾರೆ ಅಥವಾ ಏನಂತಾರ ಒಂದು ಸ್ಟಿಲ್ ಮಾಡಿಬಿಡ್ತಾರೆ ಕಲ್ ಥರ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ಬೈಬಲ್ ಅನೇಕ ಉದಾಹರಣೆಗಳಿದೆ ಅದರ ಇವನು ಯರೋಬಾಮ್ ಏನು ಮಾಡ್ತಾನೆ ದೇವ್ರಿಗೆ ಆ ಒಂದು ಬಲಿ ಬಿಟ್ಟಿದ ಮೇಲೆ ಬಲಿ ಕಡೋಕೆ ಹೋಗ್ತಾನೆ ಅಲ್ವರ ಅವಾಗ ಇವನೇನು ಮಾಡ್ತಾನೆ ಬಂದ್ಬಿಟ್ಟು ಒಬ್ಬ ದೇವ್ರ ಪ್ರವಾದಿ ಅಂತ ಒಂದು ಖಂಡಿಸ್ತಾರೆ ದೇವ್ರ ಮನುಷ್ಯ ಅವಾಗ ಏನು ಹೇಳ್ತಾರೆ ಯಾರಲ್ಲಿ ಇಡಿಯೋ ಅಂತ ಹೇಳ್ತಾರೆ ಯಾರಲ್ಲಿ ಇಡೀ ಅಂತ ಹೇಳ್ತಾರೆ ಕೈ ತಕ್ಕ ನೀನೇ ಅಂತ ಕಲ್ತರ ಆಗ್ಬಿಡ್ತಾರೆ ಅದರ ಹಂಗೆ ಇದ್ಕೊಂಡ್ಬಿಡ್ತಾರೆ ಅವಾಗ ಇವನು ದೇವತೆ ಕೇಳ್ಕೊತಾನೆ ಇವಾಗ ದಯವಿಟ್ಟು ಪ್ರೇ ಮಾಡಪ್ಪ ಪ್ಲೀಸ್ ಅಂತ ಕೇಳಿದಾಗ ಆಯ್ತು ಅಂದ್ಬಿಟ್ಟು ಫರ್ಗಿನಸ್ ಕೇಳ್ಕೊಂಡು ವಾಪಸ್ ಏನಂತ ಕೈ ರಿಸ್ಟೋರ್ ಆಗ್ತದೆ ಆ ಥರ ಜಾನ್ ದ ಬ್ಯಾಪ್ಟಿಸ್ಟ್ ಅವ್ರ ತಂದೆ ಅವರು ಇವರು ವೈಫ್ ಕನ್ಸೀವ್ ಆಗ್ತಂತ ನಮ್ಮಲ್ಲೇ ಎಲ್ಲ ನೋಡಿರ್ತೀನಿ ಮೂಗೇನಾಗ್ಬಿಡ್ತದೆ ಅವರು ಅದರ ಮಾತು ಹೋಗ್ಬಿಡ್ತು ಮಾತು ತಿರ್ಗೇನಾಯ್ತು ಬಂತು 6 ತಿಂಗಳ ಮೇಲೆ ಈ ಥರ ಟೆಂಪ್ರರಿಯಾಗಿ ದೇವ್ರು ಏನು ಮಾಡ್ತಾರೆ ಪನಿಷ್ಮೆಂಟ್ಸ್ ಕೊಡ್ತಾ ಅಂತೇಳಿ ಏನಕ್ಕೆ ಅಂದರೆ ಅವನ ಏನಾಗಬೇಕು ಬದಲಾವಣೆ ಆಗಬೇಕು ಅಂತ ಇವಾಗ ಈ ಇದರಲ್ಲಿ ಎಂಥ ಮನುಷ್ಯಂಗಾಗಿ ಏನಾಗ್ತಾರೆ ಬದಲಾವಣೆ ಆಗ್ತದೆ ಇಲ್ಲ ಇವಾಗ ದಿಢೀರ್ ಅಂತ ಬಿಟ್ಟಪ್ಪ ಅಲ್ವರ ನಾನು ಏನಂತಾರೆ ಕಾಲು ಕಟ್ಟಾಗ್ಬಿಡ್ತೀನಿ ಕುಳಿ ಅದರ ನಾವೇನು ಮಾಡ್ತೀರಿ ಇವಾಗ
ಅಯ್ಯೋ ಹೌದಲ್ಲ, ಫಸ್ಟ್ ಏನ್ ಮಾಡಿದ್ರೆ ನಾವೇನ್ ನಡ್ಸಾಕ್ತಾರೆ, ನೀವು ಏನ್ ತಪ್ಪು ಮಾಡುದಪ್ಪ, ಎಲ್ಲ ಚೆಕ್ ಮಾಡ್ಕೊಂಬತ್ತೀವಿ, ಚೆಕ್ ಮಾಡ್ಕೊಂಬಿಟ್ಟು ಎಲ್ಲ ಒಂದ್ ಕಡೆ ನಮ್ಗೆ ಗೊತ್ತಾಗ್ತದೆ ಯಾರು ಹೇಳ್ತಿರೋ ಬಿಡ್ತಿರೋ, ಅವಾಗ ನಾವೇನ್ ಮಾಡ್ತೀರ ಅಂತಲ್ಲಿ ಹೋಗ್ಬಿಟ್ಟು ಅದನ್ನ ಸರಿ ಮಾಡ್ಕೊಂಡು ಪ್ರಯತ್ನ ಮಾಡ್ತೀರಿ, ಮಾಡ್ತಿರೋ ಇಲ್ಲ. ಇದೇ ತರ ಲೋಕದಲ್ಲೂ ಕೂಡ ಮಾಡ್ತಾರೆ, ಹೌದಾ ಇಲ್ವಾ? ಎಲ್ಲ ಜಾತಿ ಜನ ಮಾಡ್ತಾರೆ. ಆದ್ರೆ ಕೆಲವು ಜನ ಇಮ್ಯಾಜಿನ್ ಮಾಡ್ರಿ, ಇಂಥ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ 100 ಇಯರ್ಸ್ ಕೂಡ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಇಲ್ಲ ಅಂದ್ರೆ ಅಂತ ಮನುಷ್ಯರಿಗೆ 100 ಇಯರ್ಸ್ ನಮ್ಮ ಟೈಮ್ ಕೂಡ ನ್ಯಾಯನಾ? ಹಂಡ್ರೆಡ್ ಇಯರ್ಸ್ ಎಂಬುದ ಸುಮ್ಮನೆ ನಮ್ದ ಇವಾಗ 50 ವರ್ಷಕ್ಕೆ ಸಾಕಾಗ್ಬಿಡೈತೆ, 100 ಇಯರ್ಸ್ ಒಂದು ಯೋಚನೆ ಮಾಡ್ರಿ. ಏನ್ ಗ್ರೇಟ್ ಪೀರಿಯಡ್ ಬಿಟ್ಟ ನಾಟ್ಸ್ ಏನ್ ಅದು ಏನು 100 ಇಯರ್ಸ್ ಇನ್ ರೈಟ್ನೆಸ್. ಹಾ, ಹೋಗಿ ಪೋಲ್ಯಾಂಡ್ ಅಲ್ಲಿ ಇದ್ದೀರಾ? ಪೋಲ್ಯಾಂಡ್ ಹೋಗ್ಬಿಟ್ಟು ನಿನ್ಸಿದ್ರೆ ಹೆಂಗಿದೆ ಹೆಂಗಿದೆ ಅಂದ್ರೆ ರೋಡ್ ಆಹಾಹಾ, ಎಲೆ ಹಾಕೊಂಡು ಎಲೆನೇ ಬೇಡ, ಹಂಗೆ ಊಟ ತಿನ್ಬೋದು, ಅಷ್ಟೇ ಬ್ಯೂಟಿಫುಲ್ ಆಗೈತೆ. ನಿಮ್ಮನ್ನೇನೋ ಪೋಲ್ಯಾಂಡ್ ಅಲ್ಲಿ 1 ವರ್ಷ ಬಿಟ್ಟರೆ ನೀವು ಇಂಡಿಯಾಗೆ ಬಂದೆ ನೀವು ಹೆಂಗಿರ್ತೀರ ಅಂದ್ರೆ, ನಿಮ್ಮ ನೋಡಿದ್ರೆ ಎಲ್ಲರೇ ಮಾಡ್ಬೇಕು, ಓ ಏನು ಬಿಡ್ತಾರೆ ಇಷ್ಟು ಒಳ್ಳೆಯವರಾಗ್ಬಿಟ್ರೆ ಅನ್ಬೇಕು. ಇಡೀ ಲೋಕ ಆ ಥರ ಇದ್ರೆ ಹೆಂಗಿರ್ತಾರೆ 100 ಇಯರ್ಸ್? ಅವಾಗ ಮನುಷ್ಯ ಚೇಂಜ್ ಆಗ್ಬೇಕು ಆಗ್ಬಾರ್ದ? ಆಗ್ಬೇಕಾಗ್ಬಿಡ್ದ? ಆ ಥರ ಖಂಡಿತ ಆಗ್ಬೇಕು. ಆಗಿಲ್ಲ ಅಂದರೆ ಮನುಷ್ಯನ ಏನು ಹೇಳ್ತಾರೆ ದೇವರ ನಾಟ್ ವರ್ತಿ ಆಫ್ ಲೈಫ್ ಅಂತ ಅಷ್ಟೆ. ಓಕೆನಾ? ಸರಿ, ಬೇರೆ ಡೌಟ್ಸ್ ಇಲ್ಲ. ಲಿಟ್ರಲ್ ಆಗಿರೋ ದೇಶನೇ ಕೊಡ್ಲಿಲ್ಲ. ಜಾಗ ನೀನ್ ಡಿವೈಡ್ ಮಾಡ್ಕೊತೀವಿ ನೋಡಪ್ಪ, ನಾವ್ ಇಲ್ಲಿ ಬಿಡ, ನೀನ್ ಈ ಕಡೆ ಹೋದ್ರೆ ಈ ಕಡೆ ಹೋಗ್ತೀನಿ, ಬೇರೆ ಕಡೆ ಹೋಗ್ತಾರಲ್ಲ. ಕೊಡ್ಲಿಲ್ವಲ್ಲ, ಅದೇ ನೋಡಿ, ತೆಗಿರಿ ಜೆನಿಸಿಸ್ 10 ಚಾಪ್ಟರ್ 10:30 ನೋಡಿ, ಒಂದು ನಿಮಿಷ ಅಂತೀನಿ. ಕೊಡ್ಲಿಲ್ಲ ಅಷ್ಟೇ, ಎಲ್ಲಿ ಕೊಟ್ರು ಅಷ್ಟೇ ನೋಡಿ. 13 ಚಾಪ್ಟರ್ಲ್ಲಿ ಓದಿ ಅಂತೀನಿ, 13 ಚಾಪ್ಟರಲ್ಲಿ 14 ತೋರಿಸೋದಿ. ನೋಟನು ಅಬ್ರಾಹ್ಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಹ್ಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡ್ಬೇಕು. ಏನ್ ಕೊಡ್ತೀನಿ ನೀನು ನಿನ್ನ ಸಂತತಿಗೆ? ಏನ್ ಮಾಡ್ತೀನಿ? ಶಾಶ್ವತ ಕೊಡ್ತೀನಿ. ಕೊಟ್ಬಿಟ್ರ ನೆಕ್ಸ್ಟ್ ಆಮೇಲೆ ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದ್ರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾಗಿತ್ತು. ನೀನಿದ್ದು ಈ ದೇಶದ ಎಲ್ಲಾ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ತರುವಾಯ ಅಬ್ರಾಹ್ಮನ್ ಅಲ್ಲಿಂದ ಹೊರಟು ಅಲ್ಲಲ್ಲಿ ಗುಡಾರ ಹಾಕಿಕೊಳ್ಳುತ್ತಾ ಹೆಬ್ರೋನಿನಲ್ಲಿರುವ ಮಮ್ರೆ ತೋಪಿಗೆ ಬಂದು ಅಲ್ಲೇ ವಾಸ ಮಾಡಿಕೊಂಡು ಯೆಹೋವನಿಗೆ ಯಜ್ಞವೇದನು ನೋಡ್ರ ನಾವು ನೋಡಿದ್ರಿ. 15 ಚಾಪ್ಟರ್ 18th verse ಇಂದ ಓಡಿದೆ 25 ವರ್ಷ ಓದಿ. ಆ ದಿನದಲ್ಲಿ ಯೆಹೋವನು ಅಬ್ರಾಹ್ಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೆಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ನೋಡ್ರ ಈಜಿಪ್ಟ್ ಇಂದ ಹಿಡಿದು, ಈಜಿಪ್ಟ್ ನದಿ ಅದು ನೈಲ್ ನದಿ, ಅಲ್ಲಿಂದ ಹಿಡಿದು ಯೂಫ್ರೆಟಿಸ್ ನದಿ ಅಂದ್ರೆ ಯಾವ್ದು, ಎಲ್ಲೈತಿ ಯೂಫ್ರೆಟಿಸ್ ನದಿ? ಯಾವ ದೇಶದಲ್ಲಿ ಇರೋದು? ಇರಾಕ್ ಅಲ್ವರ? ಅಂದ್ರೆ ಏನೋ ಇವ್ರು ಇದ್ದಿದ್ದು ಮೆಸೊಪಟೇಮಿಯಾ ವ್ಯಾಲಿ ಅಂದ್ರೆ ಅದೇ ಲ್ಯಾಂಡ್ ಬಿಟ್ವೀನ್ ಟೂ ರಿವರ್ಸ್ ಅಂದ್ರೆ ಟೈಗ್ರೀಸ್ ಅಂಡ್ ಯೂಫ್ರೆಟಿಸ್ ನದಿ. ಅದ್ರ ಅಲ್ಲಿಂದ ಹಿಡಿದು ಎಲ್ಲಿವರೆಗೆ ಹೋಗ್ಬಿಡ್ತೀನಿ ಅಂದ್ರ ಅಂದ್ರೆ ಏನೋ ಇರಾನು, ಇರಾಕು, ಸೌದಿ ಅರೇಬಿಯಾ, ಏನ್ರಿ ಯೆಮೆನು, ಅದರ ಜೋರ್ಡನು, ಸಿರಿಯಾ, ಈಜಿಪ್ಟು, ಇವೆಲ್ಲ ಯಾರಿಗೆ ಬಂದ್ಬಿಡ್ಬೇಕು? ಮಿಡಿಲ್ ಈಸ್ಟ್ ಎಲ್ಲ ಇಸ್ರೇಲ್ ಬಂದ್ಬಿಡ್ಬೇಕು. ಅಂದ್ರೆ ದೊಡ್ಡ ಶ್ರೀಮಂತ ಯಾರಾಗ್ಬಿಡ್ತದೆ? ಕೊಟ್ರ ಇವತ್ತು ಕೊಟ್ಟಿಲ್ವಲ್ಲ, ಅಂದ್ರೆ ಏನೋ ಕೊಡ್ತಾರೆ ಅಂತ ಮೀನಿಂಗ್. ಅಷ್ಟೇ, ಆ ಲ್ಯಾಂಡ್ ಕೊಡ್ಲಿಲ್ಲ, ಅಷ್ಟೇ, ಲ್ಯಾಂಡ್ ನ ಸ್ವಾಧೀನವಾಗಿ ಕೊಡ್ಲಿಲ್ಲ ಅವ್ರಿಗೆ. ಆಯ್ತಾ? ಅಷ್ಟೇ, ಅದು ಮಾಡಿದಂತ ಒಂದು ಪ್ರಾಮಿಸ್, ಪ್ರಾಮಿಸ್ ಫುಲ್ಫಿಲ್ ಆಗದೆ ಯಾವಾಗ ಅಂದ್ರೆ ಕ್ರಿಸ್ತನ ಒಂದು ಇದರಲ್ಲಿ. ಆಯ್ತಾ? ಇವಾಗ ನೋಡ್ಬೇಕಾರೆ ಆ ಕಾನಾನ್ ದೇಶಕ್ಕೆ ಈಜಿಪ್ಟಿನ ಬಿಡುಗಡೆ ಮಾಡ್ಕೊಂಡ್ ಬಂದ್ಮೇಲೆ ಕೂಡ ಆ ಪ್ರಾಮಿಸ್ ಲ್ಯಾಂಡ್ ನ ಕಾನ್ಕವರ್ ಮಾಡ್ಕೊಂತಾರೆ. ಇವು ಹೇಳದ ಫುಲ್ ಬೌಂಡ್ರಿ ಬಂದ್ವಲ್ಲ ಅವ್ರಿಗೆ ಅಲ್ವರ, ಆ ಪ್ರಾಮಿಸ್ ಮಾಡಲು ಒಂದ್ ಸ್ಮಾಲ್ ಪೋರ್ಷನ್ ಕೊಟ್ಟು ಅದ್ರ 12 ಟ್ರೈಬ್ಸ್ ಕಾಣಿಸ್ಕೊಂತಾರೆ ಅಷ್ಟೇ. ಯಾವ ತರ ಮೀನಿಂಗ್ ಅಂದ್ರೆ ಸರ್, ಆ ಕಾನಾನ್ ದೇಶದಲ್ಲಿ ಇವ್ರು ಯಾವ ಪೋರ್ಷನ್ ಕೊಡ್ಲಿಲ್ಲ ಅಂತ. ಅವ್ರಿಗೆ ಯಾವ್ದು ಪೋರ್ಷನ್ ಕೊಡ್ಲಿಲ್ಲ ಅಂತ ಅದೇ ಹೇಳ್ತಾರ, ಅಲ್ಲೇ ವಚನ ಹೇಳ್ತಲ್ಲ, ಅದೇ ಗುಡಾರದಲ್ಲಿ ಅಲ್ಲಿ ವಾಸ ಮಾಡ್ಕೊಂಡಿದ್ರು ಅಂತ. ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ಎಲ್ಲಿರಲಿಲ್ಲ, ಪ್ರಾಮಿಸ್ ಲ್ಯಾಂಡ್ ಅಲ್ಲಿ ಇಲ್ಲಿ ಇವ್ರಿಗೆ ಸ್ವಂತ ಅಂತ ಒಂದು ಜಾಗ ಕೊಟ್ಟು ಅಲ್ಲಿ ಪರ್ಮನೆಂಟ್ ಆಗಿ ನಿವಾಸ ಆಗೋ ರೀತಿಯಲ್ಲಿ ಅದು ಕೊಡಲಿಲ್ಲ. ಅರ್ಥ ಆಯ್ತು ಇವಾಗ ಕ್ಲಿಯರಾಗಿ? ಸರಿ, ಒಂದು ಪ್ರೇಮ ಮಾಡೋಣ. ಸರಿ, ಓಕೆ. ಹಾಂ, ಜಾಮ್ ಜಾಮ್ ಪ್ರೇಮ ಮಾಡ್ತೀರಾ?
ಗುರುವಾರ ರಘುವರ ಮೇಲೆ ಲೈಫ್ ಆಫ್ ಕ್ರೈಸ್ಟ್ ಇರ್ತಾರೆ. ದಯವಿಟ್ಟು ಎಲ್ಲ ಕರೆಕ್ಟ್ ಟೈಮ್ ಮಾಡ್ಕೊಂಡು